जन्माद्यस्य यतोऽन्वयादितरतश्चार्थेष्वभिज्ञस्वरा तेने ब्रह्म हृदय आदि कवये मुह्यन्ति यं सूरयः तेजो वारिमृगं यथा विनिमयो यत्र त्रिसर्गो मृषा धाम्ना स्वेन सदा निरस्तकोहकं सत्यं परं धीमहि। व्यासाय भवनाशाय शेषाय पुनराशये हृद्याय शुद्धविद्याय मध्वाय च नमो नमः। समस्त गुरुभ्यो नमः। ನಿನ್ನೆ ಎರಡು ದ್ವಂದ್ವಗಳ ಸಂಘರ್ಷವನ್ನು ನಾವು ಕಾಣ್ತಾ ಇದ್ದೇವೆ. ಒಂದು ಬುದ್ಧಿ, ಇನ್ನೊಂದು ಮನಸ್ಸು, ಇವು ಎರಡರ ದ್ವಂದ್ವವನ್ನು ಕಾಣ್ತಾ ಇದ್ದೇವೆ. ಜೊತೆಗೆ ರಾಗ ದ್ವೇಷ ಇವುಗಳ ದ್ವಂದ್ವದ ಸಂಘರ್ಷವನ್ನು ಕಾಣ್ತಾ ಇದ್ದೇವೆ. ಜೊತೆಗೆ ಅಹಂಕಾರ ಇನ್ನೊಬ್ಬರ ತಿರಸ್ಕಾರ ಇದರ ದ್ವಂದ್ವಗಳನ್ನು ನಾವು ಕಾಣ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ದಕ್ಷ ಪ್ರಜಾಪತಿಗಳು ತನ್ನ ಅಳಿಯನಾದ ಶಿವನಿಗೆ ಅವನು ಎದ್ದು ನಿಂದಿರಲಿಲ್ಲ ಅನ್ನೋ ಒಂದು ತಪ್ಪು ಕಲ್ಪನೆಯಿಂದ ಶಾಪವನ್ನು ನೀಡಿದ ಘಟ್ಟವನ್ನು ಕಂಡುವು. ಅವಮಾನ ಆಗಲೇ ನುಂಗಿಬಿಟ್ಟರೆ ಇಡೀ ಜೀವನ ಒಂದು ಇನ್ನೊಂದು ಉತ್ತಮವಾದ ಸಾಧನವನ್ನು ಮಾಡಲಿಕ್ಕೆ ಮನುಷ್ಯ ವಿನಿಯೋಗ ಮಾಡಿಕೊಳ್ಳಬಹುದು. ಅದನ್ನು ಉಳಿಸಿಕೊಂಡ್ರೆ ಇಡೀ ಜೀವನ ಅದಕ್ಕಾಗಿಯೇ ಮೀಸಲಾಗ್ತದೆ. ಇದನ್ನು ನಮ್ಗೆ ತಿಳಿಸಬೇಕಾಯಿತು. ಇದು ಪ್ರಮೇಯ. ಅದಕ್ಕೆ ದಕ್ಷ ಶಿವನ ಕಥೆಯನ್ನು ನಮ್ಮ ಕಣ್ಣೆದುರಿಗೆ ಬಿಂಬಿಸಿದರು. ಮಹಾಭಾರತ ದ್ರೋಣನನ್ನು ಬಿಂಬಿಸ್ತದೆ. ಅಲ್ಲಿಯೂ ರಾಗ, ಅಲ್ಲಿಯೂ ದ್ವೇಷ. ಇಲ್ಲಿಯೂ ರಾಗ, ಇಲ್ಲಿಯೂ ದ್ವೇಷ. ಭಾರಿಯಾದ ರಾಗ ದ್ರೋಣನಿಗೂ ದ್ರುಪದನಿಗೂ, ಅನ್ಯೋನ್ಯ ಸ್ನೇಹ. ಇಂಥ ಸ್ನೇಹ ದ್ರುಪದ ಅಧ್ಯಯನ ಮಾಡುವ ವಿದ್ಯಾರ್ಥಿಯಾಗಿದ್ದಾಗ ಅನ್ಯೋನ್ಯ ಸ್ನೇಹ. ದ್ರುಪದ ರಾಜನಾದ, ಅಧಿಕಾರ ಐಶ್ವರ್ಯ ಅಪಾರವಾಗಿ ಬಂತು. ಆವಾಗ ಸ್ನೇಹ ಅದು ತಿರಸ್ಕಾರದಲ್ಲಿ, ಅಹಂಕಾರ ಬಂದು ದ್ರೋಣನ ತಿರಸ್ಕಾರ ಮಾಡಿದ. ಮನೆಗೆ ಬಂದ ಬಾಲ್ಯ ಸ್ನೇಹಿತ ಗುರುಪುತ್ರನನ್ನು ನೀನು ಯಾರು, ನೀನು ದರಿದ್ರ, ನಾನು ಶ್ರೀಮಂತ, ನನ್ನಂಥವನ ಸ್ನೇಹಿತ ನೀನು ಆಗ್ತೀಯೇನು, ಛ ಹೀಗೆ ಜನರ ಮುಂದೆ ಹೇಳಿ ನನಗೆ ಅವಮಾನ ಮಾಡಬೇಡ. ಬಂದು ಹೆಂಡತಿ ಮಗನನ್ನು ಕರ್ಕೊಂಡು ಏಕರಾತ್ರಂತು ತೇ ಬ್ರಹ್ಮನ್ ಕಾಮಂ ದಾಸ್ಯಾಮಿ ಭೋಜನಂ. ಒಂದಿನ ಬೇಕಾದ್ರೆ ಉಂಡು ಹೋಗು, ಹೊರತು ಸ್ನೇಹಿತ ಗೆಳೆಯ ಮಾತಾಡಬೇಡ ಅಂತ ದಬ್ಬಿಸ್ಬಿಟ್ಟ. ಆ ರಾಗ, ಈ ಅವಮಾನ, ಅಹಂಕಾರ, ಅದರಿಂದ ಅವಮಾನ, ಅವಮಾನದಿಂದ ಇಡೀ ಜೀವನ. ಇವನು ಅವನು ದ್ವೇಷ ಮಾಡಿದ, ಅವ ಇವರು ದ್ವೇಷ ಮಾಡಿದ. ಮರ್ತಿದ್ರೆ ದ್ರೋಣಾಚಾರ್ಯರ ಜೀವನ, ಇಡೀ ಜೀವನ ಸಾಧನಕ್ಕೆ ವಿನಿಯೋಗ ಆಗಬಹುದಾಗಿತ್ತು. ಅದಕ್ಕೆ ಅವಮಾನಗಳನ್ನು ಮರಿಬೇಕು, ಮಂದಿ ಮಾಡಿದ ಅಪಕಾರವನ್ನು ಮರಿಬೇಕು. ಅಂದರೆ ಇಡೀ ಜೀವನ ಒಳ್ಳೆಯದಕ್ಕೆ ವಿನಿಯೋಗ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದು ಏನಾಯ್ತೋ ಘಟನೆ ಹಾಗೆ ಇಲ್ಲಿಯೂ ದಕ್ಷ ಪ್ರಜಾಪತಿ ಏನೋ ಶಿವ ಹೇಳಿಲ್ಲ ಹೇಳಿಲ್ಲ ಮುಗಿದು ಹೋಯ್ತು. ಅಷ್ಟಕ್ಕೆ ಮನುಷ್ಯ ಇಟ್ಕೊಂಡು ಬಿಡ್ಬೇಕಾದ್ನು ಮರೆತು ಬಿಡ್ತಿದ್ರು ಅಂದರೆ ಪ್ರಾಯ ಮಗಳ ವಿಯೋಗವನ್ನು ಅನುಭವಿಸುವ ಪ್ರಸಂಗ
ಯಜ್ಞದ ವಿಧ್ವಂಸದ ಪ್ರಸಂಗ ಅವರಿಗೆ ಬರ್ತಾ ಇರಲಿಲ್ಲ. ಅದನ್ನು ತಲೆಯೊಳಗೆ ಉಳಿಸ್ಕೊಂಡ, ಅದನ್ನು ಉಳಿಸಿಕೊಂಡು ಇಡೀ ಜೀವನ ಅದನ್ನು ಸಾಧಿಸಲಿಕ್ಕೆ ಪ್ರಯತ್ನಪಟ್ಟ. ದೃಪದನೂ ಇಟ್ಕೊಂಡ, ಕೊನೆವರೆಗೂ ಅವನು ಸಾಧಿಸಿದ. ಹೇಗಾದರೂ ಮಾಡಿ ದ್ರೋಣನನ್ನು ಸಂಹಾರ ಮಾಡುವ ಮಗ ಪಡಿಬೇಕು ಅಂತ. ದ್ರೋಣನೂ ತಲೆಯೊಳಗೆ ಇಟ್ಕೊಂಡ, ಏನೇ ಆಗಲಿ ಈ ದ್ರುಪದನ ಸಂಹಾರ ನಾನೇ ಮಾಡಬೇಕು ಅಂತ. ಹೀಗೆ ಅದಕ್ಕೆ ತಾನೇ ಒಂದು ಯಜ್ಞ ಹುಡಿದ, ಬೃಹಸ್ಪತಿ ಸವ ಅಂತ. ಅದು ಸೋಮಯಾಗದಲ್ಲಿ ವಾಜಪೇಯದಲ್ಲಿ ಬೃಹಸ್ಪತಿ ಸವ ಅದನ್ನು ಹೂಡಿದ. ಎಲ್ಲರಿಗೂ ಆಮಂತ್ರಣ, ಈ ಮಗಳಿಗೆ ಮಾತ್ರ ಆಮಂತ್ರಣ ಇಲ್ಲ, ಅಳಿಯಂಗಂತೂ ಆಮಂತ್ರಣ ಇಲ್ಲವೇ ಇಲ್ಲ. ಇವರಿಬ್ಬರಿಗೆ ಬಿಟ್ಟು ಎಲ್ಲರಿಗೂ ಕರೆದ. ಕೆಲವು ನೀತಿಯನ್ನು ಕಥೆಯ ಮೂಲಕ ಹೆಂಗೆ ತಿಳಿಸ್ತದೆ, ಘಟನಾ ಮೂಲಕ, ಇದು ಭಾಗವತ. ಎಲ್ಲರಿಗೂ ಆಮಂತ್ರಣ, ಹೋಗುವವರು ಹೋಗ್ತಾ ಇದ್ದಾರೆ, ಕೈಲಾಸದ ಮೇಲಿಂದ ಹೋಗ್ತಾ ಇದ್ದಾರೆ. ಸತೀಂದ ಕೇಳಿದ್ಲು, ಎಲ್ಲಿ ಹೋಗ್ತಾ ಇದ್ದೀರಿ? ನಿಮ್ಮ ತಂದೆ ಮನೆಯಲ್ಲಿ ಯಜ್ಞ, ಅದಕ್ಕಾಗಿ ಹೋಗ್ತಾ ಇದ್ದೇವೆ. ತಂದೆ ಮನೆಯಲ್ಲಿ ಯಜ್ಞ, ಆಶ್ಚರ್ಯ ಆಯಿತು ಅವಳಿಗೆ. ಎಲ್ಲರ ಬಾಯಿಂದ ಕೇಳಿ ಶಿವನ ಬಳಿಯಲ್ಲಿ ಬಂದರು. ಬಂದಾಗಿನ ಉಪದೇಶ ನಾವು ಕಾಣ್ತಾ ಇದ್ವಿ. ಹೇಳಿದ್ಲು, ನಮ್ಮ ತಂದೆ ಮನೆಯಲ್ಲಿ ಯಜ್ಞ, ನಮ್ಮ ಅಕ್ಕಂದರೆಲ್ಲ ಬಂದಿರ್ತಾರೆ, ಆಮೇಲೆ ನಮ್ಮ ತಾಯಿಯ ಅಕ್ಕಂದರು ಆಕೂತಿ ದೇವಹೂತಿ ಅವ್ರ ಪರಿವಾರ ಬಂದಿರ್ತದೆ. ಯಸ್ಮಿನ್ ಭಜಿನ್ಯೋ ಮೊಮ್ಮ ಭರ್ತೃಭಿ ಸ್ವಕೈ, ನಮ್ಮೆಲ್ಲ ಅಕ್ಕಂದರು 15 ಜನ, ಅವ್ರ ಗಂಡಂದರು, ಅವ್ರ ಮಕ್ಕಳು, ಎಲ್ಲರನ್ನೂ ನೋಡುವ ಪ್ರಸಂಗ. ಇಷ್ಟು ಜನ ದೇವತೆಗಳು ಬಂದಿರ್ತಾರೆ, ಅಲ್ಲಿ ಹೋಗೋಣಲ್ಲ ನಾವು ಕೂಡ ಅಂತ ಸುಮ್ಮಿದ್ದ ಶಿವ. ಅಲ್ಲ, ಕಥಂ ಸುತಾಯ ಪಿತೃಗೇಹ ಕೌತುಕಂ, ಹೆಣ್ಮಕ್ಕಳಿಗೆ ಇನ್ನೂ ತವ್ರ ಮನೆಗೆ ಹೋಗಬೇಕು ಅಂತ ಒಂದು ಆಸೆ, ಪರಿವಾರ ನೋಡಬೇಕು ಅಂತ ಒಂದು ಅಭಿಲಾಷೆ. ನಿಮಗೇನದು ಅನಿಸೋದೇ ಇಲ್ವಾ? ನೀವು ಹುಟ್ಟಿ ಬೆಳೆದದ್ದು ಈ ಮನೆ, ನಾವು ಹುಟ್ಟಿ ಬೆಳೆದದ್ದು ಅಲ್ಲಿ, ಹೀಗಾಗಿ ನಮಗೂ ಒಂದು ಜನ್ಮದ ಸ್ಥಾನದ ಪರಿವಾರದ ಒಂದು ಅಭಿಲಾಷೆ ಇರ್ತದೆ ಕಾಣುವುದು. ನಿಮಗೇನು ಸುರುವರಿಗೆ ನೆಂಗತೆ, ನಿಮಗೇನು ನಮ್ಮ ಹೃದಯದ ಅಭಿಪ್ರಾಯ ಅರ್ಥವೇ ಆಗ್ತಾ ಇಲ್ವೋ ಅಂದು ಸುಮ್ಮನೆ ಇದ್ರು. ಕರೆಯದೇ ಹೋಗಬೇಕು, ಭರ್ತು ಗುರೋ ದೇಹಕೃತಶ್ಚ ಚೇತನಂ, ಜನ್ಮ ಕೊಟ್ಟ ತಂದೆಯ ಮನೆಗೆ ಆಮಂತ್ರಣವನ್ನು ಬಯಸಬಾರ್ದು. ಅದರಂತೆ ಗಂಡನ ಮನೆಗಾಗಲಿ ಯಜಮಾನನ ಮನೆಗಾಗಲಿ ಆಮಂತ್ರಣ ಬೇಕು ಅಂತಲ್ಲ, ಗುರುಗಳ ಮನೆಗೆ ಹೋಗಬೇಕಾದರೆ ಆಮಂತ್ರಣ ಬೇಕೇನು? ಭರ್ತು, ನಿಮಗೆ ಹೆಣ್ಣು ಕೊಟ್ಟ ಮಾವ ಗುರು, ನನಗೆ ಜನ್ಮ ಕೊಟ್ಟ ತಂದೆ ನನ್ನ ಪಾಲಿಗೆ ಗುರು, ಆದ್ದರಿಂದ ಇಬ್ಬರಿಗೂ ಆಮಂತ್ರಣದ ಅವಶ್ಯಕತೆ ಇಲ್ಲ ಎಂಬುದು ಧರ್ಮಶಾಸ್ತ್ರ, ಹೋಗೋಣ ನಡೀರಿ ಅಂತ ಹೇಳ್ತಾ ಇದ್ದಾರೆ. ಶಿವ ಎಲ್ಲ ಕೇಳಿದ, ಅವಳದ್ದೇ ಆಗಿರ್ತಕ್ಕ ಮಂಡನವನ್ನು ಕೇಳಿದ ಮೇಲೆ ತನ್ನ ವಿಚಾರ ಹೇಳಿದ. ತ್ವಯೋದಿತಂ ಶೋಭನಮೇವ ಶೋಭನೆ, ಸತಿ ನೀನು ಹೇಳಿದ್ದೆಲ್ಲ ನಿಜ, ಯಾವುದೂ ತಪ್ಪಿಲ್ಲ. ಆದರೆ ಒಂದು, ಇವರು ಯಾರೇ ಆಗಲಿ ಮೂರೂ ಜನ ನಮ್ಮನ್ನು ಪ್ರೀತಿಯಿಂದ ನೋಡುವ ದೃಷ್ಟಿ ಇದ್ದರೆ ಕರೆಯದೇ ಹೋಗಬೇಕು, ನಮ್ಮನ್ನು ಅವರು ನೋಡುವ ದೃಷ್ಟಿಯೇ ಅಯೋಗ್ಯವಾಗಿದ್ದರೆ ನಾವು ಹೋಗಬಾರ್ದು. ತೇಯದಿ ಅನುತ್ಪಾದಿತ ದೋಷದೃಷ್ಟಯ, ಅವರು ಒಂದು ವೇಳೆ ನಮ್ಮನ್ನು ನೋಡುವ ಅವರ ದೃಷ್ಟಿ ಮತ್ತು ಯೋಗ್ಯಿದ್ದರೆ ಹೋಗಲಿಕ್ಕೆ ಏನೇನೂ ತೊಂದರೆ ಇಲ್ಲ. ಯಾವಾಗ ಯಾಕಂದರೆ ದೃಷ್ಟಿ ವ್ಯತ್ಯಾಸ ಆಗ್ತಾವೆ, ದೃಷ್ಟಿಯೊಳಗೆ ಕೆಲವೊಂದು ಪರಿಸ್ಥಿತಿಗಳಿಂದ ಮನುಷ್ಯನ ದೃಷ್ಟಿಯೊಳಗೆ ಬದಲಾವಣೆ ಆಗ್ತದೆ. ಅದಕ್ಕೆ ಅತ್ತೆಯ ಕಣ್ಣು ಹೋಗಲಿ ಅಂತ ಪುರಂದಾಸರು ಅಂದ್ರೆ ಒಂದು ಕಡೆ, ಅತ್ತಿ ಕಣ್ಣು ಅದನ್ನು ನಾನಾ ನಮೂನಿ ದೃಷ್ಟಿಯ ಸಂಕೇತ,
ಅತ್ತೇನು ಹೋಗೋದು ಬೇಡ, ಅತ್ತೆ ದೃಷ್ಟಿ ಹೋಗಲಿ ಅಂತ. ಒಂದು ಸಂಶಯ ದೃಷ್ಟಿ ಕಂಡವರನ್ನು, ಎರಡನೇದು ಅಹಂಕಾರದ ದೃಷ್ಟಿ, ಮತ್ತೊಬ್ಬರನ್ನು ತಿರಸ್ಕಾರ ಮಾಡುವ ದೃಷ್ಟಿ, ಹೀಗೆಲ್ಲ ಇವು ದೃಷ್ಟಿ ಹೆಂಗೆ ವ್ಯತ್ಯಾಸ ಆಗ್ತಾವೆ ನೋಡು. ವಿದ್ಯಾ ಬಂದರೆ ಎಲ್ಲರನ್ನೂ ತಿರಸ್ಕಾರದಿಂದ ನೋಡುವ ದೃಷ್ಟಿ ಬೆಳೀತದೆ ಮನುಷ್ಯನಿಗೆ. ಬಹಳ ಕಷ್ಟ ವಿದ್ಯೆಯನ್ನು ಸಂಪಾದನೆ ಮಾಡೋದು ಸುಲಭ, ಅರಗಿಸಿಕೊಳ್ಳೋದು ಬಹಳ ಕಷ್ಟ. ಅದಕ್ಕೆ ವಿದ್ಯಾ ತಪಸ್ಸು, ಏನೋ ಒಂದು ಜಪ ತಪ ವೃತ ನಿಯಮ, ಎಲ್ಲೋ ಹಿಮಾಲಯಕ್ಕೆ ಹೋಗಿ ಬಂದ, ಒಂದು ಕಸಿ ಭಾಳ ಚಂದ ಹೇಳಿದೆ. ತಪಸ್ಸನ್ನು ಅರಗಿಸಿಕೊಳ್ಳೋದು ಹೆಂಗೆ ಕಷ್ಟ ಆಗ್ತದೆ. ಅವನೇನೋ ತಪಸ್ಸು ಮಾಡ್ತಾ ಇದ್ದ, ಒಂದು ಪಕ್ಷಿ ಅವನ ಮೇಲೆ ಮಲವಿಸರ್ಜನೆ ಮಾಡ್ತಂತೆ, ನೋಡಿದ ಅದು ಸುಟ್ಟು ಬಿತ್ತಂತೆ. ಓಹೋ ಸಿದ್ಧಿ ಬಂದಿದೆ ಎಂದ, ಎದ್ದು ಬಂದ, ಯಾರ್ದೋ ಮನೆಗೆ ಹೋದ, ಭಿಕ್ಷಾ ಓಂ ಭೌತಿ ಭಿಕ್ಷಾಂದೇಹಿ ಅಂದ. ಒಂದು 5 ನಿಮಿಷ ತಡ ಮಾಡಿ ಬಂದು ತಟ್ಟುಗಂಡಲೆ ನೋಡಿದವಳನ್ನ, ನನ್ನ ಮರ್ಯಾದೆ ಏನು, ಹೇ ನಾನು ಎಂಥ ನಾನು ಅಂದರೆ ಏನಂತ ತಿಳಿದಿದ್ದಿ ಅಂತ. ಅವಳಿಗೆ ಗೊತ್ತಿತ್ತು ನಾನು ಆ ಪಕ್ಷಿ ಅಲ್ಲ, ಬೀಳಲಿಕ್ಕೆ ಏನು ಯೋಚನೆ ಮಾಡಬೇಡ್ರಿ ಅಂದರು. ಇಂಥ ಮುಂದೆ ಕಸಿ ಬೆಳೀತದೆ ಇಲ್ಲಿ ಹಂಗೆ ತೇಯದ್ದ. ವಿದ್ಯಾ ತಪಸ್ಸು, ಗುರುಂ ಹುಂಕೃತ್ಯ ತೊಂಕೃತ್ಯ ಅಂತಾರೆ ಗುರುಗಳಿಗೆ. ಅವ್ರಿಗೇನು ಬರ್ತದೆ, ಅವನಿಗೇನು ಇವನಿಗೇನು? ಸ್ವಲ್ಪ ವಿದ್ಯಾ ಬಂದರೆ ಜಗತ್ತಿನಾಗ ಭಾಳ ಕಷ್ಟದ ಜೀವನದಾಗ. ಒಬ್ಬ ಚೀನೀ ಸಂತನದು ಒಂದು ಕಥೆ ಅದ, ಎಲ್ಲ ಶಿಷ್ಯಂದರಿಗೆ ವಿದ್ಯಾ ಹೇಳಿದ. ಅವನು ಸಾಯುವ ಸಂದರ್ಭ ಸುತ್ತಲೂ ಶಿಷ್ಯರು ನೆರೆದರು, ಕೊನೆಯ ಸಂದೇಶ ಹೇಳ್ರಿ ಅಂತ ಕೇಳಿದರು. ಮಾತಾಡುವ ಅವಸ್ಥೆ ಇರಲಿಲ್ಲ, ಬಾಯಿ ತೆಗೆದು ತೋರಿಸಿದ, ಇದೇನು ಅಂತ ತೋರಿಸಿದ, ಇದು ನಾಲಿಗೆ ಅಂತ. ಇನ್ನು ಸುತ್ತು ತೋರಿಸಿ, ಇಲ್ಲೇನಿದ್ದು ಅಂದ, ಇವು ಹಲ್ಲಿದ್ದು ಅಂತ. ಅವು ಏನಾಗ್ಯಾವ, ಬಿದ್ದು ಹೋಗ್ಯಾವ, ನಾಲಿಗೆ ಬದುಕೇದ, ಇದೇ ನನ್ನ ಸಂದೇಶ ಅಂದ. ಇದೇನು ನಮಗೆ ಒಗಟಾತಿದ್ದು, ಇದನ್ನು ಪುರಂಜಿನ ಉಪಾಖ್ಯಾನ ಆದಂಗೆ ಆಗ್ತಿದ್ದು ಅಂತ. ಬಿರಿಸಿದ್ದು ಹಲ್ಲು, ಆಮೇಲೆ ಬಂದರೂ ಮೊದಲ ಬಿದ್ದೋದು, ಹುಟ್ಟಿನಿಂದ ಕೊನೆಯವರೆಗೂ ಇರ್ತದೆ ನಾಲಿಗೆ ಮೆತ್ತಗದ, ಅದಕ್ಕೆ ಕಳೆತನಕ ಬದುಕ್ತದೆ. ಜೀವನದ ವಿನಯದಿಂದ ಇದ್ದರೆ ಎಲ್ಲಿ ಹೋದರೂ ಬದುಕ್ತೀರಿ, ಸ್ವಲ್ಪ ನಿಷ್ಠುರ ಆದರೆ ಬಿದ್ದು ಹೋಗ್ತೀರಿ ಹಲ್ಲಿನಂಗೆ, ಆಮೇಲೆ ಬಂದರೂ ಬಿದ್ದು ಹೋಗ್ತೀರಿ ನಾವು ಅಂತ. ಹಿಂಗೆ ಜೀವನದಾಗ ವಿನಯ ಬೇಕು, ಆದರೆ ಈ ವಿದ್ಯಾ ಬಹಳ ಕಷ್ಟ. ವಿದ್ಯಾ ಬಂದವ್ರನ್ನ ಕೆಲವು ಕ್ಷೇತ್ರ ನೋಡ್ತಿರ್ತೀವಿ, ಲೌಕಿಕ ವಿದ್ಯಾದಾಗ ಅಷ್ಟು ಪರಿಣಾಮ ಮಾಡ್ತದೋ ಇಲ್ಲೋ. ಇದು ಈ ಶಾಸ್ತ್ರವಿದ್ಯಾದವ್ರು ನೋಡಿದ್ರೆ ಭಾರಿ ಅಹಂಕಾರ, ಯಾರ್ಯಾರಿಗೂ ಜನ್ಮದ ತಲೆ ಬಾಗಂಗೇ ಇಲ್ಲ, ನೆರವ ಇಲ್ಲ ಹಜಾಮ್ಗೊಂದು ಬಾಗುವುದಷ್ಟೇ, ಹಿಂಗೆ ಬಂದುಬಿಡ್ತದೆ ಅಹಂಕಾರ. ಸೇ ಭಾರಿ ಕಷ್ಟ ಇದು. ವಿದ್ಯಾ ವಿನಯೇನ ಶೋಭತೆ, ವಿದ್ಯೆಯಿಂದ ಅಹಂಕಾರ ಬಂದರೆ ಅವ್ರ ಜಗತ್ತನ್ನೇ ನೋಡುವ ದೃಷ್ಟಿ ಕಲುಷಿತಾಗ್ತದೆ. ತಪಸ್ಸು ಬಹಳ ಮಾಡಿದಾಗ ಜನರನ್ನು ನೋಡುವ ದೃಷ್ಟಿ ಅದು ಕಲುಷಿತಾಗ್ತದೆ. ವಿತ್ತ ಸಂಪತ್ತು ಬಂದರೆ ಬಹಳ ಕಷ್ಟ, ಬಹಳ ಕಷ್ಟ. ಅದು ಬಹಳ ಚಂದ ಹೆಂಗೆ ಸಂಪತ್ತು ಬಂತು ಅಂದರೆ ಮನುಷ್ಯನಿಗೆ ಜನರನ್ನು ಪರಿವಾರವನ್ನು ಸುತ್ತಲಿನವರನ್ನು ನೋಡುವ ದೃಷ್ಟಿಯೇ ಬದಲಾಗ್ತದೆ, ಭಾರಿ ಕಷ್ಟ. ವಿತ್ತ ವಪು ಸೌಂದರ್ಯ ಒಂದಿದ್ದು ಬಿಟ್ಟರೆ ಮುಗಿದು ಹೋದ, ಆ ವ್ಯಕ್ತಿ ತನಗೆ ಸೌಂದರ್ಯ ಇತ್ತು ಅಂದರೆ ಎಲ್ಲರನ್ನೂ ಕೀಳಾಗಿ ಕಾಣುವುದು ಅತಿ ಸಹಜ, ಇದರಿಂದ ದೃಷ್ಟಿಯೇ ಬದಲಾಗ್ತದೆ. ವಯ ಸ್ವಲ್ಪ ವಯೋವೃದ್ಧ ಆದ ಅಂದರೆ ಎಲ್ಲರನ್ನೂ ಕೂಡ ಸ್ವಲ್ಪ ತಿರಸ್ಕಾರ ಮಾಡುವ ಸಂದರ್ಭ ಇರ್ತದೆ. ಆಮೇಲೆ ಕುಲೈಹಿ ಒಂದು ದೊಡ್ಡ ಮನೆತನದಲ್ಲಿ ಹುಟ್ಟಿ ಬಂದ ಅಂದರೆ ಆ ಕುಲದ ದುರಭಿಮಾನ ಅದು ಬಹಳ ಕಷ್ಟ. ದೊಡ್ಡ ದೊಡ್ಡ ಕುಲ ಹಂಗೆ ಮಾಡಬಾರ್ದು ಅಂತ ಒಮ್ಮೆ ಹೇಳಿದ ನಾನು. ಅವನಂದ ನೋಡ್ರಿ ನಾವು ಜನ್ಮಾಂತರ ಪುಣ್ಯ ಅಂತ ದೊಡ್ಡವ್ರ ಮನೆಯಾಗ ಹುಟ್ಟಿ ಬಂದೀವಿ, ಅದಕ್ಕೆ ನಾವು ಅನುಭವಿಸ್ತೀವಿ ಅವೆಲ್ಲ ಗೌರವವನ್ನು, ನೀವು ಯಾರೂ ಹುಟ್ಟಿಲ್ಲ ಅದಕ್ಕೆ ನೀವು ಅನುಭವಿಸಲ್ಲ ಅಂತ ಹಿಂಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಅವು ಅಶಾಶ್ವತ. ಆದ್ದರಿಂದ ಈ 6 ಒಳ್ಳೆಯವರಲ್ಲಿ ಬಂದರೆ ಬಾಧಕ್ಕಾಗುವುದಿಲ್ಲ, ಸ್ವಲ್ಪ ಸಾಮಾನ್ಯರಲ್ಲಿ ಬಂದುಬಿಟ್ರೆ ಇದನ್ನು ದಕ್ಕಿಸ್ಕೊಂಬುದು ಬಹಳ ಕಷ್ಟ ಆಗ್ತದೆ.
ಭಾರಿ ಕಷ್ಟ ಆಗ್ತದೆ. ಅದಕ್ಕೆ ಕೃಷ್ಣ ಹೇಳ್ತಕ್ಕಂಥ ಮಾತು ಯಾವಾಗಲೂ ಹೇಳುವ ಮಾತು, ಭಾಳ ವಿದ್ಯಾದಿಂದ, ಸಂಪತ್ತಿನಿಂದ, ಐಶ್ವರ್ಯದಿಂದ, ಅಧಿಕಾರದಿಂದ ಭಾಳ ಸಮೃದ್ಧಿ ಬರಬಾರ್ದು ಸಮಾಜಕ್ಕೆ. ಸ್ವಲ್ಪ ಕಡಿಮೆ ಇರಬೇಕು, ಎಷ್ಟು ಪಾಯಿಂಟು ಅದಕ್ಕೊಂಚೂರು ಕಡಿಮೆ ಇರಬೇಕು ಅಂತ. ಅದಕ್ಕೆ ಹೇಳ್ತಾರೆ, ಸಾವಕಾಶ ಆಗಲಿ ಅಂದರೆ ಒಂದು ಗಂಟೆಗಟ್ಟಲೆ ಊಟ ಮಾಡಿರಿ ಅಂತ ಹೇಳಿಲ್ಲ, ಒಳಗೊಂಚೂರು ಅವಕಾಶ ಇಟ್ಕೊಂಡು ಊಟ ಮಾಡಿರಿ ಅಂತ ಅರ್ಥ. ಒಳಗಂದರೆ ಅದು ಎಷ್ಟು ಹಿಡಿತದೆ ಅಷ್ಟು ಹಾಕ್ಬಾರ್ದು ಒಳಗೆ. ಅದಕ್ಕೆ ಸಾವಕಾಶ ಆಗಲಿ ಊಟ ಅಂತಂದರೆ, ಮತ್ತು ಊಟ ಅದ್ಕೊಳ್ಳಿ ನೀವೇ ಸ್ವಂತ ಹೇಳು ಹಂಗಿರ್ಬೇಕು, ಕೈ ಹಿಡಿದು ಎಬ್ಬಿಸುವಂಗಿರಬಾರ್ದು. ಅದಕ್ಕೆ ಸಾವಕಾಶ ಎಂಬ ಶಬ್ದಕ್ಕೆ ಒಳಗೆ ಒಂದು ಸ್ವಲ್ಪ ಅವಕಾಶ ಇರಲಿ ಅಂತ ಅರ್ಥ. ನಾವು ಹಂಗಾದ್ರೆ ಒಂದು ತಾಸು ಕೂಡಂದಾರೆ ಅಂಥೇಳಿ ಒಂದು ತಾಸು ಗಟ್ಟಿ ಊಟಕ್ಕೆ ಕೂಡ್ತೀವಿ, ಅದಕ್ಕಲ್ಲ ಅವ್ರು ಹೇಳೋ ಸಾವಕಾಶ ಅಂತ. ಹಂಗೆ ಕೃಷ್ಣ ಅಂತಾನೆ, ಇವೆಲ್ಲ ಬರಬೇಡ ಅಂತ ನಾ ಯಾಕಂತೀನಿ, ಅಲ್ಲ ಬಹಳ ಬರಬಾರ್ದು ಅಂತ ಯಾಕಂತೀನಿ. ಇದಕ್ಕೆ ಮೂರು ಮಂದಿ ಮಕ್ಕಳು ಹೋಗ್ತಾರೆ, ಆಲಸ್ಯ, ಅಹಂಕಾರ, ವ್ಯಸನ. ಇವು ಸಂತಾನದ ಸಂಪತ್ತಿನ ಸಂತಾನ ಇವು. ಅದಕ್ಕೆ ವಿದ್ಯಾ, ತಪಸ್ಸು, ವಿತ್ತ, ವಪುಹು, ವಯಃ, ಕುಲ ಇವೆಲ್ಲ ನಮ್ಮ ದೃಷ್ಟಿನ ಬದಲಾಯಿಸ್ತಾವ. ಹಂಗಾಗಿ ಅದೇ ನಿಮ್ಮ ತಂದೆಗೆ ಸತಾಂ ಗುಣೈ ಸಜ್ಜನರಲ್ಲಿ ಬಂದರೆ ಒಳ್ಳೆಯದೇ ಆಗುತ್ತೆ ಎಲ್ಲರಿಗೂ, ಅಯೋಗ್ಯರಲ್ಲಿ ಬಂದರೆ ಅದು ದಕ್ಕಿಸಿಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೆ ದಯವಿಟ್ಟು ನಾ ಹೋಗೋದು ಬೇಡ ಅಲ್ಲಿ. ಏ ಅಭ್ಯಾಗತಾನ್ ವಕ್ರಧಿಯ ಅಭಿವೀಕ್ಷತೆ, ಬಂದಿರತಕ್ಕ ಅತಿಥಿಗಳನ್ನು ಈ ಕೆಟ್ಟ ದೃಷ್ಟಿಯಿಂದ ನೋಡಿದರು ಏನೇ ಒಂದು ಮಾತನ್ನು ಮನಸ್ಸಿಗೆ ಹತ್ತುವಂತೆ ನಮ್ಮ ಪರಿವಾರದವರೇ ನಮಗೆ ಆಡಿದರು ಅಂದರೆ ಅದು ತಥಾ ಅರಿಭಿ ನವ್ಯಥತೆ ಶಿಲೀಮುಖೈ, ಚೂಪಾದ ಬಾಣ ಶತ್ರು ಪ್ರಯೋಗ ಮಾಡಿದ, ನಟ್ಟಿತು ಹೃದಯದಲ್ಲಿ, ಬೆನ್ನಿನಿಂದ ಪಾರಾಯಿತು. ನೋವು ತಡ್ಕೋಬಹುದು, ನೋವು ತಡ್ಕೋಬಹುದು, ಗುಂಡು ಹೊಡೆದ್ರು, ಆ ಗುಂಡು ಇನ್ನೂ ಹಂಗೆ ಒಂದೆರಡು ಹೊಟ್ಟೆಗೆ ಪ್ರಭಾಕರ್ ಕೋರೇನು ಹೊಟ್ಟೆಗೆ ಇನ್ನೂ ಒಂದೆರಡು ಗುಂಡು ಹಂಗೆ ಒಂದು ಪಾಪ. ಯಾಕಂದರೆ ಅವ್ರದು ಏನು ಮತ್ತೇನಲ್ಲ, ಅವ್ರ ಕಾಕಾಣ ಮಗನೇ ಹೊಡೆದದ್ದು ಎಲ್ಲ, ಅವ್ರು ಗುಂಡು ತಡ್ಕೋಬಹುದು ಹೊಡೆದದ್ದು. ಆದರೆ ನಮ್ಮವರೇ ನೋಡುವ ದೃಷ್ಟಿ, ಆಡುವ ಮಾತು ಅವು ವಕ್ರವಾಗಿದ್ದರೆ ಅದರಿಂದೇನು ಹಗಲ ರಾತ್ರಿ ಶೇತೆ ಅರ್ಧಿತಂಗ ಹೃದಯೇನ ದಿವಾ ನಿಶಂ ತಪ್ಪತಿ ಮರ್ಮ ತಾಡಿತ, ಹಗಲು ರಾತ್ರಿ ಹಗಲು ರಾತ್ರಿ ಹೀಗಂದರೂ ನನಗೆ ಹೀಗಂದರು, ಹೀಗಂದರೂ ಅವ್ರು ನನಗೆ ಹೀಗಂದರು. ಒದ್ದಾಡ್ತೀನಿ, ಮರೆಯೋದಿದ್ದರೆ ಬಹಳ ಚೆನ್ನಾಗಿ, ಮರಿಲಿಕ್ಕಾಗಲಿಲ್ಲ ಅಂದರೆ ಕಂಡವ್ರು ಆಡಿದರೆ ಮರೆತು ಬಿಡ್ತೀವಿ, ನಮ್ಮವರೇ ಆಡಿದರೆ ಮರೆಯೋದು ಬಹಳ ಕಷ್ಟ. ಅದಕ್ಕೆ ಸ್ವಾನಾಂ ಶಬ್ದ ಬಹಳ ಚಂದ ಆಡ್ಯಾರ. ನೀವು ಕೇಳಿದ್ದೆ ಒಂದು ಕಥೆ, ನೀವೆಲ್ಲ ಕೇಳಿರ್ತೀನಿ. ಬಂಗಾರ ಕಬ್ಬಿಣ ಎರಡು ಕೂತಿದ್ದು ಅಂತ, ಆವಾಗ ಕಬ್ಬಿಣ ಭಾಳ ಅಳಿಕ್ ಹಚ್ಚಂತ, ನನಗೂ ಪೆಟ್ಟು ಬೀಳ್ತಾವ ನಿನಗೂ ಪೆಟ್ಟು ಬೀಳ್ತಾವ ಅಂತ. ಬಂಗಾರ ಅಂತೂ ನನಗೂ ಬೀಳ್ತಾವ ಪೆಟ್ಟು ಅಂತ. ಕಬ್ಬಿಣ ಅಂತೀವಿ ನಿನ್ನ ಪೆಟ್ಟು ಹೊರಿನವ್ರು ಬಂದು ಹೊಡಿತಾರೆ ನಿನಗೆ ಅಷ್ಟು ನೋವು ಆಗೋದಿಲ್ಲ, ನನ್ನ ಪೆಟ್ಟು ನಮ್ಮವರು ನನಗೆ ಹೊಡಿತಾರೆ ಅದು ಭಾಳ ಪೆಟ್ಟು. ಕಬ್ಬಿಣಕ್ಕೆ ಕಬ್ಬಿಣದಿಂದ ಹೊಡಿತಾರೆ, ಕಬ್ಬಿಣ ಕಾಶಿ ಇನ್ನೊಂದು ಸುತಿ ಇನ್ನೊಂದು ಕಬ್ಬಿಣದಿಂದ ಹೊಡಿತಾರೆ. ಅದಕ್ಕೆ ಕಬ್ಬಿಣಕ್ಕೆ ನನಗೆ ನಮ್ಮವರಿಂದ ಏಟು ಬೀಳ್ತಾವ ಅದಕ್ಕೆ ಭಾಳ ನೋವು ಆಗ್ತದೆ ಮನುಷ್ಯಗೆ. ನಿನಗೆ ನೀ ಬಂಗಾರ ಕಬ್ಬಿಣ ಬಂದು ನಿನ್ನ ಹೊಡಿತದೆ ನಿನಗೆ ಅಷ್ಟೇನು ನೋವು. ಬಂಗಾರದಿಂದ ಬಂಗಾರ ಯಾರು ಹೊಡಿಲಿಲ್ಲ ಮತ್ತು ಈಗ ಮೆತ್ತಿ ಇರ್ತದೆ ಅದು ಬಂಗಾರ, ಅದನ್ನು ಬಂಗಾರದಿಂದ ಬಂಗಾರ ಕುಟ್ಟಲಿಕ್ಕೆ ಬರುವುದಿಲ್ಲ. ಅದಕ್ಕೆ ನಿನ್ನೋ ಅಷ್ಟಲ್ಲ, ಹೊರಗಿನವ್ರು ಯಾರೋ ಬೈದ್ರೆ ಅಂತೂ ಅಲ್ಲ, ನಮ್ಮವರೇ ನಮಗೆ ಮಾಡ್ತಾರೆ ನೋಡು, ಅದು ನಮಗಿನ್ನ ಅದು ನಮಗೆ ಬಹಳ ನೋವಾಗುತ್ತೆ ಅಂತ ಹೇಳಿದ ಹಂಗೆ ಸ್ವಾನಾಂ ಯಥಾ ವಕ್ರಧಿಯ ಅಭಿವೀಕ್ಷತೆ. ಬೀದಿಯಲ್ಲಿ ಹೋಗುವಾಗ ಯಾರೋ ತಮ್ಮ ಗ್ಯಾಲರಿಯೊಳಗೆ ನಿಂತು ನಮ್ಮನ್ನು ತಿರಸ್ಕಾರದಿಂದ ನೋಡಿದರೆ ನಮಗೇನು ಮೈ ನಟ್ಟುವುದಿಲ್ಲ ಏನಿಲ್ಲ, ನಾವು ಹೋಗಿಬಿಡ್ತೀವಿ. ನಮ್ಮವರೇ ಅಂದರೆ ಅದಕ್ಕೆ ನೀವು ಬೇಡ. ಅದಕ್ಕೆ ದಿವಾನಿಶಂ ತಪ್ಪಿಸಿ ಮರ್ಮ ತಾಡಿತ, ಹಗಲು ರಾತ್ರಿ
ನಾನು ಹಿಂಗಂದ್ರು ನಾನು ಹಿಂಗಂದ್ರು, ನನಗೆ ಹಾಗಾಯಿತು ನನಗೆ ಹೀಗಾಯಿತು. ಮರಿಬೇಕಂದ್ರೂ ಆ ಮನಸ್ಸು ಮರೆಯೋದಿಲ್ಲ. ಮನಸ್ಸಿನ ದೋಷ ಅದು ಸ್ಥಾಯಿಯಾಗಿ ಸಂಸ್ಕಾರ ರೂಪದಿಂದ ಕೂತು ಬಿಡ್ತದೆ. ಅದಕ್ಕೆ ಇದನ್ನು ಅವಾಪಿಮಾನಂನ ಪಿತು ಪ್ರಯತ್ಸ ನೋಡು. ಇಷ್ಟಾದರೂ ನೀನು ಹೋಗ್ತೀ ಅಂದರೆ ಪರಿತಪ್ಯತೆ ಯತಃ, ನಿಮ್ಮ ತಂದೆ ನನ್ನ ಮೇಲೆ ದ್ವೇಷದು, ಅದಕ್ಕಾಗಿ ಯಜ್ಞ ಹೋಗ್ಯಾನೆ. ಹೀಗಾಗಿ ನೀ ಅಲ್ಲಿ ಹೋದಿ ಅಂದರೆ ನನ್ನ ಸಂಬಂಧ ನಿನಗಿದ್ದುದರಿಂದ ನಿನಗೆ ಅವನಿಂದ ಯಾವ ಮರ್ಯಾದೆಯೂ ದೊರೆಯುವುದಿಲ್ಲ. ಪರಿತಪ್ಯತೆ ಯತಃ ಪಾಪಚ್ಯಮಾನೇನ ಹೃದಾತುರೇಂದ್ರಿಯ ಸಮೃದ್ಧಿ ಬಿಜಿ. ಸಮೃದ್ಧಿ ಬಹಳ ಬಂದದ, ಅಧಿಕಾರ ಸಿಕ್ಕಿದೆ. ಹೀಗಾಗಿ ನೋಡುವ ದೃಷ್ಟಿ ಬದಲಾಗಿದೆ. ಬೇಡ ನೀನು ಅದಕ್ಕೆ ನೋಡು. ಹೌದು, ಇಷ್ಟೆಲ್ಲ ನಿಜ. ಇದಕ್ಕೆಲ್ಲ ಕಾರಣ ನಮ್ಮ ತಂದೆ ಅಂತ ನೀವು ಹೇಳಿದರೆ ಅವನ ದೃಷ್ಟಿ ಬದಲಾಗಿದೆ ನೋಡುವುದು ಅಂತ. ಇದಕ್ಕೆ ಕಾರಣ ನೀವೇ ತಾನೆ. ನಮ್ಮ ತಂದೆ ತುಂಬಿದ ಸಭೆಗೆ ಬಂದಾಗ ನೀವು ಎದ್ದು ನಿಂತಿದ್ದರೆ ಈ ಸಮಸ್ಯೆನೇ ಬರ್ತಿದ್ದಿಲ್ಲ. ನೀವ್ಯಾಕೆ ಲೇಟ್ ನಿಂದಿರಲಿಲ್ಲ? ಸತಿ ಶಿವನನ್ನು ಕೇಳಿದನು, ಪ್ರತ್ಯುದ್ಗಮ ಪ್ರಶ್ರಯಣ ಅಭಿವಾದನ ವಿಧೀಯತೆ ಸಾಧು ಮಿಥಃ. ಮಿಥಃ ಅಂದರೆ ಪರಸ್ಪರವಾಗಿ. ಯಾರೋ ಬಂದರು ಎದ್ದು ನಿಂತೀವಿ, ಪ್ರತ್ಯುದ್ಗಮ ಪ್ರಶ್ರಯಣ ಅಭಿವಾದನ, ಅವರಿಗೆಲ್ಲರಿಗೂ ಕೈ ಮುಗಿದ್ವಿ. ಯಾರಿದು? ನನಗೆ ಅಂತ ಯಾವ ತಿಳ್ಕೊಂಡ ಇವನಷ್ಟು ದಡ್ಡ ಅಯೋಗ್ಯ ಯಾರೂ ಅಲ್ಲ ಜಗತ್ತಿನ. ಶಿವನ ಮಾತ ಸುಮಧ್ಯ ಪರಸ್ಪರವಾಗಿ ನಮಸ್ಕಾರ ಅಂತ ಅವ್ರು ನಮಗೆ ಮಾಡ್ತಾರೆ, ನಾವು ಎಲ್ಲರಿಗೂ ಮಾಡ್ತೀವಿ ನಮಸ್ಕಾರ, ಮಾಡಲೇಬೇಕು. ಮನುಸ್ಮೃತಿ ಹೇಳ್ತದೆ, ನೀವು ನಮಸ್ಕಾರ ಮಾಡಿದಾಗ ಅವರು ಪ್ರತಿಯಾಗಿ ನಮಸ್ಕಾರ ಮಾಡಲಿಲ್ಲ ಅಥವಾ ನಿಮ್ಮ ನಮಸ್ಕಾರವನ್ನು ಸ್ವೀಕಾರ ಮಾಡಿದ ಸಂಕೇತವಾಗಿ ಮುಗುಳು ನಗೆಯಿಂದ ಮಾತನಾಡಿಸಲಿಲ್ಲ, ಇಲ್ಲ ಇದೆಲ್ಲ ನಮಸ್ಕಾರ ದೇವರಿಗೆ ಅಂತ ನಾರಾಯಣ 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 ಅಂತ ಅಂದು ಅವನು ಮುಟ್ಟಿಸ್ಬೇಕು. ಅದನ್ನು ಸನ್ಯಾಸಿಗಳು ಹಾಗೆ ಮುಟ್ಟಿಸ್ತಾರೆ, ನಾರಾಯಣ ನಾರಾಯಣ ಅಂತಾರೆ. ಯಾಕಂದರೆ ಇದೆಲ್ಲ ಅವನಿಗೆ ನಮಗಲ್ಲ ಅಂತ. ಇವು ಏನೂ ಮಾಡಲೇ ಇಲ್ಲ, ನಾವು ನಮಸ್ಕಾರ ಮಾಡಿದ್ವಿ ಅವ್ರು ನಮ್ಮ ತಿರುಗಿ ನೋಡಲಿಲ್ಲ ಅಂದರೆ ಅವ್ರಿಗೆ ನಮಸ್ಕಾರ ಮಾಡಿದ್ದಕ್ಕೆ ನಾವು ಸಚೈಲ ಸ್ನಾನ ಮಾಡಬೇಕು ಅಂತ ಹೇಳ್ಯಾರೆ. ಸಚೈಲ ಅಂದರೆ ಉಟ್ಟು ಬಟ್ಟೆ ಮೇಲೆ ಹೋಗಿ ಸ್ನಾನ ಮಾಡ್ಬೇಕಂತ ಅಲ್ಲ, ಅಷ್ಟೇ ಅಂದರೆ ಅಷ್ಟರ ಮಟ್ಟಿಗೆ ಅದು ವಿಧಾನ ಮಾಡ್ತದೆ. ಅದಕ್ಕೆ ವಿಧೀಯತೆ ಸಾಧು ಪ್ರಜ್ಞೆ ಪ್ರಾಜ್ಞೆ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯ ಇವ ನ ದೇಹ ಮಾನಿನಿ. ಅದಕ್ಕೆ ಯಾವಾಗಲೂ ಈ ಒಂದು ಮೂಲಭೂತ ವಿಚಾರವನ್ನು ನಾವು ತಿಳ್ಕೊಳ್ಬೇಕು. ಪರಸ್ಪರವಾಗಿ ಮಾಡುವ ನಮಸ್ಕಾರ ಎಲ್ಲರ ಒಳಗಿರ್ತಕ್ಕ ದೇವರು. ಎರಡು ದಿವಸಕ್ಕೆ ವಿಜಯದಾಸರ ಪುಣ್ಯದಿನ, ದೊಡ್ಡ ಹರಿದಾಸರು ವಿಜಯದಾಸರು, ಚಿಪ್ಪಗಿರಿಯ ಮಹಾನುಭಾವರು. ವಿಜಯದಾಸರು ಒಂದು ಮಾತು ಹೇಳ್ತಾರೆ, ಕಂಡ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ. ಎಲ್ಲರೂ ಭಗವಂತನ ಪ್ರತಿಮಾ ಇದು, ಇಲ್ಲೇ ಮುಂದೆ ಬರ್ತದೆ ಭಾಗವತ ಇತಿಹಾಸ ಸ್ಕಂದ. ದೇವರು ಯಾರು ಪ್ರತಿಮಾ ಕೊಟ್ಟಾನೆ ನಮಗೆ? ಇವು ಚಲ ಪ್ರತಿಮಾ, ಹಿತ್ತಾಳಿ ಬೆಳ್ಳಿ ಬಂಗಾರ ಕಟ್ಟಿಗೆ ತಾಮ್ರ ಮಣ್ಣು ಇವುಗಳಿಂದ ಮಾಡಿದ್ದು ಅಚಲ ಪ್ರತಿಮಾ. ಚಲ ಪ್ರತಿಮಾದಾಗ ದೇವರನ್ನು ಕಾಣಬೇಕು, ಅದು ಒಳ್ಳೆ ಉತ್ತಮವಾದಂಥ ಸಾಧನ. ಆಮೇಲೆ ಅಚಲ ಪ್ರತಿಮಾದೊಳಗೆ ಕಾಣಬೇಕು, ಅದು ಎರಡನೇ ಸಾಧನ. ಆದ್ದರಿಂದ ನಾವು ಯಾರಿಗೇ ನಮಸ್ಕಾರ ಮಾಡಿದರೂ ಗುಹಾಶಯ ಇವ ಆ ಹೃದಯ ಗುಹಾದಲ್ಲಿ ಅಡಗಿದ ಕುಳಿತಿರುವ ಬಿಂಬನಾದ ಎಲ್ಲರ ಹೃದಯ ನಿವಾಸಿಯಾದ ಭಗವಂತನಿಗೆ ನಮಸ್ಕಾರ. ನಮಸ್ಕಾರ ಅಂದ ಕ್ಷಣಕ್ಕೆ ಮುಂದೆ ಹೇಳ್ತಾರೆ ಯಾವ ಭರತರಾಜ, ನಮ ಶಿಶುಭ್ಯ ನಮ ಆ ಬಟುಭ್ಯ, ಮಕ್ಕಳಿಗೂ ನಮಸ್ಕಾರ. ಯಾಕೆ? ನಮಸ್ಕಾರ ಕೂಸಿಗಲ್ಲ, ಅದರ ವಯಸ್ಸಿಗಲ್ಲ, ಆ ಕೂಸಿಗೂ ಅಲ್ಲ ವಯಸ್ಸಿಗೂ ಅಲ್ಲ, ಅಲ್ಲಿ ಒಳಗಿರತಕ್ಕಂಥ ದೇವರು ಅವನು ಸರ್ವೋತ್ತಮ. ಅಧಿಷ್ಠಾನ ಯಾವುದೇ ಆದರೂ ನಾವು ಕಾಣುವುದು ಅಲ್ಲಿರತಕ್ಕ ದೇವರನ್ನು. ಅದಕ್ಕೆ ಶುನಿತೈವ ಸ್ವಪಾಕೀಚ ಪಂಡಿತಾ ಸಮದರ್ಶಿನಃ, ಯಾರೇ ಇರಲಿ
ನಾಯಿಗೂ ನಮಸ್ಕಾರ ಮಾಡ್ತಾರೆ. ಇದಕ್ಕೆ ವ್ಯಾಪ್ತೋಪಾಸನ ಅಂತ ಕರೀತಾರೆ. ಅದು ಬಹಳ ದೊಡ್ಡ ಮಟ್ಟ ಸಾಧನದೊಳಗೆ, ಬಹಳ ದೊಡ್ಡ ಮಟ್ಟವನ್ನು ಏರಿದವರು ಅವರೆಲ್ಲ ಕಡೆಗೂ ಕಂಡ ಕಂಡಲ್ಲಿ ವಿಶ್ವರೂಪ ಕಂಬರು. ಆ ಮಟ್ಟದಾಗ ಎಲ್ಲರಲ್ಲೂ ದೇವರನ್ನು ಕಾಣ್ತಾರ. ಅವರು ಕೇಳಿದ ಶಬ್ದ ಧ್ವನಿಗಳೆಲ್ಲ ದೇವರ ನಾಮ, ಮಾಡುವ ಸಕಲ ಕರ್ಮಗಳೆಲ್ಲ ದೇವರ ಪ್ರೇರಣೆ, ಆಗುವ ಸನ್ನಿವೇಶಗಳೆಲ್ಲ ಭಗವಂತನ ಕಾರ್ಯ. ಜೊತೆಗೆ ನೋಡಿದ ಅನುಭವಿಸುವ ವಸ್ತುಗಳೆಲ್ಲ ಭಗವಂತನ ಪ್ರತಿಮಾ ಅಂತ ಕಾಣ್ತಾರೆ. ಹಿಂಗೆ ಕಾಣಬೇಕು. ಇದು ಇದಕ್ಕೆ ವ್ಯಾಪ್ತೋಪಾಸನ ಅಂತ ಎಲ್ಲರಿಗೂ ಬರುವುದಿಲ್ಲ. ದೇವರೇ ಎದುರಿಗೆ ಬಂದು ನಿಂತರೆ ಅವನಲ್ಲೇ ದೇವರನ್ನು ಕಾಣೋದು ಕಷ್ಟ. ಇನ್ನೇನು ಇನ್ನದೇ ಕಂಡವರಲ್ಲಿ ಎಲ್ಲರಲ್ಲಿಯೂ ಅಧಿಷ್ಠಾನ ಯಾವುದೇ ಆಗಲಿ, ಅದು ಶಿನಿನೋ ಶಪಚನೋ ಚಾಂಡಾಲ್ನೋ ನಾಯಿಯೋ ಹಂಜೋ ಬೇಕಾದಲ್ಲಿ, ಅದಕ್ಕೆ ದೇವರು ದಶಾವತಾರ ಧಾರಣೆ ಮಾಡ್ಯಾನೆ. ಅಧಿಷ್ಠಾನ ವ್ಯತ್ಯಾಸ ಇದ್ರಪ್ಪ, ನಾಯಿ ಇದ್ದೀನಿ ಎಲ್ಲಾದ್ರೊಳಗೂ. ನೀವು ಅದಕ್ಕೆ ವಸ್ತುವಿನನ್ನು ವಸ್ತು ಅಂತ ತಿಳಿದು ದ್ವೇಷ ಮಾಡಬಾರ್ದು. ಎಲ್ಲ ರೂಪ ನನಗವ, ಎಲ್ಲರೊಳಗೆ ನಾನು ಇದ್ದ ಮೇಲೆ, ಎಲ್ಲರಲ್ಲಿ ನಾನು ಇದ್ದ ಮೇಲೆ ಎಲ್ಲರ ರೂಪ ನನ್ನದೇ ರೂಪ. ಅದಕ್ಕೆ ಹಂದಿಯೊಳಗೂ ನಾನು ಇದ್ದೀನಿ ಅಂದ ವರಾಹ ರೂಪ ಧಾರಣೆ ಮಾಡಿದ್ದಾರೆ. ನಾನು ಮೀನ್ದಾಗೂ ಇದ್ದೀನಿ ಅಂದ, ಕೂರ್ಮದಾಗೂ ಇದ್ದೀನಿ ಅಂದ, ನಾ ಸಿಂಹದೊಳಗೂ ಇದ್ದೀನಿ ಅಂದ. ಭಗವಂತನಿಗೆ ಎಲ್ಲ ರೂಪವನ್ನು, ಅವನ ಎಲ್ಲ ರೂಪಗಳು ಭಗವಂತನಿಗೆ, ಯಾಕಂದರೆ ಎಲ್ಲರಲ್ಲಿ ವ್ಯಾಪ್ತನಾಗಿದ್ದಾನೆ ಭಗವಂತ. ಆದ್ದರಿಂದ ನೋಡು, ನಮಸ್ಕಾರ ಮಿಥಃ ಪ್ರಯುಜ್ಯತೆ ಗುಹಾಶಯಾಯೈವ ನ ದೇಹ ಮಾನಿನಿ. ಈ ದೇಹ ನನ್ನದು ಅಂತ ಅವನು ತಿಳಿದಾನೆ, ಅವನಿಗೆಲ್ಲ ನಮಸ್ಕಾರ. ಒಳಗಡೆಗೆ ಇರುವ ಭಗವಂತನಿಗೆ ಈ ನಮ್ಮ ನಮಸ್ಕಾರ ಯಾವಾಗಲೂ. ಅದಕ್ಕೆ ನಾವು ಯಾರೇ ಯಾವುದೇ ನಮಸ್ಕಾರ ಮಾಡಿದರೆ ಅದರ ಕಿಮ್ಮತ್ತು ಹೋಗ್ತದಂತ ಗಾಬರಿಯಾಗೂ ಕಾಣಲಿಲ್ಲ, ಅದು ವ್ಯರ್ಥವೂ ಆಗುವುದಿಲ್ಲ. ನಾವು ಮಾಡೋ ನಮಸ್ಕಾರ ನನಗೆ ಅಂತ ಅಹಂಕಾರದಿಂದ ಯಾರೂ ತಿಳಿಬಾರ್ದು. ಯಾರು ನಮಸ್ಕಾರ ಮಾಡಿದರೆ ನಮಗೆ ಯಾರೂ ಮಾಡುವುದಿಲ್ಲ. ನ ದೇಹ ಮಾನಿನೇ ಶಿವ ಹೇಳುವ ಮಾತು, ಈ ದೇಹ ನನ್ನದು ಅಂತ ಯಾರು ಭಾವಿಸಿದ್ದಾರೆ ಅವರು ಈ ದೇಹದ ಅಭಿಮಾನಿಗಲ್ಲ ನಮಸ್ಕಾರ. ಈ ದೇಹವನ್ನು ಕೊಟ್ಟ, ದೇಹದ ಒಳಗೆ ನಿಯಾಮಕನಾಗಿ ಇರುವ, ಸಕಲರ ಬಿಂಬನಾದ ಭಗವಂತನೇ ನಮಸ್ಕಾರ. ಗುಹಾಶ ಗುಹಾ ಅಂದರೆ ಹೃದಯ, ಹೃದಯ ಗುಹಾ ಅಂತಾರೆ ಉಪನಿಷತ್ತಿನ ದೃಷ್ಟಿಯದು. ಗುಹಾಶಯಾಯೈವ ನ ದೇಹ ಮಾನಿನಿ. ಅದಕ್ಕೆ ಯಾವಾಗಲೂ ನಮಸ್ಕಾರ. ಅವರ ಒಳಗಿರತಕ್ಕ ದೇವರಿಗೆ ಎಂಬ ಅನುಸಂಧಾನ, ಈ ನಮಸ್ಕಾರ ನಮಸ್ತೆ ಎಂಬುದೇನು ಒಂದು ದೊಡ್ಡ ಸಂಸ್ಕೃತಿ ಅದ ನಮ್ಮಲ್ಲಿ. ಇದು ಭಾರತೀಯ ಸಂಸ್ಕೃತಿ ಒಳಗೆ ಅದಾಯಿತು. ಏನು ಅಂದರೆ ಈ ನಮಸ್ಕಾರ ಎಂಬುದು, ಇದು ನಮ್ಮ ದೃಷ್ಟಿ. ಇದು ಶಿವ ಹೇಳಿದ ಮಾತು ನಮ್ಮ ಸಂಸ್ಕೃತಿಯೊಳಗೆ ಬಂದದ್ದಕ್ಕೆ ನಾವು ಎರಡೂ ಕೈ ಮುಗಿದು ನಮಸ್ಕಾರ ಮಾಡ್ತೀವಿ. ಬರೇ ಥ್ಯಾಂಕ್ಸ್ ಕೊಡುವುದಿಲ್ಲ, ಕೈ ಜೋಡಿಸೋದಲ್ಲ, ಕೈ ಕೊಡೋದು ಅಲ್ಲ, ಕೈ ಜೋ ನಮ್ಮ ಭಗವಂತಗೆ. ಮತ್ತು ಏನು ಅಂದರೆ ಇದೆ, ಗುಹಾಶಯಾಯೈವ ನ ದೇಹ ಮಾನಿನಿ. ಈ ನಮಸ್ಕಾರ ಯಾವಾಗಲೂ ನಾವು ಪ್ರತಿಯೊಬ್ಬ ಕಾಣುವ ಅತಿಥಿಯನ್ನು, ಸ್ನೇಹಿತನನ್ನು, ಪ್ರತಿಯೊಬ್ಬರನ್ನು ಜೀವನದೊಳಗೆ ಇದೊಂದು ದೇವರ ಪ್ರತಿಮೆ ಅಂತ ಕಾಣ್ತಾ ಇದ್ದೇವೆ. ಈ ದೃಷ್ಟಿ ಇದು ಭಾಗವತ ಕೊಡುವ ದೃಷ್ಟಿ. ಆದ್ದರಿಂದ ನಮಸ್ಕಾರ ಯಾವಾಗಲೇ ಯಾರಿಗೇ ನಾವು ಮಾಡಿದರೂ, ಒಳಗೆ ಪ್ರತಿಮಾ ನೋಡಿದರೂ ಹಿಂಗೆ ನಮಸ್ತು. ಕಲ್ಲಿಗೆ ನಮಸ್ಕಾರ ನಾವು ಮಾಡಿಲ್ಲ, ಅದನ್ನು ತಿಳ್ಕೊಂಡೇ ನಮ್ಮನ್ನು ಬೈತದೆ ಮಂದಿ, ಇವರು ಪ್ರಕೃತಿ ಪೂಜಕರು ಅಂತ. ಕಲ್ಲು ಮಣ್ಣು ಹಿತ್ತಾಳಿ ಬೆಳ್ಳಿ ಬಂಗಾರಿ ಬೆಲ್ಲ ದೇವರನ್ನು ತಿಳ್ಕೊಂಡಾರಂತ ಭಾಳ ಮಂದಿ ಬೈತಾರೆ ನಮ್ಮನ್ನು. ಮುಸ್ಲಿಮ್ಸ್ ಬೈತಾರೆ ಯಾಕೆ ಮೂರ್ತಿ ಪೂಜಕರು ಅಂತ, ಕ್ರಿಶ್ಚಿಯನ್ಸ್ ಬೈತಾರೆ ನಮ್ಮನ್ನು ಮೂರ್ತಿ ಪೂಜಕರು ಅಂತ. ದಾಟಿದ್ದಾರೆ ಕಾನ್ಸೆಪ್ಟ್ ಅರ್ಥ ಆಗುದಿಲ್ಲ ಅವರಿಗೆ. ಏಸನ್ ಫೋಟೋ ಹಾಕೋತೀರಿ ನಡೀತದ, ಅದು ಮೂರ್ತಿ ಅಲ್ಲೇನದು. ನಾವು ಕಾಣುವುದು ಅದರ ಸರ್ವತ್ರ ವ್ಯಾಪ್ತನಾದ, ಇಡೀ ಜಗತ್ತಿನ ಅಣುಕಣಗಳಲ್ಲಿ ವ್ಯಾಪ್ತನಾಗಿದ್ದಾನೆ ದೇವರು. ಇದು ಎಲ್ಲ ಮತ ಒಪ್ಪಿದ ವಿಚಾರ. ಇದೆಲ್ಲ ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು, ಹಿಂದೂಗಳು, ಶೈವರು, ವೈಷ್ಣವ, ಏನು ಭೇದ ಇಲ್ಲ. ದೇವರು ಸರ್ವತ್ರ ವ್ಯಾಪ್ತ, ಅಣುಕಣಗಳಲ್ಲಿದ್ದಾನೆ. ಇದು ಜಗತ್ತಿನ ಎಲ್ಲರದು ಒಂದೇ ಒಂದು ಅಭಿಪ್ರಾಯ, ಐಕಮತ್ಯವನ್ನು ಹೊಂದಿದ ಸಿದ್ಧಾಂತ. ಪರಮಾತ್ಮ ಎಲ್ಲರಲ್ಲಿದ್ದಾನೆ, ಸರ್ವತ್ರ ವ್ಯಾಪ್ತ, ಓಮ್ನಿ ಪ್ರೆಸೆಂಟ್ ಅಂತಾರೆ. ಸರ್ವತ್ರ
ಇದ್ದ ದೇವರನ್ನು ಕಾಣ್ತೀವಿ ನಾವು ಎಲ್ಲರಲ್ಲಿ. ಇದು ಗುಹಾಶಯ ಇವ ನ ದೇಹ ಮಾನಿನಿ ಅನ್ನುವ ಈ ಹಿನ್ನೆಲೆಯೊಳಗೆ ಈ ಶಿವನ ಮಾತೆ ನಮ್ಮಲ್ಲಿ ಸಂಸ್ಕೃತಿಯಾಗಿ ಬಂತು. ಈ ಶಿವನ ಮಾತೆ ನಮ್ಮಲ್ಲಿ ಒಬ್ಬ ಅತಿಥಿಯನ್ನು ನಾವು ಗೌರವಿಸ್ತೀವಿ. ಅವ್ನು ತಿನ್ನಲಿಕ್ಕೆ ಹಾಕ್ತೀವಿ, ಊಟಕ್ಕೆ ಹಾಕ್ತೀವಿ, ಅರಿವಿಗೆ ಅಂತೇಳಿ ಏನೋ ಕೊಡ್ತೀವಿ. ಇದೆಲ್ಲ ಕೊಡುವುದು ವ್ಯಕ್ತಿಗೆ ಅಂತಲ್ಲ, ಅಲ್ಲಿರ್ತಕ್ಕ ದೇವರಿಗೆ ಅಂತ. ಹೀಗಾಗಿ ನಾವು ಯಾರಿಗೆ ಏನೇ ಕೊಟ್ಟರು ಅನುಸಂಧಾನ ಆದಿದ್ದರೆ ನಾವು ಮಾಡಿದ ಪರೋಪಕಾರವೇ ಆಗಲಿ ಅಥವಾ ಉಪಕಾರವೇ ಆಗಲಿ ಅಥವಾ ಅವರಿಗೆ ಅನುಕೂಲವೇ ಆಗಲಿ ಅದೆಲ್ಲ ಭಗವಂತನ ಪೂಜೆ ಆಗ್ತದೆ. ನಾವು ಮಾಡುವ ಒಂದು ನಮಸ್ಕಾರನೂ ವ್ಯರ್ಥ ಆಗಬಾರ್ದು, ಅದು ದೇವರಿಗೆ ಮುಟ್ಟಬೇಕು. ಈ ಅಂತರ್ಯಾಮಿ ತತ್ವವನ್ನು ಹೇಳಿದವ ಶಿವ. ಆದ್ದರಿಂದ ಗುಹಾಶಯಾಯೈವ ನ ದೇಹ ಮಾನಿನಿ. ಇಷ್ಟಾದರೂ ನನ್ನ ಮಾತನ್ನು ನೀನು ಒಂದು ವೇಳೆ ಮೀರಿ, ಯದಿ ಮದ್ ವಚನಂ, ನನ್ನ ಮಾತು ಮೀರಿ ನೀ ಹೋದಿ ಅಂತಂದರೆ ಭದ್ರಂ ಭವತ್ಯಾನ ತಥೋ ಭವಿಷ್ಯತಿ, ನಿಮಗೆ ಒಳ್ಳೆಯದಾಗುವುದಿಲ್ಲ, ಹೋಗಬೇಡ ಹಾಗೆ ಅಂತ ಹೇಳಿ. ಶಿವನ ಮಾತು ಸತಿ ಮೀರಿದ್ಲು. ಭವಂ ಭವಾನಿ ವೃಷಾ, ತನ್ನ ಇಚ್ಛೆಗೆ ವಿರುದ್ಧವಾಗಿ ಪತಿ ಹೇಳಿದ, ಸಿಟ್ಟು ಬಂತು. ಎಲ್ಲಿ ಅವನನ್ನು ಸುಡುತ್ತಾಳೇನೋ ಅನ್ನುವಂತೆ ಕೆಂಗಣ್ಣಿನಿಂದ ಶಿವನನ್ನು ನೋಡಿ ಹೊಂಟಳು. ಶೋಕೇನ ರೋಷೇಣ, ಪತಿ ಬರ್ತಾ ಇಲ್ಲ ಬೇಡ ಅಂತ ಇದ್ದಾನೆ, ಅದಕ್ಕೆ ದುಃಖನೂ ಆಯ್ತು. ಬೇಡ ಅಂದದ್ದಕ್ಕೆ ತಂದೆ ಮೇಲೂ ಸಿಟ್ಟು, ಕರೆಯಲಿಲ್ಲ ಅಂತ, ಗಂಡನ ಮೇಲೂ ಸಿಟ್ಟು. ಅದಕ್ಕೆ ಶೋಕೇನ ರೋಷೇಣ, ಶೋಕ ರೋಷ ಎರಡು ಏಕಕಾಲಕ್ಕಾಗಿದ್ದು, ದುಃಖನೂ ಆಗಿದೆ, ಸಿಟ್ಟು ಬಂದದೆ. ಸಿಟ್ಟು ದುಃಖ ಅವಕ್ಕೆಲ್ಲ ಸ್ವಲ್ಪ ಸಾಧಾರಣ ಹೊಂದಾಣಿಕೆ ಭಾಳ ಇರ್ತದೆ, ಎರಡು ಕೂಡ ಇರ್ತಾವೆ. ಯಾವಾಗಲೂ ಯಾವಾಗ ದುಃಖ ಭಾಳ ಆಗ್ತದೆ ಅವ ಸಿಟ್ಟು ಭಾಳ ಆಗ್ತದೆ. ಅವ ಯಾರು ಆ ದುಃಖಕ್ಕೆ ಕಾರಣ ಆಗ್ಯಾರ ಅವ್ರ ಮೇಲೆ ಸಿಟ್ಟಾಗೋದು ಸಹಜ, ಅವು ಎರಡು ಕೂಡ ಇರ್ತಾವೆ. ಹೆಂಗೆ ಹೇಳಿದ್ದಾನೆ ಗಜೇಂದ್ರ ಮೋಕ್ಷದಾಗ, ಅವು ಆನೆ ಮೊಸಳಿ ಕೂಡಿರ್ತಾವೆ. ಯಾಕಂದರೆ ಅವ ಮೊಸಳಿ ಅದು ಇನ್ನೊಬ್ಬರನ್ನ ತಿರಸ್ಕಾರ ಮಾಡಿದ್ದಕ್ಕೆ ಮೊಸಳೆ ಆಗಿತ್ತು. ಅಹಂಕಾರದಿಂದ ಅವ ಆನೆ ಆಗಿತ್ತು, ತಿರಸ್ಕಾರದಿಂದ ಮೊಸಳೆ ಆಗಿತ್ತು. ಅದು ಎರಡು ಹಿಂದಿನ ಶಾಪ ಕಥೆ ಬರ್ತಾವೆ. ಮುಂದೆ ಅಹಂಕಾರದಿಂದ ತಿರಸ್ಕಾರಕ್ಕೆ ಬಿಡಿಸೋಳಿಕ್ಕೆ ಆಗೋದಿಲ್ಲ, ತಿರಸ್ಕಾರದಿಂದ ಅಹಂಕಾರಕ್ಕೆ ಬಿಡಿಸೋಳಿಕ್ಕೆ ಆಗೋದಿಲ್ಲ. ಹೆಂಗೋ ಸೈಕಾಲಜಿನೂ ಹಂಗೆ, ದುಃಖ ಬಹಳ ಆದಾಗ ಸಿಟ್ಟು ಬಹಳ ಬಂದಿರ್ತದೆ, ಅದರ ಜೋಡಿ ಸಿಟ್ಟು ಬಹಳ ಬಂದಿರ್ತದೆ. ಅದಕ್ಕೆ ಶೋಕೇಣ ರೋಷೇಣ ಎರಡು ತುಂಬಿತವಳಗೆ, ಅದಕ್ಕೆ ನೋಡ್ತಾ ಇದ್ದಾಳೆ. ದೂಯತಾ ಹೃದ, ಮನಸ್ಸಿಗೆ ನೋವಾಗ್ತಾ ಇದೆ. ಸತಿ ಹೊಂಟು, ಜೊತೆಗೆ ಅನೇಕ ಅನುಯಾಯಿಗಳು, ತಾಮನ್ವಗಚ್ಚನ್, ಜೊತೆಗೆ ಸತಿ ಶಿವನ ಅನುಚರರು ಸತಿಯನ್ನು ಹಿಂಬಾಲಿಸ್ತಾ ಇದ್ದಾರೆ. ಸತಿ ಹೊಂಟು, ನಿನ್ನೆ ನಾವು ಕಂಡಂತೆ ಮನಸ್ಸು ಮತ್ತು ಬುದ್ಧಿ ಕೂಡಿರಬೇಕು. ಯಾರ ಜೀವನದಾಗ ವೈಚಾರಿಕವಾಗಿ ನಮ್ಮ ವೈಚಾರಿಕ ವಿರೋಧ ಇರ್ತದೆ, ಮಾನಸಿಕವಾಗಿ ಆ ಕ್ರಿಯೆ ಮಾಡ್ತಿರ್ತೀವಿ, ಅದು ಸರಿಯಾಗಿ ನಡೆಯೋದಿಲ್ಲ. ಯಾರು ಇದನ್ನು ಉಪನಿಷತ್ ಹೇಳಿದ ಮಾತು ಅದು, ಇಲ್ಲಿ ನಾವು ಕಥೆಯನ್ನು ಕಾಣ್ತಾ ಇದ್ದೇವೆ. ಆತ್ಮಾನಂ ರಥಿನಂ ವಿದ್ಧಿ, ಶರೀರಂ ರಥಮೇವಚ ಬುದ್ಧಿಂತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವಚ ಇಂದ್ರಿಯಾಣಿ ಹಯಾನಾಹು ವಿಷಯಾಂಸ್ತೇಷು ಗೋಚರಾನ್ ಆತ್ಮ ಇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ಮನೀಷಿಣಃ. ಜ್ಞಾನಿಗಳು ಬುದ್ಧಿ ಆತ್ಮ ಮನಸ್ಸು ಮೂರು ಒಂದಾಗಬೇಕು, ಒಂದೇ ಹಾದಿ. ದೇಹ ಒಂದು ರಥ, ಬುದ್ಧಿ ಸಾರಥಿ, ಮನಸ್ಸು ಕಡಿವಾಣ, ಇಂದ್ರಿಯಗಳು ಈ ಕುದುರೆ ರಥಕ್ಕೆ ಹೂಡಿದ ಕುದುರೆಗಳು, ಆತ್ಮ ಯಜಮಾನ, ಒಳಗೆ ಕೂತಿರ್ತಕ್ಕ ರಥದೊಳಗೆ ಕೂತಿರ್ತಕ್ಕ ವ್ಯಕ್ತಿ, ಯಜಮಾನನ ಇಚ್ಛೆ, ಬುದ್ಧಿಯ ಪ್ರೇರಣೆ, ಮನಸ್ಸಿನ ನಿಯಂತ್ರಣ, ಜೊತೆಗೆ ಇಂದ್ರಿಯಗಳ ನಿರ್ಗಮನ ಒಂದೇ ರೀತಿ ಇರಬೇಕು. ಅದು ವ್ಯವಸ್ಥಿತವಾದ ಜೀವನ. ಯಜಮಾನ ಇತ್ತಾಗ ಹೋಗ್ಬೇಕು,
ಆ ಲಗಾಮು ಮತ್ತೊಂದು ಕೈ ಹೋಗಬೇಕು, ಕುದುರೆ ತಮಗೆ ಬೇಕಾದ ಸ್ಥಳಕ್ಕೆ ತಾವು ಧಾವಿಸೋದು, ಇದರಿಂದ ಅವ್ಯವಸ್ಥೆ ಆಗ್ತದೆ. ಅದಕ್ಕೆ ಇವು ಸರಿಯಾಗಿರಬೇಕು. ಹಾಗೆ ಬುದ್ಧಿತತ್ವ, ಮನಸ್ತತ್ವ, ಇದಕ್ಕೆಲ್ಲ ಒಳೆಯ ಸಾಕ್ಷಾತ್ ಶಿವ. ಪಾರ್ವತಿ ಬುದ್ಧಿತತ್ವಕ್ಕೆ ಅಭಿಮಾನಿ, ಬುದ್ಧಿ ಮತ್ತು ಎರಡೂ ಮನಸ್ಸುಗಳಿಗೆ ಶಿವ ಒಡೆಯ. ಅಂಥ ಶಿವನನ್ನು ಮೀರಿ ಬುದ್ಧಿ ಮಾತು ಪ್ರವರ್ತಿತವಾಯಿತು ಅಂದರೆ, ಮನಸ್ಸು ಬುದ್ಧಿ ಹೊಂದಾಣಿಕೆ ಇರಲಿಲ್ಲ ಅಂದರೆ ಜೀವನ ಅವ್ಯವಸ್ಥೆ ಆಗ್ತದೆ. ಅದಕ್ಕೆ ಬುದ್ಧಿ ಮನಸ್ಸು ಎರಡು ಕೂಡ ಇರಬೇಕು, ಎರಡು ಕೂಡ ಇರಬೇಕು. ಬುದ್ಧಿ ಮನಸ್ಸನ್ನು ನಿಯಂತ್ರಣ ಮಾಡಬೇಕು, ಮನಸ್ಸು ಬುದ್ಧಿ ಕೂಡಿರಬೇಕು ಅಂದರೆ ನಮ್ಮ ಜೀವನದ ಅದಕ್ಕೆ ಬೈತಿರ್ತೀವಿ ಒಮ್ಮೆ ನಾವು. ಮನಃಪೂರ್ವಕವಾಗಿ ಮಾಡಿರಿ ಏನಾದ್ರು ಕೆಲಸ ಅಂತಿರ್ತಾವೆ. ಮನಃಪೂರ್ವಕವಾಗಿ ಮನೆ ಮನಃಪೂರ್ವಕವಾಗಿ ಅಂದರೆ ಏನಾದ್ರು ಅರ್ಥ, ಕೆಲಸ ಮಾಡ್ತೀವಿ ಯಾಂತ್ರಿಕತೆ ಹೆಚ್ಚಿರ್ತದೆ, ಅದರ ಮನಸ್ಸು ತೊಡಗಿಸ್ಬೇಕು. ಮನಃಪೂರ್ವಕ ಯಾವುದಾಗುವುದಿಲ್ಲ, ಏನು ಮಾಡ್ಯಾರ ಸುಮ್ಮನೆ ಅಷ್ಟು ಮನಸ್ಸು ಕೊಟ್ಟು ಮಾಡಿಲ್ಲ ಯಾಕೋ. ಅವನು ಹುಡುಗರು ಸ್ವಲ್ಪ ಮಾರ್ಕ್ಸ್ ಕಡಿಮೆ ತೊಗೊಂಡ್ರೆ ಹೇಳ್ತಿರ್ತಾರೆ ಎಲ್ಲ ತಂದೆ ತಾಯಿ, ಅಷ್ಟು ಯಾಕೋ ಮನಸ್ಸು ಕೊಟ್ಟು ಓದಿಲ್ಲ ಕಾಣಿಸ್ತದೆ, ಮಾರ್ಕ್ಸ್ ಕಡಿಮೆ ಇದ್ದಾವೆ ನೋಡು ಅಂತ. ಯಾವುದೊಂದು ಅಡಿಗೆ, ಯಾವುದೊಂದು ಭಕ್ಷ್ಯ, ಯಾವುದೊಂದು ಪದಾರ್ಥ ಮನೆಯಾಗ ಯಾಕೋ ಅಷ್ಟು ಮನಸ್ಸು ಕೊಟ್ಟು ಮಾಡಿಲ್ಲ ಕಾಣಿಸ್ತದೆ, ಅದಕ್ಕೆ ಸರಿಯಾಗಿಲ್ಲ ಅಂತ. ಏನೇ ಅವ್ಯವಸ್ಥಿತ ಆಗ್ತಾವೆ ನಮ್ಮ ಜೀವನದಾಗ, ನಾವೆಲ್ಲರೂ ತಕ್ಷಣ ಒಂದು ನಿಯಮವನ್ನು ಹೇಳ್ಬಿಡ್ತೀವಿ, ಅಷ್ಟು ಮನಃಪೂರ್ವಕ ಆಗಿಲ್ಲ ಅದಕ್ಕೆ ಹಿಂಗಾಗಿದೆ ಅಂತ. ಈ ಮನಸ್ಸಿನ ಒಡೆಯ ಮನೋಭಿಮಾನಿ ಸರ್ವಭೂತ ಹೃದಯಂ, ತಮ್ಮ ಸರ್ವಭೂತ ಹೃದಯಂ ಯಾರು ಎಲ್ಲ ಜೀವರಾಶಿಗಳ ಹೃದಯದಲ್ಲಿ ವ್ಯಾಪಿಸಿಕೊಂಡಿರ್ತಕ್ಕ ಶಿವ, ಅವನ ಇಚ್ಛಾ ವಿರುದ್ಧ ಅವನ ಮನಸ್ಸಿನ ವಿರುದ್ಧ ನಾವು ಹೋದ್ವಿ, ನಾವೇನೇ ಶಾಣ್ಯರಲಿ ಆದರೆ ಮನಸ್ಸಿನ ವಿರುದ್ಧ ಹೋದರೆ ನಮಗೆ ಈ ಅಸಫಲತೆ ಅಥವಾ ಈ ಅಯಶಸ್ಸು ಇದು ಖಚಿತ, ಇದು ಕಟ್ಟಿಟ್ಟ ಬುತ್ತಿ ಅನ್ನಲಿಕ್ಕೆ ಈ ಒಂದು ರೂಪಕ ಇದರೊಳಗೂ ನಾವು ಕಾಣ್ತೀವಿ. ಇದು ಪ್ರತ್ಯಕ್ಷವಾದ ಕಥೆ. ಹೊಂಟು ಒಳ್ಳೆಯ ಎತ್ತನ್ನ ಏರಿ ಒಳ್ಳೆಯ ದುಂಭಿಗಳು ವೈಭವ ಬರ್ತಾ ಇದ್ದಾಳೆ ಸತಿ. ಯಜ್ಞಶಾಲಾ ಪ್ರವೇಶ ಮಾಡಿದ್ಲು. ವ್ರಜನಂ ಸಮಾಶಿಷ ತಾಮಾಗತಾಂ ತತ್ರ ನಕಶ್ಚನಾದ್ರಿಯತ್. ದಕ್ಷ ಪ್ರಜಾಪತಿ ಹೇಳೇ ಇದ್ದ ಅವಳಿಗೆ, ನೋಡು ಸತಿ ಬರಬಹುದು ಆದರೆ ನೀವು ಯಾರು, ಅವಳು ಶಿವನ ಪತ್ನಿ ಸತಿ ಸರ್ವ, ಅವಳು ಬಹಳ ದೊಡ್ಡವಳು, ಅವಳು ಬಂದಾಕ್ಷಣ ಯಜ್ಞ ನಿಂದಿರಬಾರ್ದ. ನಾನು ಅದು ಅವರಿಬ್ಬರಿಗೂ ಅವಮಾನ ಮಾಡಲಿಕ್ಕೆ ಯಜ್ಞ ಹುಡಿ, ನೀವೇನಾದ್ರೆ ಅವಳಿಗೆ ಮತ್ತು ಮರ್ಯಾದೆಯನ್ನು ಕೊಟ್ಟಿರಿ ಅಂದರೆ ಬರಲಿಕ್ಕಿಲ್ಲ ನನ್ನ ಅಳೆಯ, ಅದರ ಮಗಳು ಬಂದೇ ಬರ್ತಾಳೆ. ಅದನ್ನು ಬಂದರೆ ಮತ್ತು ಯಜ್ಞಕೃತಾತ್ ಭಯಾತ್ ಜನ, ಯಾವ ಋತ್ವಿಜರು ನೋಡಿದರು ಎಲ್ಲಿ ಹೇಳಬೇಕಾಗ್ತದೋ ಅಂಥೇಳಿ ಮಾರಿ ತಿರುಗಿಸಿದರು. ನೋಡಿದರೆ ಹೇಳಬೇಕಾಗ್ತದೆ, ಭಾಳ ದೊಡ್ಡವ್ರು ಬಂದರೆ, ದೊಡ್ಡವ್ರು ಬಂದಾಗ 7% ಬರ್ತದೆ ಅಂತ ತಿಳ್ಕೊಂಡೆ ನಾವು ಆ ದೊಡ್ಡವ್ರ ಕಡೆ ನೋಡುವುದೇ ಇಲ್ಲ ಬಾಗಿಲ ಕಡೆ. ಅಲ್ಲ ಇದು ಅನಿವಾರ್ಯ, ಎಲ್ಲಿ ಹೇಳ್ಬೇಕು ಮತ್ತೆ ಅವ್ರು ಬಂದಾಗ ಕ್ಷಣಕ್ಕೆ ಅಂತ ಹಾಗೆ ಮಾಡಿದರು. ಯಾಕೆ ನಕಶ್ಚನಾದ್ರಿಯತ, ಯಾರು ಆಧಾರ ಮಾಡುವಲ್ಲರು. ಯಜ್ಞಕೃತ ಭಯಾಜ್ಞನ, ಯಜ್ಞದ ಯಜಮಾನ ನಾನು ಮತ್ತೆ ಅಲ್ಲಿ ದಕ್ಷಿಣ ಕಡಿಮೆ ಕೊಡ್ತಾನೆ ಅಂತ ಗಾಬರಿ. ಹೀಗಾಗಿ ಯಾರೂ ನೋಡವಲ್ಲ ಸತಿಯನ್ನು. ವಿಮಾನಿತಾಂ, ಅವಮಾನ ಆಯಿತು ಸತಿಗೆ. ಆದರೆ ಋತೆ ಸ್ವಸರ್ವೈ ಜನನಿಂಚ, ಹಳೆದ ತಾಯಿ ಓಡಿ ಬಂದರು, ಅಕ್ಕ ತಂಗಿಯರು ಓಡಿ ಬಂದರು. ಋತೆ ಸ್ವಸರ್ವೈ ಅಂದರು, ಭಾಳ ನಮ್ಮಪ್ಪ ನಮಗೇನು ಕೊಡಬೇಕು ಅದೇನು ಕಣ ಶಲ್ಯ ಸೀರಿ ಕೊಡಲಿಕ್ಕಿಲ್ಲ ಬಿಟ್ಕೊಳ್ಳಿ. ಆದರೆ ನಮ್ಮ ತಂಗಿ ಬಂದಾಳ, ಸತಿ ಬಂದಾಳ, ಸತಿ ಬಂದಾಳ, ಎಲ್ಲ 15 ಜನ ಅಕ್ಕಂದ್ರೆ ಓಡಿ ಬಂದರು. ಋತೆ ಜನನಿಂಚ, ತಾಯಿ ಅಂತಕ್ಕಣ ಇದೇ ಇರ್ತದೆ. ಗಂಡ ಬೈದಿದ್ದ, ಬೈತಾನೆ ಗಂಡ, ಮಗಳು ಬಂದರೆ ಹೇಳಬೇಡ ಅಂತ ಹೇಳಿದ್ದ. ಈಗ ಎದ್ದದಕ್ಕೆ ಮಾತನಾಡಿಸಿದ್ದಕ್ಕೆ ಸಿಟ್ಟಿ ಬರ್ತಾನೆ, ಒದರಾಡ್ತಾನೆ, ಅದೇನು ರೂಢ ಆಗೈತೆ ನಮಗೆ. ಒಂದು ದಿವಸ ಒದರಾಡಿದ್ರೇನು ಮನಸ್ಸು ಹೆಚ್ಚು, ನಿತ್ಯ ಒದರಾಡೋದೇ ಚಟ ಇರ್ತಾವೆ ಕೆಲವು ಗಂಡಂದರಿಗೆ. ಅವ್ರು ಕೆಲ ಏ ಅವ್ರಿಗೆ ಆರಾಮಿರ್ತಾರೆ, ಅವ್ರು ಏನು ಹಚ್ಕೊಂಬುದಕ್ಕೆ ಹೋಗುದು ಅದೆಲ್ಲ. ಯಾಕಂದರೆ ಹಂಗೆ ಜನನಿಂಚೆ, ಅದೇ ತಾಯಿ ಅಂತ ಕಾಣ. ಗಂಡಿಗೆ ಸಿಟ್ಟು ಬರಬಹುದು, ಹಳೆ ತಾಯಿಗೆ ಸಿಟ್ಟು ಬರೋದು ಬಹಳ ಕಷ್ಟ. ಶಂಕರಾಚಾರ್ಯರ ಮಾತು ಬಹಳ ಚಂದ ಹೇಳ್ಯಾರ. ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನ ಭವತಿ. ಕೆಟ್ಟ ಮಕ್ಕಳು ಅದು ಕಾಮನ್ ಥಿಂಗು, ಎಲ್ಲ ಕಡೆ ಹುಡ್ತಾರೆ.
ಕೆಟ್ಟ ಸ್ಥಾಯಿ ಅಂತ ಹುಟ್ಟೋದು ಬಹಳ ಕಡಿಮೆ, ಕೊಚಿತ್ ಇದ್ದಿರಬಹುದು, ಆದರೆ ಸರ್ವಥಾ ಹಾಗಲ್ಲ. ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನ ಭವತಿ, ಎಂದೂ ಕೂಡ ಕೆಟ್ಟ ತಾಯಿ ಆಗುವುದೇ ಇಲ್ಲ. ಅದಕ್ಕೆ ಜನನೀಂಚ ತಾಯಿ ಓಡಿ ಬಂದು ಮಾತಾಡಿಸ್ತಾ ಇದ್ದಾಳೆ. ಪರಿಶ್ವಜ್ಯ ಪ್ರೇಮಾಶ್ರು ಕಂಠ, ಅವಳೆಲ್ಲ ತಂಗಿನ ನೋಡಿ ಒಳ್ಳೆ ಕಣ್ತುಂಬಿ ನೀರು ಬಂದಿದೆ. ಪ್ರೀತಿಯಿಂದ ಅವಳನ್ನು ಮಾತೃ ಶ್ವಶುರು ಭೀಗಿ ಆಕೂತಿ ದೇವಹೂತಿ ಸತಿ ಬಂದಾಳೆ. ಏನು ಅವಳನ್ನು ಆಲಿಂಗನ ಮಾಡಿಕೊಂಡ್ರು, ಪ್ರೀತಿ ಮಾಡಿಕೊಂಡ್ರು, ಅದನ್ನೆಲ್ಲ ನೋಡಿದ್ಲು ಅವಳು. ಆದರೆ ತಂದೆ ನೋಡುವಲ್ಲ, ಮಾತನಾಡಿಸುವಲ್ಲ, ತಂದೆಗೆ ಅವನ ಆಜ್ಞೆಯಂತೆ ಅವನ ಅಂಜಿಕೆಯಿಂದ ಯಾರು ಸತಿಯನ್ನು ನೋಡ್ತಾನೇ ಇಲ್ಲ, ಮಾತನಾಡ್ತಾನೇ ಇಲ್ಲ. ಶಿವ ಮೊದಲೇ ಹೇಳಿದ್ದಿದ್ದು ಹಿಂಗಾಗ್ತದೆ. ಒಬ್ಬ ವ್ಯಕ್ತಿಗೆ ದ್ವೇಷ ಹೆಂಗಿರ್ತದೆ ಅಂದರೆ, ಅವನು ಯಾರ ಮೇಲೆ ದ್ವೇಷ ಮಾಡಬೇಕು ಅಂದರೆ ಅವ್ರನ್ನ ಯಾರು ಪ್ರೀ ಅವ್ರು ನಮ್ಮ ಯಾರನ್ನು ಅವನು ದ್ವೇಷ ಮಾಡ್ತಾನೆ ಅವರಿಗೆ ಬೇಕಾದವ್ರನ್ನು ಅವನು ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತಾನೆ, ಅವರ ಬೆಂಬಲಿಗರನ್ನು ಅವನು ದ್ವೇಷ ಮಾಡ್ತಾನೆ. ಅದು ಅಷ್ಟು ಸಮಾಧಾನ ಆಗುವುದಿಲ್ಲ. ಬರೀ ಒಬ್ಬ ವ್ಯಕ್ತಿನ ದ್ವೇಷ ಮಾಡುವುದಲ್ಲ, ಅವನ ಬೆಂಬಲಿಗರನ್ನು ದ್ವೇಷ ಮಾಡಿದಾಗೆ ಏನೋ ಒಂದು ಸಮಾಧಾನ. ಇದು ಜಗತ್ತಿನ ಸಹಜತೆ. ಅದಕ್ಕೆ ನಮಗೆ ಯಾರು ಬೇಡಾದವರು ಅವ್ರಿಗೆ ಯಾರು ಬೇಕಾದವರು ಇದ್ದಾರೆ ಅವ್ರನ್ನೂ ದ್ವೇಷ ಮಾಡ್ತೀನಿ. ಅದಕ್ಕೆ ನನ್ನ ಹೆಂಡತಿ ಅಂತ ನಿನ್ನನ್ನು ಎಷ್ಟೇ ಪ್ರೀತಿದ್ದರೂ ಆ ದ್ವೇಷದಿಂದ ದೂಷಿತವಾದ ಮನಸ್ಸು ನಿನ್ನನ್ನು ಪೀಡಿಸ್ತದೆ, ಬೇಡ ಅಂತ ಹೇಳಿದರು. ನೋಡಿದ್ರು ಸುಮ್ಮನೆ ಕೂತು ಭಾಳ ಮನಸ್ಸಿ ನೋವಾಯಿತು, ಎಲ್ಲರೂ ಮಾತಾಡಿಸಿದರು, ಮನಸ್ಸೇ ಇಲ್ಲ. ಅರೌದ್ರ ಭಾಗಂ ತಮವೇಕ್ಷ ಅಧ್ವರೆ, ಯಜ್ಞದೊಳಗೆ ನೋಡಿದ್ರು ಇವನೇ ಹೇಳಿದ್ದ. ಯಜ್ಞದೊಳಗೆ ಎಲ್ಲ ದೇವತೆಗಳ ಜೊತೆಗೆ ನಿನಗೆ ಆಹುತಿಯು ದೊರೆಯುವುದು ಬೇಡ ಅಂತ ಹೇಳಿದ. ಹಾಗೆ ತಾನೇ ಅದನ್ನು ಮಾಡಿದ. ಚುಕೋಪ ಲೋಕಾನಿವ ಧಕ್ಷತಿ ರುಷಾ ಶಕ್ತಿವಂತಕ್ಕೆ, ತಂದೆಗಿಂತ ಗಂಡ ಹೆಚ್ಚು, ಗಂಡನ ಸ್ಥಾನ ಹೆಚ್ಚು, ಅವನ ಮರ್ಯಾದೆ ಹೆಚ್ಚು, ಅವನು ಹೀಗಾಗ್ತಾ ಇದೆ. ಆವಾಗ ಸತಿ ಅಲ್ಲಿಯ ಜನರಿಗೆ ಮಾವನಿಗೆ ಕೆಲವು ಮಾತು ಹೇಳ್ತಾಳೆ. ನಯಸ್ಯ ಲೋಕೆ ಅಸ್ತ್ಯತಿಶಾಯಿನ ಪ್ರಿಯ ತಥಾ ಪ್ರಿಯೋ ದೇಹಭೃತಂ ಪ್ರಿಯಾತ್ಮನಃ, ನನ್ನ ಗಂಡ ಶಿವ ಅವನಿಗೆ ಅಪ್ರಿಯರೂ ಯಾರೂ ಇಲ್ಲ. ಹಂಗೆ ಇವರು ಪ್ರಿಯ ಇವರು ಅಪ್ರಿಯ ಹಿಂಗೆಂದೂ ವಿಭಾಗ ಮಾಡಿಲ್ಲವ. ಅವನು ಆಶುತೋಷ್ ಅಂತ ಕರೀತಾರೆ. ಆಶುತೋಷ್ ಅಂತ ಹೆಸರೇನದು? ಶಿವನ ಹೆಸರು. ಎಲ್ಲರಿಗೂ ಕೂಡ ಬೇಕಾದಂಥ ವ್ಯಕ್ತಿ ಶಿವ, ಎಲ್ಲರಿಗೂ ಕೂಡ ಬೇಕಾದಂಥ ವ್ಯಕ್ತಿ ಅವ ಶಿವ. ಹಂಗೆ ಅವನನ್ನು ಹಿಂಗೆ ಕಾಣ್ತಾ ಇದ್ದೀಯಾ? ಅದಕ್ಕೆ ತಸ್ಮಿನ್ ಸಮಸ್ತಾತ್ಮನಿ ಮುಕ್ತಿ ಮುಕ್ತ ವೈರಕ್ಕೆ, ಅವನಲ್ಲಿ ವೈರವೇ ಇಲ್ಲ. ಯಾರ ಜೋಡಿನೂ ದ್ವೇಷ ಅಸೂಯ ಮಾತ್ಸರ್ಯ ಇಲ್ಲದ ನನ್ನ ಪತಿ. ನೋಡು, ನಿಜವಾಗಿಯೂ ನೀ ಸಜ್ಜನರಾಗಿದ್ದರೆ ದೋಷಾನ್ ಪರೇಶಾಂ ಹಿ ಗುಣೇಶು ಸಾಧವು ಗೃಹಂತಿ ಕೇಚಿನ್ ನ ಭವಾದೃಶಾದ್ವಿಜ. ಎಷ್ಟೇ ದೋಷ ಇದ್ದರೂ ಅಲ್ಲಿ ಗುಣವನ್ನೇ ನೋಡಬೇಕೆ ಹೊರತು ದೋಷವನ್ನು ನೋಡಬಾರದು. ಇದು ಜ್ಞಾನಿಗಳ ದೃಷ್ಟಿ. ದೋಷ ಯಾರಲ್ಲಿಲ್ಲ ಜಗತ್ತಿನಾಗ, ಎಲ್ಲರಲ್ಲವ. ಅದಕ್ಕೆ ಒಂದು ಕಡೆ ದಾಸ ಹೇಳ, ಮಧುಕರ ವೃತ್ತಿ ನಮ್ಮದು ಅಂತ. ನಮ್ಮದೇನದ ಅಲ್ಲಿ ಜೇನುತುಪ್ಪ ಮಾತ್ರ ಸ್ವೀಕಾರ ಮಾಡೋರು, ಅಲ್ಲಿ ಮುಳ್ಳವ ಇಲ್ಲಿ, ಅಲ್ಲೇನೋ ಬೇರೇನು ಬೇರೆ ಬೇರೆ ವಸ್ತುಗಳವ ಇಲ್ಲಿ. ನಮಗೆ ಏ ಮುಳ್ಳವ ಅಂತಿಕೊಂಡು ಗುಲಾಬಿ ಹೂ ಬಿಡುವುದಿಲ್ಲ. ಗುಲಾಬಿ ಹೂವಿನೊಳಗೆ ಏನು ರಸ ಅದ, ಅದ್ರ ಕಡೆಗೆ ಅಷ್ಟೇ ನಮ್ಮ ದೃಷ್ಟಿ. ಹಂಗೆ ಜೀವನದಾಗ ಯಾವುದೇ ಒಬ್ಬ ವ್ಯಕ್ತಿಯೊಳಗೆ ಏನು ಒಳ್ಳೆಯದದ ಅದನ್ನು ಮಾತ್ರ ನಾವು ಗ್ರಹಣ ಮಾಡಬೇಕೆ ಹೊರತು ಏನು ದೋಷದ ಅದನ್ನು ಗ್ರಹಣ ಮಾಡುವ ದೃಷ್ಟಿ ಇರಬಾರ್ದು. ಯಾವಾಗಲೂ ಕಣಿಕೆ ನೀತಿಯೊಳಗೆ ಮಂದಿನ ದೋಷೇ ಸ್ಟಡಿ ಮಾಡಬೇಕು ಅಂತ ಹೇಳ್ತಾನೆ ಕಣಿಕ. ಬೃಹಸ್ಪತ್ಯಾಚಾರ ಅಂತಾರೆ, ಯಾರಲ್ಲಿ ಏನು ಗುಣ ಅದ ಅದನ್ನೇ ಸ್ಟಡಿ ಮಾಡಬೇಕು ಅಂತ. ಅದಕ್ಕೆ ದುರ್ಯೋಧನ ಕಣಿಕೆಯಿಂದ ಕಲಿತಿದ್ದ, ಈ ಆಚಾರಲ್ಲಿ ಏನು ಗುಣ ಅದ ಅದನ್ನು ಭಾಳ ನೋಡಬೇಡ, ಇವರಲ್ಲಿ ಏನು ದೋಷದ ಅದನ್ನ ಅಷ್ಟೇ ನೋಡು. ಇದಕ್ಕೆ ಬ್ಲ್ಯಾಕ್ ಮೇಲ್ ಅಂತಾರೆ. ಇದು ಇಂಗ್ಲೀಷ್ ಶಬ್ದ. ಇವತ್ತಿಂದು ನಮ್ಮ ರಾಮಾಯಣದೊಳಗೆ ಶಬ್ದ, ಅಕ್ಕಿಗೂ ಅಕ್ಕಿಗೆ ಒಂದು ಹೆಸರು ಅದ, ಛಾಯಾಗ್ರಹ ಅಂತ. ಹಣಮಪ್ಪ ಹಾರುವಾಗ ಲಂಕಾ ಪಟ್ಟಣವನ್ನು ಕಾಯಲಿಕ್ಕೆ ಇದ್ದ ಸೆಕ್ಯೂರಿಟಿ ಗಾರ್ಡ್ ಮುಖ್ಯವಸ್ತ್ರಗಳು, ಅಕ್ಕಿ ಹೆಸರು ಏನು ಗೊತ್ತೇ ನಿಮಗೆ? ಛಾಯಾಗ್ರಹ ಅಂತ. ಛಾಯಾ ಅಂದರೆ ನೆರಳು,
ನಾವೆಷ್ಟೇ ಕೆಂಪಿದ್ರು ನಮ್ಮ ನೆರಳು ಮಾತ್ರ ಕರಿನೇ ಇರ್ತದೆ. ಆ ಛಾಯಾನೇ ಗ್ರಹಣ ಮಾಡ್ತಿರ್ತಾರೆ ನಮ್ಮದು. ನಮ್ಮಲ್ಲೇನು ದೋಷ ಅದ ಅದನ್ನೇ ಹಿಡಿತಿರ್ತಾರೆ. ಆಕೆ ಅದನ್ನೇ ಮಾಡ್ತಿದ್ದಂತೆ. ಯಾರೇ ಹೋಗಲಿ ಹಾಕಾಕ್ದಾಗ ಅವ್ರು ನೆರಳು ಹಿಡಿತಿದ್ದಂತೆ ಆ ವ್ಯಕ್ತಿ ತಮ್ಮ ಕೈಯ ವಶ ಆಗಬೇಕು ಅಂತ ಅವ್ರದಲ್ಲಿ ಬ್ಲ್ಯಾಕ್ಮೇಲ್ ಮಾಡೋದು ಅಂತ ಅರ್ಗಿತು. ಇದು ದುರ್ಯೋಧನ ಕಾಲದಿಂದ ಅಥವಾ ರಾಮಾಯಣ ಕಾಲದೊಳಗೆ ರಾವಣನ ಸಂಪ್ರದಾಯದಿಂದಲೇ ಬಂದಿದ್ದು. ವ್ಯಕ್ತಿಯ ಗುಣವನ್ನು ತಿಳಿಯೋದಕ್ಕಿಂತ ದೋಷವನ್ನು ತಿಳಿದು ಕೊನೆವರೆಗೂ ಆ ವ್ಯಕ್ತಿ ನಮ್ಮ ವಿರೋಧಿ ಆಗಲಾರದಂತೆ ಅವನು ನಮ್ಮ ಕೈಯೊಳಗೆ ಇಟ್ಕೋಬೇಕಾದ್ರೆ ಇನ್ನೊಬ್ಬರಲ್ಲಿ ದೋಷವನ್ನೇ ತಲೆ ಮಾಡಬೇಕು ಅಂತ. ಒಬ್ಬ ಒಂದು ಪುಸ್ತಕ ಬರ್ದಾನೆ ಇಂದಿರಾಗಾಂಧಿ ಮ್ಯಾಲೆ. ನಮಗೇನು ನಾವು ಯಾವಲ್ಲ ನಮ್ಮನ್ನ ಅದೇನು ಯಾರು ಬೈದು ಅದಕ್ಕೇನು ಕಾಣಲಿಲ್ಲ. 18 ವರ್ಷ ಒಬ್ಬ ಹೆಣ್ಮಗಳಿಗೆ ಈ ದೇಶ ಆಳ್ಬೇಕಾದ್ರೆ ಕಾರಣ ಏನು ಅಂತ ಆಕೆಗೆ ಎಲ್ಲರದು ಫೈಲ್ ಮೇಂಟೈನ್ ಮಾಡಿದ್ಲು. ಆಕೆ ಖರೆ ಛಾಯಾಗ್ರಹ ಎಲ್ಲರದು. ಅವ್ರು ದಿನೇಶ್ ಸಿಂಗ್ ಅಂತಿದ್ದ ರಗಿಲ್ ಮಂದಿತ್ತು ಆಗಿನ ಕಾಲಕ್ಕೆ. ಒಳಗೆ ಬುದ್ಧಿವಂತರು ಇದ್ರು ರಗಿಲ್ ಮಂದಿತ್ತು. ಒಬ್ಬ ವ್ಯಕ್ತಿ ಏನಾದ್ರೆ ತನ್ನ ಇನ್ನೊಂದು ವಿರೋಧಿ ಶಕ್ತಿಯಾಗಿ ಭಿನ್ನ ಮತೀಯನಾಗಿ ವಿರೋಧಿ ಶಕ್ತಿಯಾಗಿ ಹೇಳ್ತಾನೆ ಅಂದ್ರೆ ಫೈಲ್ ತೆಗಿತೀನಿ ಅನ್ಬೇಕು. ಗಪ್ಪು ಕಡೆ ತನಕ 18 ವರ್ಷ ಒಬ್ಬರೇ ಎಲ್ಲರೂ ಮತ್ತೆ ಅಧಿಕಾರ ಬಂದ ಕೂಡಲೇ ಅವೆಲ್ಲ ಸ್ವಕೀಯ ಪರಿವಾರ ಸ್ವಜನ ಪರಿವಾರ ಅವೆಲ್ಲ ಇರುವುದಿಲ್ಲ. ಹೆಣ್ಣು ಮಕ್ಕಳಿಗೆ ಅಲ್ಲ ಬೇರೆ ಬೇರೆ ಹೆಂಡತಿ ಮತ್ತೆ ಮರಿ ಮಾಡಾಡ್ಸಾಗಲ್ಲ ಕರ್ನಾಟಕದಾಗಲ್ಲ. ಇಡೀ ಜಗತ್ತಿಗೆ ದುನಿಯಾ ಮೇ ಸಬ್ ಚೋರ್ ಚೋರ್ ಅಂತ ಒಂದು ಕಠಿಣ ಇದೆ. ದುನಿಯಾ ಮೇ ಸಬ್ ಚೋರ್ ಚೋರ್ ಎಲ್ಲರೂ ಅವರೇ. ಎಲ್ಲರೂ ಮಗನ ಹೆಸರಲ್ಲೇ ಒಂದು ಮಾಡಿದೆ, ಹೆಂಡತಿ ತಮ್ಮನ ಹೆಸರಲ್ಲೇ, ಹೆಂಡತಿ ಅಕ್ಕನ ಹೆಸರಲ್ಲೇ ಎಲ್ಲ ಸಾಹಿತ್ಯ ಮಾಡೇ ಮಾಡ್ತಾರೆ. ಈ ಬೆಂಗಳೂರಾಗ ಸಾಹಿತ್ಯನ ಕಡಿಮೆ ಮಾಡ್ಯಾರ ಎಲ್ಲರೂ. ಅಂದು ಮಾಡ್ಯಾರ ಇಂದು ಮಾಡ್ಯಾರ ಇದು ಮುಂದೆ ಮಾಡ್ಕೊತೇ ಹೋಗೋರು ಅದೇನು ದೊಡ್ಡ ಮಹತ್ವದಲ್ಲ. ಯಾಕಂದ್ರೆ ಇವನ್ನೆಲ್ಲರೂ ಮಾಡೇ ಮಾಡಿರ್ತಾರಲ್ಲ, ಇದನ್ನ ಮೇಂಟೈನ್ ಮಾಡಿದ್ದಕ್ಕೆ ಮೇಂಟೈನ್ ಮಾಡಿದ್ದೀನಿ. ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವ್ರು ಹೋಗಿಬಿಟ್ಟಿದ್ದರು ಪಾಪ. ಆ ವ್ಯಕ್ತಿ ಸತ್ತಾಗ ಒಂದು 150 ರೂಪಾಯಿ ಬ್ಯಾಲೆನ್ಸ್ ಇತ್ತು ಬ್ಯಾಂಕ್ ಅಲೌನ್ಸ್ನಾಗ. ಸ್ವಂತ ಮನಿ ಇದ್ದಿದ್ದಿಲ್ಲ. ಈ ದೇಶದ ಗೃಹಮಂತ್ರಿ ಆದಾಗ ಒಂದು ಗ್ರಹ ಇಲ್ಲದ ಗೃಹಮಂತ್ರಿ ಆಗಿದ್ದರು. ಈಗ ಏನಿದೆ ಇಲ್ಲ, ರಾಜಕಾರಣದ ಪ್ರವೇಶ ಮಾಡಿದ ಕೂಡಲೇ ಮೊದಲು 2 ಕೋಟಿ ರೂಪಾಯಿ ಮನಿ ಕಟ್ತಾರೆ ಎಲ್ಲದೂ ಜಯನಗರದಾಗೆ. ದೊಡ್ಡ ಇಲ್ಲ ಇಲ್ಲ ಅದೇನು ಯಾವುದೋ ಒಂದು ಕಾಲೋನಿ ಅಂತ ಅಲ್ಲ ಕೇನಾರ ಅಂಥ ಕಾಲೋನಿ ಒಳಗೆ ಕಟ್ತಾರೆ, ಡಾಲರ್ಸ್ ಕಾಲೋನಿ ಒಳಗೆ. ಅದಂದ್ರೆ ಆಗಿನ ತ್ಯಾಗದ ಭೂಮಿಕಾಕ್ಕೂ ಅವ್ರು ನೀವು ಹುಡುಕಿದ್ರೆ ದೋಷ ಸಿಗ್ತಿದ್ದಿಲ್ಲ. ಇದು ಅದಕ್ಕೆ ಇದು ಪಾರ್ವತಿ ಹೇಳೋ ಮಾತು ನಾವು ನೆನಪಿನ ಇಟ್ಕೋಬೇಕು. ಮನುಷ್ಯನ ಪ್ರವೃತ್ತಿ ವ್ಯಕ್ತಿಯೊಳಗೆ ದೋಷ ನೋಡೋದಾಗಬಾರ್ದು. ದೋಷೋ ಹ್ಯವಿದ್ಯಮಾನೋಪಿ ತತ್ ಪರಾಣಾಂ ಪ್ರದರ್ಶತೆ. ದೋಷ ಅಲ್ಲಿ ಏನೂ ಇರಲಿಕ್ಕಿಲ್ಲ. ನಿಮಗೆ ನೋಡುವುದೇ ದೋಷವನ್ನೇ ನೋಡುವ ದೃಷ್ಟಿ ಇದ್ದರೆ ಅವರಲ್ಲಿ ಕಂಡ ಗುಣಗಳೇ ದೋಷದ ರೂಪದಿಂದ ಕಾಣಲಿಕ್ಕೆ ಶುರುವಾಗ್ತವೆ. ಅದು ಚೌತಿ ಚಂದ್ರ ಇದ್ದಂಗೆ ಅಂತದ್ದು. ಅದೇನು ಗಣೇಶ ಚತುರ್ಥಿ ಸಂಜೆ ನಾಗಿ ಚಂದ್ರನ ನೋಡಬೇಡ ಅಂತ ಹೇಳಲ್ಲ. ಕೂತು ಟ್ಯೂಬ್ಲೈಟ್ ಸುಲೇ ಚಂದ್ರ ಹಂಗೆ ಕಾಣಿಸ್ಲಿಕ್ಕೆ ಶುರುವಾಗ್ತವೆ ಮನೆಗೆ. ನಮಗೆ ದೃಷ್ಟಿ ಒಮ್ಮೆ ದೋಷವನ್ನು ನೋಡಬೇಕು ಅಂತ ಅನ್ನಿಸ್ತು ಅಂದರೆ ದೋಷೋ ಹ್ಯವಿದ್ಯಮಾನೋಪಿ ತತ್ ಪರಾಣಾಂ ಪ್ರದರ್ಶ್ಯತೆ. ಇದು ಟೀಕಾರಾಯರು ಹೇಳುವಂಥ ಮಾತಿದು. ನಮ್ಗೆ ಆ ದೃಷ್ಟಿನೇ ಇದ್ದರೆ ಅದಕ್ಕೆ ದೋಷ ದೃಷ್ಟಿ ಪರಂ ಮನಃ. ಬಹಳಷ್ಟು ಎಲ್ಲರಲ್ಲಿ ದೋಷವನ್ನೇ ನೋಡುವ ದೃಷ್ಟಿ ಬೆಳೆಸ್ಕೋಬಾರ್ದು, ಎಂದೂ ಬೆಳೆಸ್ಕೋಬಾರ್ದು. ಅದಕ್ಕೆ ಪಾರ್ವತಿ ಹೇಳ್ತಾಳೆ, ನಾನು ನೋಡು ದೋಷಾನ್ ಪರೇಷಾನ್. ಕಾಳಿದಾಸನು ಹೇಳ್ಯಾನ ಇದು ಬಹಳ ಚಂದ ಹೇಳ್ಯಾನ. ಏಕೋ ಹಿ ದೋಷೋ ಗುಣಸನ್ನಿಪಾತಿ ನಿಮಜ್ಜ ತಿಂದೋ ಕಿರಣೇಶ್ವಿವಾಂಕ. ಚಂದ್ರನ ಸಾವಿರಾರು ಒಳ್ಳೆಯ ಗುಣಗಳಲ್ಲಿ ಏನೋ ಒಂದೆರಡು ದೋಷ ಕಾಣಬಹುದು ಚಂದ್ರನಲ್ಲಿ, ಅವು ಮುಚ್ಚೋಗ್ತವೆ. ಅದಕ್ಕೆ ಯಾವಾಗಲೂ ದೋಷವನ್ನು ನೋಡುವ ದೃಷ್ಟಿ. ಎಲ್ಲೋ ಊಟಕ್ಕೆ ಹೋಗಿದ್ರಿ, ಏ ಎಲ್ಲ ಚಲೋ ಆಗಿತ್ತು ಅಂತ ಯಾರೋ ನಮ್ಮಲ್ಲಿ ಹೇಳ್ತಿರ್ತಾರೆ. ಅಕ್ಷಂತ ಅಳಕಾಗಿತ್ತು ಅಂತ ಅವನೇನು ಹಣಿ ಉಂಟು ಅಕ್ಷಂತ ಹೆಚ್ಚುತ್ತಿರ್ತಾನೆ. ಊಟಕ್ಕೆ ಕೂಡ ಮುಂದೆ ಅಳಕಾಗಿತ್ತು ಅಂತ ಕಳಿಕೆ ಏನು ದೋಷ ತೆಗಿಲಿಕ್ಕೆ ಬರಲಿಲ್ಲ ಅಂದ್ರೆ ಕಳಿಕೆ ಇನ್ನು ತೆಗಿದ್ರು ಏನಿಲ್ಲ. 12 ಕಂದಿದ್ರು ಊಟ 12-15 ಎಲ್ಲಿ ಹಾಕಿದ್ರು ಅದೇ ಒಂದು ದೊಡ್ಡ ದೋಷ ತಗೊಂಡು ಬಂದರು. ಏನು ದೊಡ್ಡ ಇಲ್ಲ, ಆ ಬೇಳ ಹಿಂಗಿತ್ತು ಹೊಳೆಯಾಗ ಏನು ಹೋಳಿದ್ದಿದ್ದಿಲ್ಲ ಏನಾದ್ರು ಒಂದು ತಕೊಂಡು. ಇದು ಕೆಲವರಿಗೆ ಜಗತ್ತಿನ ಎಲ್ಲರನ್ನೂ ನಿಂದಾ ಮಾಡುವುದೇ ಒಂದು ಸೈಕಾಲಜಿ ಆಗಿಬಿಡ್ತದೆ. ಇದನ್ನು ಅದಕ್ಕೆ ಮನಸ್ಸು ಬುದ್ಧಿ
ಶಿವ ಪಾರ್ವತಿ ಪುರುಷ ಪ್ರಕೃತಿ ಶಕ್ತಿ ಹೇಳಿಕತ್ತದೆ ಹಿಂಗೆ ಮಾಡ್ಬೋದು. ಇದು ಶಿವ ಹೇಳಿದ ಮಾತು, ಇದು ಶಕ್ತಿ ಹೇಳುವಂಥ ಮಾತು, ಇದು ಪ್ರಕೃತಿ ಹೇಳುವ ಮಾತು, ಇದು ಪಾರ್ವತಿ ಹೇಳುವ ಮಾತು, ಸತಿ ಹೇಳುವ ಮಾತು. ಇನ್ನೊಂದು ದೋಷಾನ್ ಪರೇಶಾನ್ ಗುಣೇಶು ಸಾಧವ ಗೃಹಂತಿ ಕೇಚಿನ್ನ ಭವಾದೃಶಾದ್ವಿಜ. ದೋಷವನ್ನು ಕಾಣಬಾರ್ದು ನಿನಗೆ, ಅವ್ರು ಯಾಕೆ ನಿಂದಿರಲಿಲ್ಲ ಅಂತ ದೋಷವನ್ನು ಕಾಣುವ ದೃಷ್ಟಿ ಬಂದದ್ದು. ಪಾರ್ವತಿ ಕೇಳಿದ್ದು ನೀವು ಯಾಕೆ ಎದ್ದು ನಿಂದಿರಲಿಲ್ಲ, ನೋಡು ನನ್ನ ತಂದೆ ನಿಮ್ಮ ತಂದೆಗೂ ತಂದೆ ಬ್ರಹ್ಮ ಕೂತಿದ್ದ, ಚತುರ್ಮುಖ ಬ್ರಹ್ಮ. ಉತ್ತಮ ಅಧಿಷ್ಠಾನವಿದ್ದಾಗ ಅಲ್ಲಿ ನಾವು ದೇವರನ್ನು ಕಾಣ್ತಾ ಇದ್ದಾಗ ಅದಕ್ಕೂ ಕೆಳಗಿನ ಅಧಿಷ್ಠಾನದೊಳಗೆ ನಾವು ದೇವರನ್ನು ಕಾಣಲಿಲ್ಲ ಅಂದರೆ ದೋಷ ಅಲ್ಲ, ಇದು ಧರ್ಮಶಾಸ್ತ್ರ. ಬ್ರಹ್ಮ ಉತ್ತಮ ಅಧಿಷ್ಠಾನ, ಲೋಕಗುರು, ಅವನಲ್ಲಿ ದೇವರನ್ನು ಕಾಣ್ತಾ ಇದ್ದೆ ನಾನು, ಅಲ್ಲಿ ನಮ್ಮ ಧ್ಯಾನ ಮಾಡ್ತಾ ಇದ್ದೆ. ಆದ್ದರಿಂದ ಆ ಬ್ರಹ್ಮದೇವರಿಗಿಂತ ಸಣ್ಣವನಾದ ನಿಮ್ಮ ತಂದೆಯಲ್ಲಿ ದೇವರನ್ನು ಕಂಡು ನಮಸ್ಕಾರ ಮಾಡಬೇಕಾಗಿತ್ತು, ನಾನು ಅಲ್ಲಿ ಕಂಡು ಧ್ಯಾನ ಮಾಡ್ತಾ ಇದ್ದೆ, ಆದ್ದರಿಂದ ಇದು ನೋಡಲಿಲ್ಲ. ಅದಕ್ಕೆ ಅದನ್ನು ತಪ್ಪಿಕೊಂಡ ನಿಮ್ಮ ತಂದೆ, ನಮಸ್ಕಾರ ತನಗೆ ಅಂತ ತಿಳಿಸ್ಕೊಂಡ. ಯಾರು ನಮಸ್ಕಾರ ನಮಗೆ ಅಂತ ತಿಳ್ಕೋಬಾರ್ದು, ಅದು ಒಳಗಿದ್ದ ದೇವರಿಗೆ. ಇದನ್ನೊಂದು ಇದನ್ನು ತಿಳ್ಕೊಂಡು ಈ ನಮಸ್ಕಾರವನ್ನು ದೇವರಿಗೆ ಅರ್ಪಣೆ ಮಾಡಿಬಿಡಬೇಕು. ನಮಗೆ ಮಾಡಿಲ್ಲ, ಆ ದೇವರ ಅನುಗ್ರಹ ಒಳಗಿರ್ತಕ್ಕ ದೇವರಿಗೆ. ಇದನ್ನೇ ವಿಜಯದಾಸರು ಹೇಳ್ತಾರೆ, ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ ಎನ್ನಲು ಈ ಪರಿ ಉಂಟೆ. ಇದು ನಮ್ಮದೇನಿದೆಲ್ಲ ದೊಡ್ಡಿಸ್ತಿಕೆ ಛೇ ಛೇ. ನಿನ್ನ ಒಲುಮೆಯಿಂದ ದೇವರ ಅನುಗ್ರಹ ಇದ್ದರೆ ನಾಲ್ಕು ಜನ ಗೌರವಿಸ್ತಾರೆ, ಅದು ಅವಾಗ ದೇವರಿಗೆ ಅದು ಗೌರವ. ಅವನಿಂದ ಅವನಿಗಾಗಿ ಅವೆಲ್ಲ ಏಳು ವಿಭಕ್ತಿ ಹಚ್ಚಬೇಕು, ಅವೆಲ್ಲ ಅವನಿಗೆ ಏಳು ವಿಭಕ್ತಿ ಅವನಿಗೆ ಹಚ್ಬೇಕದು. ಇದು ಅವನಿಗೆ ಹೊರತು ನಮಗಲ್ಲ, ಅವನಿಂದ ಅವನಿಗೆ. ಅದಕ್ಕೆ ನೀ ದೇವ ಇದನ್ನು ಯಾವಾಗಲೂ ಚಿಂತನೆ ಮಾಡ್ಬೇಕು. ನಾವು ನಿನ್ನ ಒಲುಮೆಯಿಂದ ಆಫೀಸ್ಗೆ ಹೋದ್ವಿ, ಎಲ್ಲರೂ ಎದ್ದು ನಿಂತರು, ಬಾಸ್ ಬಂದರು ಅಂತಂದರು, ಮ್ಯಾನೇಜಿಂಗ್ ಡೈರೆಕ್ಟರ್ ಬಂದರು ಅಂತಂದರು, ಏನೋ ದೊಡ್ಡ ಪ್ರೊಫೆಸರ್ ಬಂದರು ಅಂತಂದರು. ನಿಮಗಲ್ಲವೆಲ್ಲ, ಆ ದೇವ್ರು ಕೊಟ್ಟ ಮರ್ಯಾದೆ ಇದು. ನಿನ್ನ ದೇವರ ಅನುಗ್ರಹ ಇದ್ದರೆ ಮನೆಯೊಳಗೆ ಹೆಣ್ಣು ಮಕ್ಕಳು ಎಲ್ಲರೂ ಒಂದು ಮರ್ಯಾದೆ ಕೊಡ್ತಾರೆ, ಇಲ್ಲಿಂದ ಹಿಡ್ಕೊಂಡು ಹೊರಗಿನ ತನಕ. ಆ ಅನುಗ್ರಹ ತಪ್ಪಿತೋ ಮೊನ್ನೆ ಕಪಿಲ್ ನಮಗೆ ಪರಮಾತ್ಮ ಹೇಳ್ಯಾನೆ, ನಾದ್ರಿ ಅಂತೆ ಯಥಾಪೂರ್ವಂ. ನಿಮಗೆ ರಿಟೈರ್ಡ್ ಆದಮೇಲೆ ಮನೆಯೊಳಗೆ ಮೊದಲಿನ ಗೌರವ ಕಡಿಮೆ ಆಗ್ತದೆ ಅಂತ ಅದು ಎಲ್ಲರಿಗೂ ಅನುಭವ. ಅದು ಕಪಿಲ್ ನಮಗೆ ಪರಮಾತ್ಮನೇ ಹೇಳಿದ್ದದು. ಆದ್ದರಿಂದ ಯಾವಾಗಲೂ ಈ ಅನುಸಂಧಾನ, ಜಗತ್ತು ಏನೇ ಮರ್ಯಾದೆ ಕೊಟ್ಟರೆ ನಮಗಲ್ಲ, ಇದು ಏನೋ ದೇವರ ಅನುಗ್ರಹ, ಒಳಗಿರ್ತಕ್ಕ ದೇವರಿಗೆ ಇದು ಸಮರ್ಪಣ ಅಂತ ಸ್ವೀಕಾರ ಮಾಡೋದು. ಅನುಗ್ರಹ ಅಂತ ಸ್ವೀಕಾರ ಮಾಡೋದು, ಸಮರ್ಪಣೆ ಮಾಡೋದು, ಇದು ಭಗವಂತನಿಗೆ ಏನು ಸಮರ್ಪಣೆ ಮಾಡೋದು. ಯಾರ ದೃಷ್ಟಿ ನಮ್ಮ ಜೀವನದಾಗ ಎಲ್ಲೇ ಯಾರಿಂದ ಗೌರವವನ್ನು ಪಡೆದಾಗ ಇವು ಎರಡು ಇರಲಿಕ್ಕೆ ಬೇಕು ಈ ದೃಷ್ಟಿ. ಇದನ್ನು ಸತಿ ಅಂತ ನೀ ದೋಷ ಕಾಣ್ತೀಯಲ್ಲ, ಅದಕ್ಕೆ ಇನ್ನೊಬ್ಬರ ದೋಷವನ್ನು ಪರಗುಣ ಪರಮಾಣು ಪರ್ವತಿ ಕೃತ್ಯ ನಿತ್ಯಂ. ಇನ್ನೊಬ್ಬರ ಗುಣಗಳನ್ನು ಸಣ್ಣದಿದ್ದರೂ ದೊಡ್ಡದಾಗಿ ಹೇಳುವ ಕೇಳುವ ತಿಳಿಯುವ ಹೃದಯದ ಶ್ರೀಮಂತಿಕೆ ಬೇಕು. ಅದನ್ನು ಬಿಟ್ಟು ಸಾವಿರ ಗುಣ ಇದ್ದರೂ ಸಣ್ಣ ದೋಷವನ್ನು ನೋಡಿ ಅದನ್ನು ಎತ್ತಿ ಹಿಡಿದು ಆ ವ್ಯಕ್ತಿಯೊಳಗೆ ಇರ್ತಕ್ಕ ಎಲ್ಲ ಗುಣಗಳನ್ನು ನಿರಾಕರಣೆ ಮಾಡುವ ಪ್ರಸಂಗ ಮಾಡುವ ಕಾರ್ಯ ಎಂದೂ ಮಾಡಬಾರ್ದು, ಎಂದೂ ಮಾಡಬಾರ್ದು. ಅದಕ್ಕೆ ಹಂಗಾರು ಮಾಡ್ತಾ ಇದ್ದೆ. ಅದಕ್ಕೆ ನೋಡು, ಯದ್ ದ್ವಕ್ಷರಂ ನಾಮ ಗಿರೇ ಚಂದ್ರಣಾಂ ಸಕೃತ್ ಪ್ರಸಂಗಾತ್. ಒಮ್ಮೆ ಶಿವ ಅಂತ ಎರಡು ಅಕ್ಷರದ ಆ ಶಬ್ದವನ್ನು ಉಚ್ಚಾರಣೆ ಮಾಡಿದ ಕ್ಷಣಕ್ಕೆ ಪವಿತ್ರ ಕೀರ್ತಿಂ ತಮ್ಮ ಅಲಂಘ್ಯ ಶಾಸನ. ನನ್ನ ಪತಿಯ ಆಜ್ಞೆ ಯಾರೂ ಮೀರುವುದಿಲ್ಲ, ಅವನ ಕೀರ್ತಿ ಪವಿತ್ರವಾದ ಕೀರ್ತಿ ಜಗತ್ತಿನೊಳಗೆ. ಬಹಾ ಭವಾನ್ ಅಹೋ ದ್ವೇಷ್ಟಿ ಶಿವಂ ಶಿವೇತರ ಅಂತ. ನಾನು ಶಿವನನ್ನು ನೀ ದ್ವೇಷ ಮಾಡ್ತಾ ಇದ್ದೀಯಲ್ಲ, ಎಂಥ ಅಯೋಗ್ಯದ್ದೀ ನೀನು ಅಂತ. ಲೋಕಸ್ಯ ಯದ್ವರ್ಷತಿ ಚ, ಇಡೀ ಜಗತ್ತಿಗೆ ಆಶೀರ್ವಾದವನ್ನು ಮಾಡಿ ಜಗತ್ತಿಗೆ ಮತ್ತು ಅನುಗ್ರಹದ ವೃಷ್ಟಿಯನ್ನೇ ಕರೆಯುವ ಶಿವ ನನ್ನ ಶಿವ, ಅಂಥವನನ್ನು ನೀನು ಹಿಂಗೆ ಅವಮಾನ ಮಾಡ್ತಾ ಇದ್ದೀಯಾ. ಅದಕ್ಕೆ ಸಾಧ್ಯ ಇದ್ದರೆ, ಸಾಮರ್ಥ್ಯ ಇದ್ದರೆ ಇಂಥ ಪ್ರಸಂಗದಲ್ಲಿ ತಡಿಬೇಕು. ಇಲ್ಲಾಂದರೆ ಕರುಣೋಪಿಧಾಯ ನೆರೆಯ ಯದ ಅಕಲ್ಪ ಈಶೆ, ಕಿವಿ ಮುಚ್ಕೊಂಡು ಎದ್ದು ಹೊರಗೆ ಬರಬೇಕಲ್ಲಿ ಹೊತ್ತು. ತನ್ನ ಹಿರಿಯನ, ತನ್ನ ಪತಿಯ, ತನ್ನ ಗುರುವಿನ ನಿಂದೆಯನ್ನು ಕೇಳ್ತಾ ನಿಂದಿರಬಾರ್ದು. ಆದ್ದರಿಂದ
ಚಿಂಜಾ ಸಾಮರ್ಥ್ಯದ್ರೆ ಅವನು ಶಿಕ್ಷೆ ಕೊಡ್ರಿ, ವಿರೋಧ ಮಾಡ್ರಿ. ಎರಡೂ ಇದ್ದಿದ್ದಿಲ್ಲ ಅಂದರೆ ಸುಮ್ಮನೆ ಕೈ ಚಿಣಿ ಮುಚ್ಕೊಂಡು ಎದ್ದು ಹೊರಗೆ ಬರಬೇಕು. ಅದಕ್ಕೆ ಇನ್ನೊಂದು ಜಗ್ಧಸ್ಯ ಮೋಹಾಧಿ ವಿಶುದ್ಧ ಮಂದಸೋ ಇಂಥ ಶಿತಕಂಠ ಅವ ಜಗತ್ತಿನಿಗೆ ತೊಂದರೆಯಾಗಬಾರ್ದು ಅಂತ ಜಗತ್ತಿಗೆ ಆಗುವ ಬಾಧಕವನ್ನೇ ನುಂಗಿದ ಶಿವ ಅವ. ಇಲ್ಲಿ ಜಗತ್ತಿಗೆ ಕಲ್ಯಾಣವನ್ನು ಮಾಡಿದ ಶಿವ. ಆ ಸಮುದ್ರ ಮಥನದಲ್ಲಿ ಹುಟ್ಟಿದ ವಿಷ ಜಗತ್ತಿನೊಳಗೆ ಬಿದ್ದರೆ ಅನರ್ಥ ಆಗ್ತದೆ ಅಂತಂದರೆ ಬೇಡ ನಾನೇ ಕುಡಿತೀನಿ ಅಂತ ಜಗತ್ತಿನ ಹಿತಕ್ಕಾಗಿ ವಿಷವನ್ನು ಕುಡಿದ ನಂದು ಉಂಡ ವ್ಯಕ್ತಿ ಅವನೇ ನಂಜುಂಡ, ಅವನೇ ನಂಜುಂಡೇಶ್ವರ. ಅದು ಅವನ ನಂಜು ಉಂಡವ. ಇಲ್ಲಿ ಜಗತ್ತಿಗಾಗಿ ನಂದಾಗಬಾರ್ದು, ನನಗಾದಡ್ಡಿಲ್ಲ ಅಂತ ಅದು ಯಾರೋ ಒಬ್ಬ ಬರೆದಿದ್ದಾನ. ಜಗದಳೂ ನನಗಿರಲಿ, ಜಗವು ನಗು ನಗುತ್ತಿರಲಿ ಅಂತ ಸಣಕಲ್ ಅಂತ ಬರೆದಿದ್ದ. ಹಂಗೆ ಇಡೀ ಜಗತ್ತಿಗೆ ಇಂಥ ಮಾಡಿದ ವ್ಯಕ್ತಿಯೊಳಗೆ ನೀ ಹಿಂಗೆ ದ್ವೇಷ ಮಾಡ್ತೀಯಲ್ಲ, ಛ ಇದು ಅಸಾಧ್ಯದು. ಜಗ್ಧಸ್ಯ ಮೋಹಾಧ್ಯ ವಿಶುದ್ಧ ಮನಸ್ಸದು ಅಂಥೇಳಿ ಅದಕ್ಕೆ ಗೋತ್ರಂ ಕೊನೆಗಂದು. ಇಷ್ಟು ದ್ವೇಷ ಮಾಡುವ ನಿನ್ನನ್ನು ನನ್ನ ಗಂಡ ಒಮ್ಮೊಮ್ಮೆ ಕರಿತಾನೆ. ದಾಕ್ಷಾಯಣೀತ್ಯಾಹ ಯದಾಸ ಭಗವಾನ್, ದಾಕ್ಷಾಯಣಿ ಬಾಯಿಲ್ಲಿ ಅಂತ ಕರಿತಾನೆ. ಆವಾಗ ಅವ್ರಿಗೆ ಸಂಕೋಚವೂ ಆಗುವುದು ಬೇಡ, ನನಗೂ ಯಾವ ವ್ಯಕ್ತಿ ನನ್ನ ಗಂಡನ ಅನನ್ಯ ಅಖಂಡ ದ್ವೇಷ ಮಾಡಿದ ಅವನ ಮಗಳು ಅಂತ ನನಗೂ ಒಮ್ಮೊಮ್ಮೆ ನಿನ್ನ ನೆನಪಾಗ್ತದೆ. ನನ್ನ ಗಂಡಿಗೂ ದಾಕ್ಷಾಯಣಿ ಅಂತ ನಾನು ಕರೆಯುವಾಗ ದ್ವೇಷ ಮಾಡಿದ ವ್ಯಕ್ತಿಯ ನಿನ್ನ ಹೆಸರು ನೆನಪಾದಂಗೆ ಆಗ್ತದೆ. ನಮ್ಮ ಮನೆಯವರಿಗೂ ನಿನ್ನ ಹೆಸರು ನೆನಪಾಗೋದು ಬೇಡ, ನನಗೂ ನಿನ್ನ ಹೆಸರು ನೆನಪಾಗೋದು ಬೇಡ. ಈ ದೇಹ ಇರುವ ತನಕ ನನ್ನ ಪತಿ ನನ್ನನ್ನು ದಾಕ್ಷಾಯಣಿ ಅಂತ ಕರೀತಾನೆ. ಅದಕ್ಕೆ ಈ ದೇಹನೇ ಹೋದರೆ ದಾಕ್ಷಾಯಣಿ ಅಂತ ಕರೆಯೋದು ಯಾರಿಗೆ? ಕರೆಯೋದೇ ಬೇಡ. ಅದಕ್ಕೆ ಈ ದೇಹವನ್ನೇ ಬಿಡ್ತೀನಿ ಅಂತಂದು ಶನೈದಲ್ಲಿ ಸ್ಥಾಪ್ಯ. ಆವಾಗ ಅವಳು ಹೃದಯದೊಳಗೆ ಶಿವನನ್ನು ಧ್ಯಾನ ಮಾಡಿ ತನ್ನ ಇಂದ್ರಿಯಗಳಲ್ಲೇ ಯೋಗಾಗ್ನಿ ಅಂತ ಕರೀತಾಳೆ. ಯೋಗದಿಂದ ದೇಹದಲ್ಲೇ ಅಗ್ನಿಯನ್ನು ಹುಟ್ಟಿಸ್ಕೊಂಬೋದು ಆ ಸಾಮರ್ಥ್ಯ ಸತಿ. ಅದಕ್ಕೆ ದಕ್ಷರುಷ ದಧಾರ ಗಾತ್ರೇಶು ಅದು ಅಗ್ನಿಧಾರಣಂ. ಅಲ್ಲಿ ಅಗ್ನಿಯನ್ನು ದೇಹದೊಳಗೆ ಧಾರಣ ಮಾಡಿ ದದರ್ಶ ದೇಹೋ ಹಸಕ. ಆವಾಗ ಆ ದೇಹವನ್ನು ಮತ್ತೆ ಅವಳು ತ್ಯಾಗ ಮಾಡಿಬಿಟ್ಟು, ಆ ದೇಹನೇ ಬೇಡ ಅಂತ ಅವಳು ದೇಹವನ್ನು ಅಲ್ಲಿ ಯಜ್ಞದಲ್ಲಿ ತ್ಯಾಗ ಮಾಡಿದ್ಲು. ಸುದ್ದಿ ಶಿವ ಕೂತಿದ್ದ, ಬಂದ ನಾರದರು ಹೇಳಿದರು, ಶಿವ ಸತಿ ದೇಹ ಬಿಟ್ಟು ನಿನಗಾಗಿ ಇದೆ ಅನ್ಯೋನ್ಯ ದಾಂಪತ್ಯ ಜೀವನ ಅಂದರೆ ಹೆಂಗಿರ್ತದೆ ದಾಂಪತ್ಯ ಅಂದರೆ? ಅದಕ್ಕೆ ಇಂಥ ಶಿವ ಪಾರ್ವತಿಯರ ಈ ಕಥೆ ಕೇಳಿದರೆ ನ ದಾಂಪತ್ಯಾದ ವಿಹನ್ಯತೆ, ದಾಂಪತ್ಯ ಜೀವನದೊಳಗೆ ಜಗಳ ಚೋಟಿ ವಿಯೋಗ ಆಗುವುದಿಲ್ಲ. ಅದಕ್ಕೆ ಅವಶ್ಯವಾಗಿ ಈ ಕಥೆ ಕೇಳಬೇಕು ಅಂತ ಭಾಳ ವಿಧಾನ ಮಾಡ್ಯಾರ ವೇದವ್ಯಾಸ್ಯವರು. ಆವಾಗ ಶಿವನಿಗೆ ಹಿಂಗಾಯ್ತೆ ಅಂಥೇಳಿ ತನ್ನ ಜಟಾದೊಳಗಿನ ಒಂದು ಕೂದಲವನ್ನು ನೆಲದ ಮೇಲೆ ಅಪ್ಪಳಿಸಿದ. ಅದರಿಂದ ವೀರಭದ್ರ ಹುಟ್ಟಿದ. ತಂ ಕಿಂ ಕರೋಮೀತಿ ಗುಣಾಂತಮಾಹ ಬದ್ಧಾಂಜಲಿಂ ಭಗವಾನ್ ಭೂತನಾಥ ಕೇಳಿದ. ನಾ ಏನು ಮಾಡಲಿ ಅಂತ ಕೇಳಿದ ವೀರಭದ್ರ. ಆವಾಗ ಏನೋ ಸತಿ ದೇಹ ತ್ಯಾಗ ಮಾಡುವ ಅವಸ್ಥೆಯನ್ನು ತಂದುಕೊಟ್ಟ ಯಜ್ಞ. ಆ ಯಜ್ಞ ದ್ವೇಷಕ್ಕಾಗಿ ಮಾಡಿದ ಯಜ್ಞ, ಅದು ಪ್ರೀತಿಗಾಗಿ ಮಾಡಿದ ಯಜ್ಞವಲ್ಲ. ಅದಕ್ಕೆ ನೀನು ಹೋಗು ಅಂತ ಕಳಿಸಿದ. ಅಲ್ಲೇ ರುದ್ರಗಳು ಕೇಚಿದ್ ಬಭಂಜುಹು ಯಜ್ಞಶಾಲಾ. ಕೆಲವರು ಯಜ್ಞಶಾಲಾ ಹಾಳು ಮಾಡಿದರು. ಏನ್ರಿ ಯಜ್ಞಶಾಲಾ ಇತ್ಯಾದಿಯನ್ನು ಹಾಳು ಮಾಡಿದರು ಯೋಗ್ಯನು ಅಂತ. ಉದ್ದೇಶನೇ ಕೆಟ್ಟಿದ್ದಾಗ ಹಾಳು ಮಾಡಿದ ಅದೇನು ದೋಷ ಅಲ್ಲ. ಅವರು ಅದನ್ನು ಮಾಡುವ ಉದ್ದೇಶ ಕೆಟ್ಟಿದ. ಯಾರೋ ಒಬ್ಬ ಪಾಪ ಏನೋ ಜನರಿಗೆ ಕುಡಿಸಿ ಅದನ್ನೇನೋ ಸೆರೆ ಕುಡಿಸೋಕ್ಕಾಗಿ ಅವನು ಭಟ್ಟಿ ಸೆರೆ ಮಾಡ್ತಿರ್ತಾನೆ ಎಂದು ಡ್ರಮ್ಗಟ್ಟಲೆ ಮಾಡಿದೆಲ್ಲ ನೆಲಕ್ಕೆ ಸುರಿದ್ರು ಅಂದರೆ ಇನ್ನು ಅದನ್ನು ಹಾಕ್ಬೇಕಂತೀರಿ. ಯಾವುದೋ ಒಂದು ಹಲ್ಲಿ ಬಿದ್ದದ ಅದೇನೋ ಪಾಯಿಸಿದಾಗ ಅದನ್ನು ನೆಲಕ್ಕೆ ಹಾಕಲಾರ್ದ ಇನ್ನು ಮಂದಿ ಹಾಕೋದದು ಮತ್ತಷ್ಟು ಸತ್ತು ಹೋಗುವ ಹಂಗೆ. ಅದಕ್ಕೆ ಬಾಧಕವಾದ ವಸ್ತುವನ್ನು ನಾಶ ಮಾಡಲೇಬೇಕು ಅಂತ. ಆವಾಗ ರುಜು ಯಜ್ಞಪಾತ್ರಾಣಿ ಯಜ್ಞಪಾತ್ರಗಳನ್ನು ನಾಶ ಮಾಡಿದರು. ಅಬಾಧಂತ ಮುನಿ ಅನ್ನಿ ಏಕೆ ಪತ್ನಿ ಅಸರ್ಜಯತ ಭೃಗುಂ ಬಬಂಧ ಮಣಿಮಾನ್ ವೀರಭದ್ರ ಭರೂಷಿಗಳನ್ನು ಕಟ್ಟಿ ಹಾಕಿದರು. ಚಂದೀಶ ಭೂಷಣನನ್ನು ಭಗಂ ಅವನ ನಂದೀಶ್ವರ ಸೈದ ಅರ್ಜಮಾನ ಭಗಸ್ಯ ನೇತ್ರೇ ಭಗವಾನ್
ಆಮೇಲೆ ಒಬ್ಬೊಬ್ಬರದೇ ಹಾಗೆ ಯಜಮಾನ ದಕ್ಷ ಪ್ರಜಾಪತಿಯ ಶಿರವನ್ನೇ ಛೇದನ ಮಾಡಿ ಯಜ್ಞ ಧ್ವಂಸ ಆಗಿ ಹೋಯ್ತು, ಪೂರ್ಣವಾಗಿ ಯಜ್ಞ ಧ್ವಂಸ ಆಯಿತು. ಅಥ ದೇವಗಣ ಸರ್ವೇ ರುದ್ರಾನೀಕೇಶ್ ಪರಾಜಿತ, ಅವೆಲ್ಲರೂ ಕೂಡ ಬ್ರಹ್ಮದೇವರು ಬಳಿಗೆ ಬಂದರು. ಸ್ವಾಮಿ, ಯಜ್ಞ ಅರ್ಧಕ್ಕೆ ನಿಂತಿದೆ, ನಾವೇನು ಮಾಡೋಣ ಅಂತ. ಅದಕ್ಕೆ ಪ್ರಸಾದ ಯಧ್ವಂ ಪರಿಶುದ್ಧ ಚೈತಸ ಕ್ಷಿಪ್ರ ಪ್ರಸಾದಂ, ಅವನು ಕ್ಷಿಪ್ರ ಪ್ರಸಾದ ಆಶುತೋಷ ಶಿವ ಲಘು ಒಲಿತಾನೆ, ಅದಕ್ಕೆ ಶಿವನ ಹತ್ರ ಹೋಗೋಣ ಅಂತ ಕರ್ಕೊಂಡು ಬಂದರು. ಯಯೌ ಮತ್ತು ಕೈಲಾಸ ಮದ್ರಿ ಪರ್ವ ಪ್ರವರಂ ಪ್ರಿಯಂ ಪ್ರಭೋ, ಕೈಲಾಸ ಬಹಳ ಪ್ರೀತ್ಯಾಸ್ಪದವಾದ ಸ್ಥಳ, ಅಲ್ಲಿ ಬಂದರು. ಆ ಪರ್ವತದ ವರ್ಣ ಕೈಲಾಸ ಹೆಂಗದ, ಆ ಕೈಲಾಸ, ಆ ಮಾನಸ ಸರೋವರ, ಅಲ್ಲಿಯ ಪ್ರಕೃತಿ, ಅಲ್ಲಿಯ ಪರಿಸರ, ಅದನ್ನೆಲ್ಲ ನೋಡಿದಾಗ ಪ್ರಕೃತಿಯನ್ನು ಪ್ರೀತಿಸುವ ದೃಷ್ಟಿ ಯಾರಿಗದ, ಅವರು ದೇವರನ್ನ ಪ್ರೀತಿಸುವ ದೃಷ್ಟಿಯನ್ನು ಬೆಳೆಸಿಕೊಳ್ತಾರೆ ಅಥವಾ ಬೆಳೆಯಲಿಕ್ಕೆ ಸಾಧ್ಯದ. ಪ್ರಕೃತಿಯನ್ನೇ ನೋಡಿ ಆನಂದ ಪಡುವ ದೃಷ್ಟಿ ಯಾರಿಗಿಲ್ಲ, ಅವರಿಗೆಂದೂ ದೇವರ ಮಹಿಮೆ ಅವನ ಅನುಸಂಧಾನ ಬರುವುದೇ ಇಲ್ಲ ಅಂತಕೊಂಡೆ ಭಾಗವತ. ಓಂ ಜನ್ಮಾದ್ಯಸ್ಯ ಯತಃ ಅಂತ ಹೇಳಿ, ಯತಃ ಅಸ್ಯ ಜನ್ಮಾದ, ಏನು ಪ್ರಕೃತಿ, ಏನು ಗಿಡಗಳು, ಏನು ವೈಭವ, ದೊಡ್ಡದವರು ಹಸಿರು ಪ್ರಕೃತಿಯನ್ನು ಕಂಡಾಗ ಆನಂದ. ಯಾರು ಆಸ್ತಿಕ ಸಾಹಿತಿಗಳು ಕವಿಗಳು ಅಥವಾ ಇದ್ದಾರೆ ಅವರೆಲ್ಲರೂ ಪ್ರಕೃತಿಯ ಪರಿಸರದೊಳಗೆ ಬೆಳೀತಾರೆ. ಭಾರ್ಯದ ತತ್ವಜ್ಞಾನಿಯ ಮೊದಲೇ ಪಾಠ ಯಾವುದು ಅಂದರೆ ಪ್ರಕೃತಿ, ಇದು ಮೊದಲೇ ಪಾಠ ನಮಗೆ ದೇವರನ್ನು ಕಾಣಲಿಕ್ಕೆ ಅಂತ. ಭಾಳ ಜನ ನೋಡಿ ನಾನು ಈ ಕುಲ್ಲು ಮನಾಲಿ ಈ ಸಿಮ್ಲಾ ಇವೆಲ್ಲ ಏನವ ದೊಡ್ಡ ದೊಡ್ಡ ತಂಪು ಸ್ಥಳ, ಎಲ್ಲ ಜ್ಞಾನಿಗಳು ಯಾರೇ ಬುದ್ಧಿಜೀವಿಗಳು ಸಾಧಕರು ಅಲ್ಲೇ ಇರ್ತಿದ್ರು. ಯಾಕೆ ಅದನ್ನು ನೋಡಿ ಆ ಹಿಮಾಲಯ ಪರ್ವತ ಯಾಕೆ ಹೋಗ್ಬೇಕು, ಎಲ್ಲರೂ ಅಲ್ಲಿಯ ಪ್ರಕೃತಿ, ಅದು ಆ ಕೈಲಾಸದ ಪ್ರಕೃತಿ. ದರ್ಶು ಶಿವಮಾಸೀನಂ, ಶಿವ ಕೂತಿದ್ದ, ಉಪಾಸ್ಯಮಾನಂ ಸಖ್ಯಾಚ ಭರ್ತ್ರ, ಅಲ್ಲೆಲ್ಲರೂ ಕೂತಿದ್ದಾರೆ. ಚರಂತಂ ವಿಶ್ವಸುಹೃದಂ ನಾರದಾಯ ಪ್ರವೋಚಂತಂ ಪೃಚ್ಛತೆ ಶೃಣ್ವತಾಂ ಸತಾಂ, ನಾರದರಿಗೆ ಅನೇಕ ವಿಧವಾದ ಕಥೆಗಳನ್ನು ಹೇಳ್ತಾ ಅಲ್ಲಿ ಕೂತಿದ್ದ ಶಿವ. ಅಲ್ಲಿ ಬಂದಿದ್ದಾರೆ, ಬಂದು ಜ್ಞಾನೇ ತ್ವಾಮೀಶಂ ವಿಶ್ವಸ್ಯ ಜಗತೋ ಯೋನಿ ಬೀಜಯೋ, ಆ ಜಗತ್ತಿನ ಒಡೆಯನಾಗಿರ್ತಕ್ಕ ಶಕ್ತೇ ಶಿವಸ್ಯ ಚ ಪರಂ, ಹೋಗಿ ಬ್ರಹ್ಮದೇವರು ಅವನಿಗೆ ಎಲ್ಲ ದೇವತೆಗಳ ಕಡೆ ನಮಸ್ಕಾರ ಮಾಡಿಸಿದರು. ತ್ವಯೈವ ಲೋಕೇ ಅವಸಿತಾಶ್ಚ ಸೇತವ, ನೀನೇ ಜಗತ್ತಿನೊಳಗೆ ಈ ಸೇತುವೆಯನ್ನು ಕಟ್ಟಿದವ ದೇವರನ್ನು ಹೊಂದಲಿಕ್ಕೆ, ಧರ್ಮವನ್ನು ಹೊಂದಲಿಕ್ಕೆ, ಜನರಿಗೂ ದೇವರಿಗೂ ಹೊಂದಿಸುವ ಒಂದು ಕೊಂಡಿಯಾಗಿ ಕಟ್ಟಿದವನು ನೀನೇ. ಹೀಗಾಗಲೇ ಇವತ್ತೆಲ್ಲ ಅವ್ಯವಸ್ಥೆ ಅದನ್ನು ಕುರುವಂತಿದ್ದಕ್ಕೆ ನೀನು ಪ್ರಸನ್ನನಾಗಿ ಮತ್ತೆ ನಚತ್ರ ಭಾಗಂ ತವ ಭಾಗಿನೋ ದದು, ನಿನಗೆ ಕೊಡಬೇಕಾದ ಭಾಗ ಕೊಡಲಿಲ್ಲ, ತಪ್ಪು ಮಾಡಿದ, ಅದಕ್ಕೆ ನೀನು ಕ್ಷಮ ಮಾಡೋದನ್ನು ಭೃಗೋ. ಅದಕ್ಕೆ ಇನ್ನು ಅಂದಾಗ ಶಿವ ಸಂತೋಷದಿಂದ ಭೃಗೋ ಶ್ಮಶ್ರೂಣಿ ರೋಹಂತು, ಭೃಗುವಿನ ಗಡ್ಡ ಮತ್ತೆ ಬರಲಿ, ಹಲ್ಲು ಹೋದವನಿಗೆ ಹಲ್ಲು ಬರಲಿ, ಏಸತೆ ರುದ್ರ ಭಾಗವಸ್ತು ಅಂತೆಲ್ಲ ಬ್ರಹ್ಮದೇವರು ಹೇಳಿ ಅವಾಗ ಶಿವನನ್ನು ಎಲ್ಲ ದೇವತೆಗಳ ಕಡೆಯಿಂದ ಸ್ತೋತ್ರ ಮಾಡಿಸ್ತಾರೆ. ಅದಕ್ಕೆ ಮಾಡಿಸಿ ಹೇಳ್ತಾ ಇದ್ದಾರೆ, ಶಿವ ಆವಾಗ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾನೆ. ದಕ್ಷ ಪ್ರಜಾಪತಿ ಶಿವನನ್ನು ಪ್ರಾರ್ಥನೆ ಮಾಡ್ತಾನೆ, ಭೂಯಾನ್ ಅನುಗ್ರಹ ಅಹೋ ಭವತಾ ಕೃತೋಮಿ, ಬಹಳ ದೊಡ್ಡ ಅನುಗ್ರಹ ಮಾಡಿ, ಏನೋ ದಡ್ಡತನ, ನಿನ್ನನ್ನು ಮರೆತು ಬಿಡ್ತೀವಿ, ದೇವರನ್ನು ಮರೆಯೋದು ನಮ್ಮ ಸ್ವಭಾವ, ನಮ್ಮ ಸಹಜತೆ. ನ ಬ್ರಹ್ಮ ಬಂಧು ಶುಚವಾಂ ಭಗವನ್ ಅವಜ್ಞಾಂ ತುಭ್ಯಂ ಹರೇಶ್ಚ ಕುತಯವ, ಒಬ್ಬ ಸಾಮಾನ್ಯ ಭಗವದ್ಭಕ್ತನನ್ನೇ ದ್ವೇಷ ಮಾಡಬಾರ್ದು, ಇನ್ನು ನಿನ್ನನ್ನು ನಾನು ದ್ವೇಷ ಮಾಡಿದೆ, ಬಹಳ ದೊಡ್ಡ ಅಪರಾಧ, ಅದಕ್ಕೆ ಕ್ಷಮ ಮಾಡು ಅಂತ ದಕ್ಷ ಪ್ರಜಾಪತಿ ಬೇಡಿಕೊಂಡ. ಎಲ್ಲ ಋಷಿಗಳು ಮುನಿಗಳು ದೇವತೆಗಳು ಎಲ್ಲರೂ ಬೇಡಿಕೊಳ್ತಾ ಇದ್ದಾರೆ, ಸಿದ್ಧರು ಅವಾಗ ಒಬ್ಬೊಬ್ಬರೇ ಅಂತ ಇದ್ದಾರೆ, ಎಲ್ಲರೂ ಸ್ತೋತ್ರ ಮಾಡ್ತಾ ಇದ್ದಾರೆ ಶಿವನನ್ನು. ಹೀಗೆ ಆಮೇಲೆ ಶಿವ ಅನುಗ್ರಹ ಮಾಡ, ದಕ್ಷಂ ಬಭಾಷ ಆಭಾಷ್ಯ ಪ್ರಿಯಮಾಣ ಇವಾನಘ, ದಕ್ಷಿಣಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ. ದಕ್ಷ ಮತ್ತೆ ಹೋತಿನ ಮುಖವನ್ನು ಪಡ್ಕೊಂಡು ದಕ್ಷ ಪ್ರಜಾಪತಿ ಅಂತ ಜಗತ್ತಿನೊಳಗೆ ಇವತ್ತಿಗೂ ಅವನ ವೀರಭದ್ರ ದಕ್ಷ ಪ್ರಜಾಪತಿಯ ಸ್ಥಾನ. ಆ ಶಿವನ ಹಿರಿಮೆಯನ್ನು ಸಾರಿತು ಭಾಗವತ. ಇದು ಶಿವನ ಹಿರಿಮೆಯನ್ನು ಸತಿ ಮತ್ತು ಶಿವ ಶಕ್ತಿ
ಮತ್ತು ಶಿವ, ಪ್ರಕೃತಿ ಮತ್ತು ಪುರುಷ, ಬುದ್ಧಿ ಮತ್ತು ಮನಸ್ಸು, ಇವರ ಹೊಂದಾಣಿಕೆ ಇದ್ದರೆ ಏನಾಗ್ತದೆ? ಅವು ಎರಡನ್ನೂ ದ್ವೇಷ ಮಾಡಿದರೆ ಏನಾಗ್ತದೆ? ಬುದ್ಧಿಯ ದ್ವೇಷ, ಮನಸ್ಸಿನ ದ್ವೇಷ ನಾವು ಮಾಡಿದರೆ ಸ್ವಚ್ಛಂದತನ ಬರ್ತದೆ, ಜೀವನವೇ ನಡೆಯೋದಿಲ್ಲ, ಹಾಳಾಗಿ ಹೋಗ್ತದೆ. ಅದಕ್ಕೆ ಬುದ್ಧಿ ಮನಸ್ಸು ಎರಡು ಅತಿ ಉಪಕೃತವಾದ, ಅತಿ ಉಪಕಾರ ಮಾಡುವ ವಸ್ತು ನಮಗೆ. ಅವು ಎರಡುದರ ಅನುಗ್ರಹ ಜಗತ್ತಿಗೆ, ಎಲ್ಲರ ಜೀವನಕ್ಕೆ ಬೇಕೇ ಬೇಕು ಅಂಬುವ ಒಂದು ಸಂಕೇತವನ್ನು ಭಾಗವತ ನಮಗೆ ತಿಳಿಸಿದ ಮೇಲೆ, ಇನ್ನು ಧರ್ಮದ ಸಂತಾನ ಹೇಳಿದರೆ ಅಧರ್ಮದ ಸಂತಾನ ಹೇಳೇ ಇಲ್ವಲ್ಲ, ಯಾಕೆಂದರೆ ದೇವರ ಬೆನ್ನಿನಿಂದ ಅಧರ್ಮ ಹುಟ್ಟಿದೆ, ದೇವರ ಬೆನ್ನಿನಿಂದ ಅಧರ್ಮ ಹುಟ್ಟಿದೆ, ಎದೆಯಿಂದ ಧರ್ಮ ಹುಟ್ಟಿದೆ. ಆ ಧರ್ಮನಿಗೆ 13 ಮಂದಿ ಇರ್ತಾರೆ ಹೆಣ್ಣಂದರು, ಅದನ್ನು ನಾವು ನಿನ್ನೆ ಕಂಡ್ವಿ. ಧಾರ್ಮಿಕನಲ್ಲಿ ಇರಬೇಕು, ಧಾರ್ಮಿಕ ವ್ಯಕ್ತಿಯಲ್ಲಿ ಇರಬಹುದಾದ 13 ಗುಣಗಳು. ಅಧರ್ಮದಲ್ಲಿ ಏನೇನು ಇರ್ತಾವೆ ಅಲ್ಲಿಯೂ ಅದಕ್ಕೊಂದು ದೊಡ್ಡ ಪರಿವಾರ. ಮೃಷ ಅಧರ್ಮಸ್ಯ ಭಾರ್ಯ, ಪ್ರಾಯ ಪಾಪ ಕೆಲಸ ತೆರೆಯ ಮರೆಯಲ್ಲಿ ನಡೀತಾವೆ, ಪುಣ್ಯದ ಕೆಲಸ ಓಪನ್ನಾಗಿ ನಡೀತಾವೆ, ಒಳ್ಳೆಯ ಕೆಲಸ ಓಪನ್ನಾಗಿ ನಡೀತಾವೆ, ಹಗಲಿನಾಗಿ ನಡೀತಾವೆ, ಕೆಟ್ಟ ಕೆಲಸ ಎಲ್ಲ 5-star ರಾತ್ರಿ ನಡೀತಾವೆ, ಸ್ಮಗ್ಲಿಂಗ್ ರಾತ್ರಿ ನಡೀತದೆ. ನಮ್ಮ ಕೃಷ್ಣ ಆಕೆ ಅದನ್ನೇ ಆಯಿಸ್ಕೊಂಡ, ರಾತ್ರಿನೇ ಬರಬೇಕಂದ, ನನಗೆ ರೆಡ್ ಹ್ಯಾಂಡ್ ಹಿಡಿಬೇಕಾಗಿದೆ. ಹಗಲು ಎಲ್ಲರೂ ಭಾಳ ಸಂಭಾವಿತರಾಗಿರ್ತಾರೆ, ಎಲ್ಲ ಗುಡಿ ಗುಂಡಾರು ಓಡಾಡ್ತಿರ್ತಾರೆ. ಇವ್ರದ್ದು ಮೂಲ ಸ್ವರೂಪ ಏನದಲ್ಲ, ಒರಿಜಿನಲ್ ಸ್ವರೂಪ ಗೊತ್ತಾಗುವುದೆ ರಾತ್ರಿ ಅಂತ. ಅದಕ್ಕೆ ರಾತ್ರಿ 12 ಬಂದಂತ ಕೃಷ್ಣ, ಅಲ್ಲ ಮುಂದೆ ನೋಡ್ತೀವಿ ದಶಮಸ್ಕಂದಾಗ. ಅಧರ್ಮದ ಹೆಂಡತಿ ಯಾರು? ಬೆನ್ನಿನಿಂದ ಅಧರ್ಮ. ಯಶೋದ ಕೃಷ್ಣನ ಬೆನ್ನು ಹತ್ತಿದ್ಲು, ಕೃಷ್ಣ ಮುಂದೆ ಮುಂದೆ ಓಡ್ತಾ ಇದ್ದಾನೆ, ಹಿಂದೆ ಯಶೋದ, ಸಿಗಲೇ ಇಲ್ಲ ಯಶೋದ ಕೃಷ್ಣ. ವಲ್ಲಭಾಚಾರ್ಯ ಹೇಳಿದರು ಕರೆಕ್ಟ್ ಅದ, ಯಾಕೆ ಯಶೋದನ ದೃಷ್ಟಿ ಕೃಷ್ಣನ ಬೆನ್ನಿನ ಕಡೆ ಇತ್ತು, ಯಾಕೆ ಕೃಷ್ಣ ಮುಂದೆ ಮುಖ ಮಾಡಿ ಓಡ್ಲಿಕ್ಕೆ ಹತ್ತಾನೆ, ಅವನು ಬೆನ್ನು ನೋಡ್ಕೊತ ಬೆನ್ನು ಹಚ್ಚಾಳ. ಅಧರ್ಮದ ಕಡೆ ದೃಷ್ಟಿ ಇರೋ ತನಕ ದೇವ್ರು ಹೆಂಗೆ ಸಿಗ್ತಾನೆ ನಮಗೆ? ಅದಕ್ಕೆ ಯಶೋದ ಕೃಷ್ಣ ಸಿಗಲಿಲ್ಲ. ನಮ್ಮ ತಾಯಿನ ಎಷ್ಟು ಗೋಯಾಡಿಸ್ಬೇಕು ಅಂತ ಕೃಷ್ಣ ತಿರುಗಿ ನಿಂತಂತೆ, ಎದೆ ಮೇಲೆ ದೃಷ್ಟಿ ಬಿತ್ತು ಯಶೋದ ಅಂದು, ಅದು ಧರ್ಮದ ಮೇಲೆ ದೃಷ್ಟಿ ಬಿತ್ತು, ಅದಕ್ಕೆ ಕೃಷ್ಣ ಯಶೋದ ಸಿಕ್ಕ ಅಂತ ವಲ್ಲಭಾಚಾರ್ಯ ಭಾಳ ಚಂದ ಅದನ್ನು ರೂಪಕ್ಕೆ ಮಾಡ್ತಾನೆ. ಏನು ಭಾಗವತವನ್ನು ಎತ್ತಿ ಹಿಡಿದ ಜನ ಭಾರತ ದೇಶದ ಮೂಲೆ ಮೂಲೆಗಳಲ್ಲಿ ಇದನ್ನು, ಈ ಕೃಷ್ಣ ಕಥೆ, ಇಡೀ ಸಮಗ್ರ ಭಾಗವತ ಇದು ಜನರ ಜೀವನದಾಗ ಒಂದು ಸಂಸ್ಕೃತಿಯನ್ನು, ಒಂದು ಸಂಸ್ಕಾರವನ್ನು, ಒಂದು ಧರ್ಮವನ್ನು, ಜೀವನಕ್ಕೆ ಒಂದು ಮಾರ್ಗವನ್ನು ನಿರ್ಮಾಣ ಮಾಡಿದ ವಾಕ್ ಪ್ರಪಂಚ ಇದು, ವಾಂಗ್ಮಯ ಪ್ರಪಂಚ ಇದು ಶ್ರೀಮದ್ ಭಾಗವತ. ಮೃಷ ಅಧರ್ಮಸ್ಯ ಪತ್ನಿ, ಸುಳ್ಳು, ಮೃಷ ಅಂದರೆ ಸುಳ್ಳು, ಅಧರ್ಮದ ಮೊದಲೇ ಹೆಂಡತಿ ಹೆಸರು ಯಾರು? ಸುಳ್ಳು ಅಂತ ಭಾರ್ಯ ಆಸೀತ್. ಅವರಿಗೆ 2 ಮಕ್ಕಳು, ದಂಭ ಮಾಯ, ಅಹಂಕಾರ ಮತ್ತು ಮೋಸ ವಂಚನೆ, ಇವರಿಬ್ಬರು ಗಂಡಸು ಮಕ್ಕಳು. ಅವರಿಗೆ ಮಕ್ಕಳು ಅಸೂತ ಮಿಥುನಂ, ಗಂಡ ಹೆಂಡತಿ, ಅವ್ರನ್ನ ನಿರೃತಿ ತೋಂಡ. ಅವರಿಬ್ಬರಿಗೆ ಮಕ್ಕಳಾದರು ಲೋಭ ಮತ್ತು ಹಿಂಸ, ಇಬ್ಬರು ಮಕ್ಕಳಾದರು ಲೋಭವನ್ನು ಹೆಸರು ಮಹಾಮತೆ. ಅವರಿಗೆ ಕ್ರೋಧ ಹಿಂಸ ಅಂತ ಮಕ್ಕಳು. ಅವರಿಗೆ ದುರುಕ್ತಿ ಸ್ವಸ ಕಲಿಹಿ, ದುರುಕ್ತಿ ದುಷ್ಟ ಮಾತು, ಇದು ಹೆಂಗೆ ಅಧರ್ಮದ ಸಂತಾನದ ವಿಸ್ತಾರವಂತ ಕಲಿಹಿ ದುರುಕ್ತವು ಕಲಿರಾಧತ್ತ ಭಯಂ. ಕಲಿಯ ಹೆಂಡತಿ ದುರುಕ್ತಿ, ಕಲಿಯ ಹೆಂಡತಿ ದುರುಕ್ತಿ. ಅವಳಲ್ಲಿ 2 ಮಕ್ಕಳು, ಒಂದು ಭಯ ಒಂದು ಮೃತ್ಯು ಅಂತ 2 ಮಕ್ಕಳು ಹುಟ್ಟಿದರು. ತಯೋಸ್ತಿಂಥನಂ ಜಜ್ಞೆ, ಅವರು ಯಾರು ಹುಟ್ಟಿದರು ಅಂತ, ಭಯ ಮತ್ತು ಮೃತ್ಯುವಿಗೆ ಅಂತ, ಯಾತನ ಮತ್ತು ನರಕ ಅಂತ 2 ಮಕ್ಕಳಾದರು ಅಂತ. ಇದು ಸಂಗ್ರಹೇಣ ಅಂತಿದ್ರು, ಇದು ಅಧರ್ಮದ ಬೆಳವಣಿಗೆ, ಇದು ಹೆಂಗೆ ಸೇರ್ತದೆ, ಇದು ಭಾಳ ಚಂದದ. ಕಲಿ ಪ್ರವೇಶ ಆದರೆ ಏನಾಗ್ತದೆ ನಮ್ಮಲ್ಲಿ ಪರಿಣಾಮ? ಲೋಭ, ಅನೃತ, ಚೌರ್ಯ, ಅನಾರ್ಯತ, ಇವೆಲ್ಲ ಕಲಿಯ ಪ್ರವೇಶದಿಂದ ಆಗೋ ಕಾರ್ಯ ಅಂತ ಪ್ರಥಮ ಸ್ಕಂದೊಳಗೆ ಬಂದು ಹೋಗಿರ್ತಕ್ಕಂಥ ವಿಷಯ ಇದನ್ನು ಹೇಳಿದರು. ಇನ್ನು ಹೌದು, ಇದೆಲ್ಲ ಆಯಿತು, ಬರೇ 3 ಮಂದಿ ಹೆಣ್ಮಕ್ಕಳ ಕಥೆ ಹೇಳಿಸಿದ್ರಿ ಮೊದಲು, ಇನ್ನು ಗಂಡಸು ಮಕ್ಕಳ ಕಥೆನೇ ಹೇಳಿಲ್ಲ. ಅಲ್ಲ, ಗಂಡಸು ಮಕ್ಕಳು
ನಮಗೆ ಮೂರವರು ಎಲ್ಲರಿಗೂ ಒಂದು ಜ್ಞಾನಶಕ್ತಿ, ಒಂದು ಇಚ್ಛಾಶಕ್ತಿ, ಒಂದು ಕ್ರಿಯಾಶಕ್ತಿ, ಒಂದು ಬುದ್ಧಿ, ಇನ್ನೊಂದು ಮನಸ್ಸು, ಇನ್ನೊಂದು ಶರೀರ ಅಥವಾ ಇಂದ್ರಿಯಗಳು. ಈಗ ನೀವು ಮನಸ್ಸಿನ ಕಥೆ ಹೇಳಿದರೆ ಅದರೊಳಗೆ ಮೂರು ಭಾಗ, ಒಂದು ಆಕೃತಿ, ಒಂದು ಪ್ರಸೂತಿ ಮತ್ತು ಈ ಒಂದು ದೇಹೂತಿ, ಇನ್ನೊಂದು ಪ್ರಸೂತಿ ಅಂತ. ಕ್ರಿಯಾಗಳು ಮೂರು ವಿಧ, ಒಂದು ಅಭಿರುಚಿ ಪ್ರಧಾನ, ಒಂದು ಸಂಯಮ ಪ್ರಧಾನ, ಇನ್ನೊಂದು ಪ್ರತಿಷ್ಠಾ ಪ್ರಧಾನ ಅಥವಾ ಭೋಗ ಪ್ರಧಾನ. ಅವನೇ ಭೋಗ ಪ್ರಧಾನ ದಕ್ಷ ಪ್ರಜಾಪತಿ, ಮತ್ತು ಸಂಯಮ ಪ್ರಧಾನ ಕರ್ದಮ. ಇದೊಂದು ಕ್ರಿಯಾಗಳು ನಮ್ಮ ಕೆಲವು. ಇನ್ನು ಕೆಲವು ರುಚಿ ಪ್ರಜಾಪತಿ, ನಮ್ಮ ಅಭಿರುಚಿ ಪ್ರಧಾನ. ಯಾವಾಗಲೂ ನೋಡ್ತೇವೆ ತಿಳುವಳಿಕೆಗಿಂತ ಅಭಿರುಚಿ ಪ್ರಧಾನವಾಗಿ ನಾವು ಭಾಳವರು. ತಿಳುವಳಿಕೆ ಬಹಳ ಅದ, ಆಕೃತಿ ರಗ್ಗಡದ, ಅದರ ರುಚಿನೇ ಪ್ರಧಾನ. ಪೇಪರ್ನಾಗ ಅಡ್ವರ್ಟೈಸ್ಮೆಂಟ್ ಹಾಕ್ತಿದ್ರಿ, ಕಳಿ ಮಾಡ್ಯಾ ಸ್ವಲ್ಪ ಅರ್ಧ ಪುಟ್ಟದ ಅಡ್ವರ್ಟೈಸ್ಮೆಂಟು, ಗುಟ್ಕಾದ್ದು ಇಲ್ಲ ಸಿಗರೇಟಿದ್ದು. ಅದರ ಮೂಲಿ ಒಳಗೆ ಆಕೃತಿ ಕೂತಿರ್ತದೆ, ಇಟ್ ಇಸ್ ಡೇಂಜರಸ್ ಫಾರ್ ಯುವರ್ ಲೈಫ್ ಅಂತ. ಇದು ಆಕೃತಿ, ಇದು ತಿಳುವಳಿಕೆ. ರುಚಿ ಪ್ರಜಾಪತಿ ಆಹ್ಲಾದಕರವಾದದ್ದು, ಅದು ಯಾವುದು, ಅದು ಇದೆ ಅದು ಆ ಸಿಗರೇಟಿದ ಚಿತ್ರ. ಹಂಗೆ ರುಚಿ ಪ್ರಜಾಪತಿ ಪ್ರಬಲ, ಆಕೃತಿ ಗೌಣ. ನಮ್ಮೆಲ್ಲ ಜೀವನದಾಗೂ ಅಷ್ಟೇ, ಬಿಕಾಸ್ ತಿಳುವಳಿಕೆ ಅದ ಮಾಡೋದು ನಮ್ಮ ಅಭಿರುಚಿಗೆ ಅನುಗುಣವಾಗಿ ಮಾಡೋದು. ನಮ್ಮ ಇಂಟ್ರೆಸ್ಟ್ ಬಹಳ ಮುಖ್ಯ, ನಮಗೇನು ಸೇರ್ತದೆ ಅದು ಬಹಳ ಮುಖ್ಯ. ಇದು ಇಚ್ಛಾ ಮತ್ತು ಕ್ರಿಯಾ, ಇವು ಮೂರು ಥರದ ಇಚ್ಛಾ, ಮೂರು ಥರದ ಕ್ರಿಯಾ. ಅದರ ಪರಿಣಾಮ ಇದು ನಮ್ಮದೇ ಆದಂಥ ಒಂದು ಭಾಗವತದ ಕಥೆಯಾಗ್ತದೆ. ಇನ್ನು ಭಗವಂತನಿಂದ ಬಂದ ಮನುಕುಲದ ಸಂಸಾರದ ಕಥೆ, ಇದು ಎರಡನೇ ಕಥೆ. ಹೌದು, ಇದೆಲ್ಲ ಆಯಿತು. ಜ್ಞಾನಶಕ್ತಿನೇ ಹೇಳಲಿಲ್ಲಲ್ಲ, ಮೆಂಟ್ಯಾಲಿಟಿ, ನಮ್ಮ ತಿಳುವಳಿಕೆ, ನಮ್ಮ ವಿವೇಕ, ನಮ್ಮ ಜ್ಞಾನಶಕ್ತಿ, ಇದರದ್ದು ಹೆಂಗಿರ್ತದೆ ಇದು ಅಂತ. ಅದು ಅವರೇ ಖರೆ ಮಕ್ಕಳು. ಅದರೊಳಗೆ ಎರಡನೇ ಒಂದು ಮೊದಲು ಹೇಳ್ತೀನಿ, ಮೂರನೇ ಒಂದು ಆಮೇಲೆ ಹೇಳ್ತೀನಿ. ಎರಡನೇ ಒಂದು ಸಣ್ಣ ಒಂದು ಮೊದಲು ಹೇಳ್ತೀನಿ ಕಥೆ, ಮೊದಲೇ ಒಂದು ಆಮೇಲೆ ಹೇಳ್ತೀನಿ ಅಂತ ಶುಕಾಚಾರ ಶುರು ಮಾಡಿದೆ. ಪ್ರಿಯವ್ರತ ಮೊದಲೇ ಮಗ, ಉತ್ಥಾನಪಾದ ಎರಡನೇ ಮಗ. ಇವು ಎಲ್ಲರಿಗೂ ಅದು, ನಾವು ಏನು ಬೇಕಾದ್ದು ಒಳ್ಳೆಯದು ಕೆಟ್ಟದ್ದು ಗೊತ್ತಿದ್ರು ಮಾಡುವುದು ಹೆಂಗೆ, ನಮಗೆ ಯಾವುದು ಪ್ರಿಯ ಅದು ನಮ್ಮ ವೃತ. ನಮಗೆ ಯಾವುದು ಪ್ರಿಯ ಅದ ಬಹಳ, ಅದೇ ನಾವು ಸ್ವೀಕಾರ ಮಾಡಿರ್ತೀವಿ. ಎಲ್ಲರಿಗೂ ಯಾವುದು ಪ್ರಿಯ ಅದನ್ನು ಬಿಡ್ತೀವಿ. ವೃತ ಅಂದರೆ ಯಾವ ಶಬ್ದವನ್ನು, ಅದಕ್ಕೆ ಯಾವ ಅರ್ಥ, ಒಂದು ತ್ಯಾಗ, ಒಂದು ಗ್ರಹಣೆ ಅಂತ. ಒಂದು ಪ್ರಿಯವ್ರತ ಇದೇನದ, ನಮಗೇನು ಸೇರ್ತದೆ ನಾವು ಹಂಗೆ ನಾವು, ನಮಗೆ ಯಾವುದು ಪ್ರಿಯ ಹಂಗೆ ನಾವು ಇರೋದು. ಇದು ಪ್ರಿಯವ್ರತನ ಕಥೆ. ಪ್ರಿಯವ್ರತನಿಂದ ಭರತನ ತನಕ ಮುಂದುವರಿತದೆ ಎಲ್ಲ. ಇದು ಒಂದೇ ಮೆಂಟ್ಯಾಲಿಟಿ. ಇದು ಎಲ್ಲರೂ ಜೀವನದಾಗ ನಮಗೆ ಹೆಂಗೆ ಬೇಕು ಹಂಗೆ ನಾವು ಇರೋದು. ಇವತ್ತೆಲ್ಲರೂ ನಿಮ್ಮ ನಿಮ್ಮ ಮಕ್ಕಳು ಹಿಂಗೆ ಅಂತಿರ್ತಾರೆ, ಅಲ್ಲ ನಿಮ್ಮ ಸ್ವಶಂತರು ಹಿಂಗೆ ಅಂತಿರ್ತಾರೆ. ನಮಗೆ ಹೆಂಗೆ ಬೇಕು ಹಂಗೆ ನಾವು ಇರೋ ನೋಡಿರಿ, ನೀವು ಹಂಗೆ ಮಾಡಬೇಡ್ರಿ ಹಿಂಗೆ ಮಾಡಿ ಅಂತೆಲ್ಲ ಅನ್ಬೇಡ್ರಿ. ಏನು ಆ ಒಂಬತ್ತು ತನಕ ಮಲ್ಕೊಂಡ್ರಿ ಹೆಂಗೆ, ಲಘುನ ಹೇಳಬೇಕು ಅಂತ ನೀವು ಸಸಿಗೆ ಹೇಳ್ರಿ, ನೋಡಿರಿ ನಮ್ಗೆ ಹೆಂಗೆ ಸೇರ್ತದೆ ನಾವು ಹಂಗೆ ಮಾಡೋರು ಅಂತಾರಿಲ್ಲ ಮನೆಯಾಗ. ಅಲ್ಲ ಇಲ್ಲಿ ಹೇಳಬೇಡ್ರಿ ಪಬ್ಲಿಕ್ನಾಗ, ಆದರೂ ಈ ಅನುಭವ ಇದ್ದೇ ಇರ್ತದೆ. ಅಲ್ಲಿ ಗಂಡಸು ಮಕ್ಕಳು ಹಿಂಗೆ ಅಂತಾರೆ. ಇದಕ್ಕೆ ಬರು ಜಗತ್ತಿನ ಎಲ್ಲ ವಿಧದ ಸಂಘರ್ಷಗಳಿಗೆ ನಾಂದಿ ಯಾವುದು, ಪರ್ಯವರ್ತತನ. ಇದು ನಮ್ಮದು ನಿಮ್ಮದು ಎಲ್ಲರೂ ಒಂದು ಸರ್ ಮೆಂಟ್ಯಾಲಿಟಿ. ಇನ್ನೊಂದದ ಎಲ್ಲನೂ ವಿಪರೀತವಾಗಿ ತಿಳಿಯೋರು, ಎಲ್ಲ ವಿಪರೀತ. ಬರೀ ಹಾಂ ನಾವು ಬರೀ ಬರ್ರಿ ಅಂದವರು, ಅವ್ರಿಗೆ ಬರೀ ಬರ್ರಿ ಅಂತಂದರು, ನಾವು ಬರೀ ಬರೀ ಒಮ್ಮೆ ಅಂದರು. ಸಣ್ಣದಿದೆ ಎಲ್ಲನೂ ವಿಪರೀತವಾಗಿ ಭಾವಿಸುವ ಪ್ರವೃತ್ತಿ. ಯಾರೋ ಗಡಿಬಿಡಿಯವರು ಕೂತಿರ್ತಾರೆ ತಮ್ಮ ಕೆಲಸದಾಗ, ಒಮ್ಮೆ ನಮ್ಮನ್ನು ನೋಡಿದರು, ಸ್ವಲ್ಪ ಏನೋ ಒಂಚೂರು ಒಂದೇ ಎರಡೇ ಶಬ್ದ ಮಾತಾಡಿಸಿದರು, ನಮ್ಮ ಸಮಾಜನೇ ಮಾತಾಡಿಸಲಿಲ್ಲ ಅವರು. ಶುರುವಾಗ್ತದೆ ಅವ್ರ ಬಗ್ಗೆ ಒಂದು ದೊಡ್ಡ ಅಪಕಲ್ಪನೆ. ಇದೇನದ, ಇದೇ ಉತ್ಥಾನ ಪಾದ. ಒಟ್ಟು ಎಲ್ಲನೂ ವಿಪರೀತವಾಗಿ ಭಾವಿಸುವ ದೃಷ್ಟಿ. ಯಾವುದು ಬಹಳ ಉಪಯುಕ್ತ ಅದನ್ನು ನಿರುಪಯುಕ್ತ ಅಂತ ಭಾವಿಸೋದು. ಯಾವುದಕ್ಕೆ ಬಹಳ ಕಡಿಮೆ ಮಹತ್ವ ಕೊಡಬೇಕು ಅದನ್ನು ಭಾರಿ ಮಹತ್ವ ಕೊಟ್ಟಿಟ್ಕೊಂಡು ಕೂತ್ಬಿಡೋದು ಜಗತ್ತಿನ. ಯಾವುದಕ್ಕೆ ಬಹಳ ಮಹತ್ವ ಕೊಡ್ಬೇಕು ನಾವು ಜೀವನದಾಗ, ಅದಕ್ಕೆ ಅತಿ ಕಡಿಮೆ ಮಹತ್ವ ಕೊಡೋದು. ಯಾವುದು ಮುಖ್ಯ ಅದನ್ನು ಅಮುಖ್ಯ ಅಂತ ಪರಿಗಣನೆ ಮಾಡೋದು. ಯಾವುದು ಅತ್ಯಂತ ಅಮುಖ್ಯ ಗೌಣ ಅದನ್ನು ಭಾರೀ ಪ್ರಧಾನ ಅಂತ ಮಾಡಬೇಡ.
ನಮ್ಮೆಲ್ಲ ಫಂಕ್ಷನ್ಸು ಪ್ರವೃತ್ತಿ ಎಲ್ಲ ಹಿಂಗೆ ಇರ್ತವೆ. ಯಾವುದೇ ಮಾಡಿದ್ರು ಅತಿ ಗೌಣ ಇರ್ತದೆ. ಅದೇನು ಇದ್ದಿದ್ದಿಲ್ಲ ಅಂದರೆ ಏನು ದೊಡ್ಡ ನಿಂತು ಹೋಗೋದಿಲ್ಲ. ಅದಕ್ಕೆ ಭಯಂಕರ ತಲೆ ಕೆಲಸಬೋದು. ಯಾವನೋ ಒಬ್ಬ ಒದಾಡಿ ಹತ್ತಿದ್ದವು ಬಂದವು ನೀವು ಸಾಚಾರ ಏನು ಮಾಡಿದ್ರು ಶ್ರಾದಘಾತ ಆಗಿದೆ ಏನಾಯ್ತು ಅಂತ. ಏನಿಲ್ಲ ಉದ್ದಿನ ಒಡಿನೇ ನಮ್ಮ ಹೆಂಡತಿ ಮಾಡೋದು ಮರೆತು ಬಿಟ್ಟಾಳ ಏನು ಮಾಡಬೇಕು ಈಗ ಶ್ರಾದಘಾತ ಆಯಿತು ಅಂತ. ಮುಖ್ಯ ಅಪ್ಪನ ನೆನಪಾಗಿಲ್ಲ ಅದು ಅದೇ ಮುಖ್ಯ ಶ್ರಾದ. ಈ ಒಂದು ಉದ್ದಿನ ಒಡಿ ಇರಲಿಲ್ಲ ಅಂದರೆ ಏನು ದೊಡ್ಡ ನುಕ್ಸಾನ ಆಗೋದು ಹೋಗಿ ನಮಗೇನು ಅವು ಯಾವುದೋ ಒಂದು ಸಣ್ಣ 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 ಸಣ್ಣದು ಅದಕ್ಕೆ ಭಯಂಕರ ತಲೆ ಕೆಡಿಸ್ಬಿಡ್ತೀವಿ. ಯಾವ್ದು ಭಾಳ ಮುಖ್ಯ ಜೀವನದಾಗ ಅದನ್ನೇ ಮರೆತು ಬಿಡ್ತೀವಿ. ಅದೊಂದು ಯಾವುದೋ ಹರಿಕಥೆ ಅವ್ರು ಕಥೆ ಹೇಳ್ತಿದ್ದಾರೆ. ಕೋರ್ಟ್ ಹೈಕೋರ್ಟ್ ಈಗ ಯಾರಾಗಿ ಅವ್ರು ಸಂಚಾರಿ ಪೀಠ ಆಗಿ ಒಂದೇ ಇತ್ತ ಬೆಂಗಳೂರು. ಅವ ಯಾವನೋ ಉತ್ತರ ಕರ್ನಾಟಕದಿಂದ ಬಂದ ನೋಡು ಮೊದಲು ಕೋರ್ಟಿಗೆ ಅಟೆಂಡ್ ಆಗು ಇಲ್ಲ ಏಕ್ ತರಫೇ ನಿರ್ಣಯ ಆಗ್ತದೆ ಒಂದು ಪಾರ್ಟಿ ಡಿಸಿಷನ್ ಆಗ್ತದೆ ಹೋಗಿ ನೀ ಅಟೆಂಡ್ ಆಗು ಕೋರ್ಟಿಗೆ ಅಂಥೇಳಿ ಹೇಳ್ದ. ಇವ ಬಂದು ಹೇಳ್ದ ಕೋರ್ಟಿಗೂ ಹೋದ ಎದುರಿಗೆ ವಿಧಾನಸೌಧ ಏನು ಕೆಂಗಲ್ ಹನುಮಂತನವ್ರು ಕಟ್ಟಾರ ಅಂತೂ ಅದನ್ನೆಲ್ಲ ಪ್ರದಕ್ಷಿಣೆ ಹಾಕೋತಾರೆ ನೋಡ್ಕೋತ ಹೋದ. ಹಾಗೆಲ್ಲ ಲಾಲ್ಬಾಗ್ ಅಂದ ಮತ್ತೊಂದಂದ ಇಷ್ಟೆಲ್ಲ ಮಾಡಿ ಮತ್ತು ಸಂಜೆದಕ್ಕೆ ಕೋರ್ಟ್ ಡಿಸಿಷನ್ ಆಗಿತ್ತು ಮತ್ತು ಊರಿಗೆ ಬಂದ ಏನಾಯ್ತು ಕೆಲಸ ಅಂದ. ಅದಕ್ಕೆ ಕೋರ್ಟಿಗೆ ಒಂದು ಅಟೆಂಡ್ ಆಗಲಿಲ್ಲ ಬಾಕಿ ಎಲ್ಲ ಅಟೆಂಡ್ ಆಗಿ ಬಂದೆ ತೋಣಿ ಏನು ಹೋದದ್ದೇ ಅದಕ್ಕೆ ಹೋದದ್ದೇ ಅದಕ್ಕೆ ಮತ್ತು ಅದೇ ಆಗಲಿಲ್ಲ ಅಂದರೆ ಏನು ಮಾಡೋದು. ಹಂಗೆ ನಾವು ನೀವು ಎಲ್ಲ ಹಾಗೆ ಮಾಡಿರ್ತೀವಿ ಇಲ್ಲಿ ಬಂದದ್ದು ಅದಕ್ಕೆ ಅದನ್ನು ಬಿಟ್ಟಿರ್ತೀವಿ ಯಾವುದು ಮಾಡಬಾರ್ದು ಅವನ್ನೆಲ್ಲ ನೂರಾಯ್ಕೆ ಮಾಡ್ಕೊಂಡು ಹೋಗಿರ್ತೀನಿ. ಇದೇ ನಮಗೆ ಉತ್ಥಾನ ಪಾದ ದೃಷ್ಟಿ. ನಮ್ದೆಲ್ಲ ಕಾಲು ಮೇಲೆ ತಲೆ ಕೆಳಗೆ ಎಲ್ಲರದು ತಲೆ ಮೇಲದ ಕಾಲು ಕೆಳಗದ ವಿಚಾರಶಕ್ತಿ ಹೆಚ್ಚದ ಕ್ರಿಯಾಶಕ್ತಿ ಅದರ ಅಧೀನದ ಎಲ್ಲರಿಗೂ. ನಮ್ದು ಹಂಗಲ್ಲ ಕ್ರಿಯಾಶಕ್ತಿನೇ ಮುಖ್ಯ ವಿಚಾರಶಕ್ತಿನೇ ಭಾಳ ಕಡಿಮೆ ಅದು. ಯಾಕೆ ತಲೆನೇ ಕೆಳಗೆ ಮಾಡೀವಿ ಕಾಲ ಮ್ಯಾಲ ಮಾಡೀವಿ ಗದಮ್ ನಿಂದ್ರದು ಅಂತ ಕರೀತಾನೆ ಶೀರ್ಷಾಸನ. ನಮ್ದೆಲ್ಲ ಗದಮ್ ನಿಂದ್ರು ಭಾಳ ಕಡಿಮೆ ವಿಚಾರಶಕ್ತಿ. ಯಾವುದು ಉಪಯುಕ್ತ ಯಾವುದು ಮುಖ್ಯ ಯಾವುದು ಪ್ರಧಾನ ಯಾವುದಕ್ಕೆ ಎಷ್ಟು ಮಹತ್ವ ಕೊಡ್ಬೇಕು ಜೀವನದಾಗ ಅದಕ್ಕೆ ಮಹತ್ವ ಕೊಡುವುದಿಲ್ಲ. ಕಾನ್ವೆಂಟ್ ಕಲಿಸ್ತಿರ್ತಾರೆ ತಾಯಿಂದೆಲ್ಲ ಮಕ್ಕಳನ್ನ ಆ ಬೂಟ್ ಪಾಲಿಶ್ ಮಾಡ್ತಾರೆ ಕಾಲ್ಚೀಲ್ ದಿನ ಒಗೆದು ಹಾಕ್ತಾರೆ ದೇವ್ರ ವಸ್ತ್ರ ಹಂಗದ್ರೆ ಕಾಲ್ಚೀಲ್ ಒಗೆದು ಹಾಕ್ತಾರೆ ಅವಕ್ಕೆಲ್ಲ ಡ್ರೆಸ್ಸು ಟಾಯ್ ಕಟ್ಟಿ ಎಲ್ಲ ಎಲ್ಲ ಏನು ವ್ಯವಸ್ಥೆ ತಯಾರು ಮಾಡಿ ಕಳಿಸ್ತಾರೆ. ಅಭ್ಯಾಸ ಓದು ಬರೀ ಕಡೆ ಲಕ್ಷ್ಯ ಇಲ್ಲ ಈ ಡ್ರೆಸ್ಸು ಡಬ್ಬಿ ಇದ್ರ ಕಡೆಗೆ ಲಕ್ಷ್ಯ. ಇವು ಗೌಣವಾದಂಥದ್ದು ಯಾವ ಗೌಣವಾದ ಸಾಧನಕ್ಕೆ ಭಾರೀ ಮಹತ್ವ ಪ್ರಧಾನವಾದ ಉದ್ದೇಶಕ್ಕೆ ಗೌಣವಾದ ಸ್ಥಾನ. ಕೃಷ್ಣನ ಮಾತು ಪ್ರಧಾನಕ್ಕೆ ಗಮನ ಕೊಡ್ರಿ ಸಾಧನಕ್ಕೆ ಭಾಳ ತಲೆ ಕೆಸೋಬೇಡ್ರಿ ಇದು. ಅದರಿಂದ ನಾವು ಹೇಳಿ ಕೇಳಿ ನಮ್ಮ ಉತ್ಥಾನ ಪಾದ ಮಂದಿ ನಾವು ನಾವೆಲ್ಲ ಉತ್ಥಾನ ಪಾದರು. ನಮಗೆ ಒಳ್ಳೆಯ ನೀತಿ ಅಂದರೆ ಬ್ಯಾಡೇ ಆಗ್ತದೆ. ಸುನೀತಿ ಅದು ನೀಯತೆ ಇತಿ ನೀತಿ. ಒಳ್ಳೆಯ ದಾರಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗೋದು ಯಾವುದು ಅದು ಸುನೀತಿ. ನೀತಿ ಜೀವನ ಒಳ್ಳೆಯ ಮಾತು ಎಲ್ಲರೂ ನಮ್ಮ ಮೆಂಟ್ಯಾಲಿಟಿನೇ ಹಿಂಗದ ವಿಪರೀತ ಮಂದಿ ನಾವು. ನೀತಿ ಬಹಳ ಬೇಕಾಗೋದಿಲ್ಲ. ರುಚಿಯಾದದ್ದನ್ನು ಹೇಳ್ರಿ ಅದ್ರ ಬೆನ್ನು ಹತ್ತೀವಿ. ರುಚಿಯನ್ನು ಬೆನ್ನು ಹತ್ತುವ ರುಚಿಯನ್ನು ಪ್ರೋತ್ಸಾಹಿಸುವ ರುಚಿಯಂತೆ ಸುರುಚಿಯಂತೆ ಕೆಲಸ ಮಾಡುವ ಉತ್ಥಾನ ಪಾದರ ನಾವು. ಅದರ ನೀತಿ ಅದು ಉಪದೇಶದ ವಸ್ತು. ಅದು ಖೋಖೋ ಕೊಟ್ಟಂಗೆ ಇನ್ನೊಬ್ರು ಕೊಟ್ಕೋತಿ ಹೋಗದೆ ಹೊರತು ಅದು ಯಾರೋ ಕಣ ಉಳಿ ತುಂಬ್ತಿರ್ತಾ ಅಲ್ಲಿ ಇದ್ದೀತೆ ಅಧಿಕ ಮಸದ ಕಣ ಅಂತೇಳಿ ಯಾರೂ ಬಳಸ್ಕೊಂಬಂಗಿಲ್ಲ ಹೊಲಿಸ್ಕೊಂಬಂಗಿಲ್ಲ. ಎಲ್ಲ ಈ ಮದುವೆಯೊಳಗೆಲ್ಲ ಇದನ್ನು ಕೊಡ್ದೆ ಏನದೇನು ಕೋಟಿ ವರಹ ಅಂತೇನು ಓದಿಸ್ತಿರ್ತಾರೆ ಎಲ್ಲ ಓದಿಸೋದು ಅಂತಿರ್ತದೆ. ಅದು ಇರುವುದು ಎಷ್ಟು ಒಂದೂವರೆ ಫೂಟ್ ಇರ್ತದೆ ಒಂದು ಶಲ್ಯ ಮೈ ತುಂಬ ಹೊತ್ತೊಳಗೆ ಸೋದ್ ಬರೋದಿಲ್ಲ. ಆದರೆ ಇವರು ಅವ್ರ ಕೈ ಕೊಡೋದು ಅವ್ರವ್ರ ಕೈ ಕೊಡೋದು ಅವ್ರವ್ರ ಕೈಯಿಂದ ಕೈಗೆ ಹೋಗುವಷ್ಟು ಇವೆಲ್ಲ ಇವು ಕಣ ಶಲ್ಯ. ಈ ಮದುವೆ ಕೊಟ್ಟಿಗೆ ತೊಗೊಂಡುದು ಇನ್ನೊಂದು ಮದುವೆಯೊಳಗೆ ಅನ್ ಬಳಸೋದು ಹಿಂಗೆ ಮಾಡ್ತೀವಲ್ಲ ಹಂಗೆ ಆಗ್ಯಾವ ಇವೆಲ್ಲ. ಅದು ಜೀವನದ ನೀತಿ ಭಾಳ ಹೇಳಿಕ್ಕೆ ಹತ್ರ ಮಾಡೋದು ಬೇಡ ಕೇಳಲಿಕ್ಕೂ ಮನುಷ್ಯಾಗೋದಿಲ್ಲ. ಭಾಳ ನೀತಿ ಹಿಂಗೆ ಇರಬೇಕು ಹಾಗೆ ಇರಬೇಕು. ಭಾಳ ಚಂದ ಕಥೆ ಹೇಳ್ದೊಬ್ಬ ಸುರುಚಿ ಮಂದಿ ನಾವೆಲ್ಲ ಸುನೀತಿ ಮಂದಿ ಅಲ್ಲ. ಒಬ್ಬ ದೊಡ್ಡ ಶ್ರೀಮಂತ ದೊಡ್ಡ ಶ್ರೀಮಂತ ಅವಂಗೆ ಕೆಮ್ಮು ಬಂತು ದಮ್ಮು ಬಂತು ಅಂತವ್ರು ದಮ್ ಬರೋಣ ಹೋದ ಡಾಕ್ಟರ್ ಕಡೆ ದಮ್ ಬಂದದ ಇದು ಪರಿಹಾರಿನು ಯಾವಾಗಲೂ ಕೆಮ್ಮು ಬರ್ತದೆ ಅದರಿಂದ ನೀವು ಕರೆದದ್ದು ತಿನ್ನಬಾರ್ದು
ಉಪ್ಪಿನಕಾಯಿ ಎಣ್ಣೆ ಇಂತಿ ಸಕ್ಕಿಸ್ಕೊಂಡು ತಿನ್ನಬಾರ್ದು, ನೀವೆಲ್ಲ ಹಪ್ಪಳ ಸಂಡಿಗೆ ತಿನ್ನಬಾರ್ದು, ಅತಿ ಮೊಸರು ಬೆಣ್ಣೆ ತಿನ್ನಬಾರ್ದು ಅಂದರೆ ಔಷಧ ಕೊಡ್ತೀನಿ ಅಂತ ಅವನು ಡಾಕ್ಟರ್ ಅಂದ. ಇಷ್ಟೆಲ್ಲ ತಿನ್ನಬಾರ್ದು ಅಂದಾಗ ಇನ್ನು ಔಷಧ ಹಾಕ್ಬೇಕು ಹೋಗಂದ ಬೇರೆ ಕಡೆ ಹೋಗ. ಯಾವ ಡಾಕ್ಟರ್ ಹತ್ರ ಹೋದರೂ ಅವರೆಲ್ಲ ಸುನೀತಿ ಹೇಳು ಮಂದಿನೇ ಗಂಟು ಬಿದ್ದೆ ಹೊರತು ಸುರುಚಿ ಹೇಳು ಮಂದಿನೇ ಸಿಗಲಿಲ್ಲ. ಅವನು ಕಡಿಕೆ ಒಬ್ಬ ನೋಡಿ ಬುದ್ಧಿ ಕಲಿಸ್ಬೇಕು ಅಂದ. ಕರ್ ಅವನ ಹತ್ರ ಬಂದ, ನಮಗೆ ಹೀಗೆಲ್ಲ ಕೆಮ್ಮು ದಮ್ಮು ಭಾಳ ಔಷಧ ಕೊಡ್ತೀರಿ, ಅವಶ್ಯವಾಗಿ ಔಷಧ ಕೊಡ್ತೀನಿ, ಮತ್ತು ಇವೆಲ್ಲ ಸುರುಚಿ ಬಿಡಬೇಕೇನು, ಏ ಸುರುಚಿ ಏನು ಬಿಡೋ ಕಾರಣ ಇಲ್ಲ, ನಿಮ್ಮ ನಾಲಿಗೆ ಏನೇನು ರುಚಿ ಅನ್ನಿಸ್ತಾವೆ, ನಿಮ್ಮ ಇಂದ್ರಿಯಗಳಿಗೆ ಏನೇನೇನೇನು ರುಚಿ ಅಂತ ಅನ್ನಿಸ್ತಾವೆ, ನಿಮ್ಮ ಇಂದ್ರಿಯಗಳಿಗೆ ಏನೇನೇನೇನು ಯಾವಾಗ ಏನೇನು ತಿನ್ನಬೇಕು ಉಣಬೇಕು ನೋಡಬೇಕು ಮಾಡಬೇಕು ಅಂತ ಅನ್ನಿಸ್ತದೆ ಎಲ್ಲ ನೀವು ಮಾಡಬೇಕು. ಹೋಹೋ, ಹಂಗಾದ್ರೆ ಸುರುಚಿಯನ್ನು ಪುರಸ್ಕಾರ ಮಾಡುವ ವೈದ್ಯರೇ ಇಲ್ಲ ಜಗತ್ತಾಗ ತಿಳ್ಕೊಂಡಿದ್ದೆ. ನೀವು ಒಬ್ಬರಲ್ಲಿ ಖರೆ ವೈದ್ಯರು ಸಿಕ್ಕಿರಿ ನನಗೆ, ಮತ್ತು ಈಗ ಎಲ್ಲ ನಾನು ಔಷಧ ರೋಗ ಹೋಗ್ತಾವಿಲ್ಲ ಅವಶ್ಯವಾಗಿ ಹೋಗ್ತಾವೆ, ಮೂರು ಲಾಭ ಗ್ಯಾರಂಟಿ ನಾ ಬರ್ಕೊಡ್ತೀನಿ ಅಂದ. ಏನು ಏನು ಲಾಭ, ಮುಪ್ಪು ಬರುವುದಿಲ್ಲ ನಿಮ್ಗೆ, ಇದು ಮೊದಲೇದು ಮುಪ್ಪೇ ಬರುವುದಿಲ್ಲ. ಎರಡನೇದು ನಿಮ್ಮ ನೀವು ಕಳ್ತನೇ ಆಗುವುದಿಲ್ಲ ಎಂದು, ಇದು ಎರಡನೇ ಲಾಭ. ನಾಯಿ ಕಡಿಯೋದಿಲ್ಲ, ಇದು ಮೂರನೇ ಲಾಭ ಅಂತ ಹೇಳಿದ್ನಂತ. ಅವನು ಹಿಂಗೆ ಹಂಗೆ ರೀ ಅಂತ, ಹಿಂಗೆ ಹಂಗೆ ರೀ ನಾನು ಈಗೆಲ್ಲ ಕಡೆ ಸುನೀತಿ ಮಾರ್ಗ ಕೇಳಿದರೆ ಅದು ಸೇರಲಿಲ್ಲ ನಿಮ್ಗೆ, ಅದನ್ನು ಊರು ಹೊರಗಿದಾವ್ರು ನೀವೆಲ್ಲ ಸುನೀತಿಯನ್ನು, ಅದಕ್ಕೆ ನನ್ನ ಹತ್ತಿರ ಬಂದ್ವಿ. ನಾನು ಸುರುಚಿ ಮಾರ್ಗ ನಾವು ಹೇಳಿದ್ ನಿಮ್ಗೆ ಬೇಕಾದ ತಿನ್ನಿರಿ, ಏಕ ನಾನು ಔಷಧ ಕೊಡ್ತೀನಿ ಬೇಕಾದ ತಿನ್ಬಹುದು, ನೀವು ಕರೆದದ್ದು ಹುರಿದದ್ದು ಎಣ್ಣೆ ತುಪ್ಪ ಎಲ್ಲ ಇಷ್ಟಿಷ್ಟು ಎಣ್ಣೆ ಹಾಕ್ಕೊಂಡು ತಿನ್ಬೋದು, ಆ ಮುದ್ದೆ ಪಲ್ಯಕ್ಕೆ ಏನು ತಪ್ಪಿಲ್ಲ, ಅದು ಎಲ್ಲ ತಿನ್ನಿರಿ ಏನು ಅಡ್ಡಿಲ್ಲ, ತೊಂದರೆ ಏನಾಗೋದು ನಿಮ್ಗೆ. ಮತ್ತು ನೀವು ಮೂರು ಲಾಭ ಅಂತಂದ್ರಲ್ಲ, ಹೌದು ಸುರುಚಿ ಬೆನ್ನು ಹತ್ತಿದ್ರೆ ಈಗಿದ್ದ ಕೆಮ್ಮು ಹೆಚ್ಚಾಗ್ತದೆ, ದಮ್ಮು ಹೆಚ್ಚಾಗ್ತದೆ, ಹೆಚ್ಚಾಗಿ ನೀವು ಯಾವಾಗಲೂ ಕೆಮ್ಕೋದು ಕೂಡ್ತೀರಿ ಮನೆಯಾಗ, ಕಳ್ಳ ಯಾವಾಗ ಬರ್ಬೇಕು ನಿಮಗೆ, ರಾತ್ರಿ ಕಳ್ಳ ಹಾಕ್ಕಂತನೇ ಕನ್ನ ಹಾಕ್ಬೇಕು ಅಂದರೆ ಕೆಮ್ಕೋದು ಕೂತಿರ್ತೀರಿ, ಯಾರೋ ಎಚ್ಚರಿದ್ದಾರಂತ ಕಳ್ಳ ಬರುವುದಿಲ್ಲ. ಮತ್ತು ಕೈಯಾಗಿ ಭಾಳ ಕೆಮ್ಮಿ 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 ಸುರುಚಿ ಮಾರ್ಗ ಬೆನ್ನು ಹಚ್ಚಿ 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 ನಡೀಲಿಕ್ಕೆ ಆಗೋದಿಲ್ಲ, ಶಕ್ತಿ ಕಡಿಮೆ ಆಗ್ತದೆ, ಕೈಯಾಗೆ ಕೋಲ್ ಬರ್ತದೆ, ಕೋಲ್ ಬಂತು ಅಂದರೆ ಮತ್ತು ನಾಯಿ ಕಡಿಯೋದಿಲ್ಲ, ಯಾಕೆ ನಾಯಿ ನಿಮ್ಗೆ ಹೆಂಗೆ ಬರ್ತದೆ, ಯಾಕಂದರೆ ಕೈಯಾಗೆ ಕೋಲ್ ಅದ ದೂರ ಓಡಿ ಹೋಗ್ತಾನೆ. ಮುಪ್ಪು ಬರೋದಿಲ್ಲ, 60 ಮೇಲೆ ಬದುಕಿದ್ರೆ ಮುಪ್ಪು ಬರಬೇಕು, ಮೊದಲು ಕೃಷ್ಣಾರ್ಪಣೆ ಆದ್ರೆ ಯಾವಾಗ ಸುರುಚಿ ಮಾರ್ಗ ಮೊದಲೇ ಕೃಷ್ಣಾರ್ಪಣೆ ಮಾಡ್ತದೆ, ಸುನೀತಿ ಮಾರ್ಗ ನಮ್ಮ ಜೀವನದಾಗ ಮುಂದುವರೆಸ್ತದೆ. ಇದು ಲೌಕಿಕ, ಇದೇ ಇಷ್ಟು ಚಂದ ಹೇಳ್ತೀವಿ ನಮ್ಮ ಭಾಗವತ. ಅದಕ್ಕೆ ನಾವೆಲ್ಲನೂ ನಮ್ಮ ಮೆಂಟಾಲಿಟಿ ಹೆಂಗದ, ಇಲ್ಲಿ ಬಂದೀವಿ ಏನು ಮುಖ್ಯ ನಾವು ಮಾಡಬೇಕು, ಹೆಂಗಿರ್ಬೇಕು ನಾವು, ಅದ್ರ ಕಡೆ ಗಮನ ಅಗ್ದಿ ಕಡಿಮೆ ಅಗ್ದಿ ಕಡಿಮೆ. ಯಾವುದು ಗೌಣ ಅದನ್ನು ಭಾರಿ ತಲೆ ಕೆಡಿಸ್ಕೊಂಡು ಅದ್ರ ಬಗ್ಗೆ ಭಾರಿ ಅದನ್ನು ತಲೆ ಮಾಡಿ ವಿಚಾರ ಮಾಡ್ಕೊಟ್ಟು ಕೊಡುದು. ಆದ್ದರಿಂದ ಉತ್ಥಾನ ಪಾದರಾದ ನಾವು ಸುನೀತಿ, ಅದಕ್ಕೆ ಸುರುಚಿ ಪ್ರೇಯಸಿ ಪತ್ಯು ನೇತರ ಯತ್ ಸುತೋ ಧ್ರುವ, ಸುನೀತಿ ಇತರ ಅಕ್ಕಿಗೆ ಅಷ್ಟು ಬ್ಯಾಡಾಗಿದ್ದಕ್ಕೆ ಇದೆಲ್ಲ ನಮ್ಮ ಹಣೆ ಬಾಗಿ ಇಷ್ಟು ಎಂದು ನೀತಿ ಭಾಳ ನೀತಿ ಹೇಳಿದ್ರೆ ಸಮಾಜ ಕೇಳುವುದಿಲ್ಲ, ಭಾಳ ವಿಚಿತ್ರದ ಸಮಾಜ, ಬರುವುದೇ ಇಲ್ಲ ಯಾರು ಭಾಳ ನೀತಿಯನ್ನು ಧರ್ಮವನ್ನು ಶಾಸ್ತ್ರವನ್ನು ಅಥವಾ ಜೀವನದ ಸಾಧನದ ಕ್ರಮ ವೈರಾಗ್ಯ ಉಪದೇಶ ಮಾಡಿದರು ಯಾವ್ಯಾವ್ಯಾವನು ಬರೋದು. ನಾಳಿನಿಂದ ಎಲ್ಲ ಕಡಿಮೆನೇ ಇದೆ, ಅಲ್ಲ ಅಲ್ಲ ತಪ್ಪಂತಲ್ಲ, ಅದರ ಜೀವನದಾಗ ನೀತಿಯನ್ನು ಪ್ರೀತಿಸುವ ದೃಷ್ಟಿನೇ ಕಡಿಮೆ. ಸುನೀತಿಯ ಮಗ ಧ್ರುವ, ನೀತಿಯನ್ನು ಅವಲಂಬಿಸಿದ ವ್ಯಕ್ತಿಗೆ ಶಾಶ್ವತವಾದ ಸುಖ, ಅದರ ರುಚಿಯನ್ನು ಅವಲಂಬಿಸಿದವರಿಗೆ ತಾತ್ಕಾಲಿಕ ಸುಖ, ಅದೇ ಉತ್ತಮ. ಸುನೀತಿಯ ಸುರುಚಿಯ ಮಗ ಉತ್ತಮ, ಸುನೀತಿಯ ಮಗ ಸುರುಚಿ ಶ್ರೀನಿವಾಸೋ ರಾಜ್ಞ. ಆವಾಗ ಒಂದು ದಿವಸ ಧ್ರುವ ತನ್ನ ತಂದೆ ಉತ್ಥಾನ ಪಾದನ ತೊಡೆಯ ಮೇಲೆ ಕೂಡಬೇಕು ಅಂತ ಬಂದ. ಉತ್ಥಾನ ಪಾದ ತೊಡೆಯ ಮೇಲೆ ಸುರುಚಿಯ ಮಗನನ್ನು ಕೂಡಿಸಿಕೊಂಡಿದ್ದ. ಸುನೀತಿಯ ಮಗ ಬಂದ, ನಾನು ಕೂಡ್ತೀನಿ ಅಂತ ಹಿಂಗೆ ನೋಡಿದ್ಲವಳು, ಅವಳಿಗೆ ಗಾಬರಿಯಾಗಿ ಅವನನ್ನು ತೊಡೆ ಮೇಲೆ ಕೂಡಿಸಿಕೊಳ್ಳಿಲ್ಲ. ಅದಕ್ಕೆ ಇದು ಭಾಳ ಚಂದ ಹಿಂಗದ, ಯಾವುದೇ ನೀತಿ ರುಚಿಯಾಗಿ ಬರಬೇಕು. ಒಬ್ಬರು ಒಂದು ಉದಾಹರಣೆ ಕೊಟ್ಟಾರೆ ಭಾಗವತಕ್ಕೆ ವ್ಯಾಖ್ಯಾನ ಬರೆದವರು, ನಮ್ಗೆ ನಿಮಗೆ ಒಂದು ಜಡ್ಡ ಆಗಿದೆ ರೋಗ, ಅನ್ನ ನೋಡಿದರೆ ತಿನ್ನಬಾರ್ದು ಅಂತ ಅನ್ನಿಸ್ತದೆ, ಅಯ್ಯೋ ಅನ್ನ ಯಾಕೋ ವಾಕರಿಕೆ ಆಗಿದೆ ಹಂಗಾಗಿದೆ ಅಂತ.
ಡಾಕ್ಟರ್ ಅಂತಾರೆ ಇಲ್ಲ ಅವ್ರು ದಿನ ಇಷ್ಟು ಅನ್ನ ಉಣ್ಲಿಕ್ಕೆ ಬೇಕು, ಇಂಟೇಕ್ ಫುಡ್ ಇಷ್ಟು ಹೋಗಬೇಕು, ಇಲ್ಲಾಂದ್ರೆ ಅಶಕ್ತನ ವೀಕ್ನೆಸ್ ಬರ್ತದೆ, ಅವ್ರು ಉಣ್ಬೇಕು ದಿನ ಇಷ್ಟು ಉಣ್ಲೇಬೇಕು ಅಂತ ಡಾಕ್ಟರ್ಸ್. ಅವಂಗಾರೆ ನನಗೆ ಅನ್ನ ನೋಡಿದ್ರೆ ಯಾಕೋ ಒಂಥರ ಆಗುತ್ತೆ ನಾನು ಒಲ್ಲೆ ಅಂತ ಅವನು. ಆವಾಗ ವೈದ್ಯ ಹೇಳ್ತಾರೆ ಹಿಂಗಂತಾರೆ, ಹಂಗಾರೆ ಹಿಂಗೆ ಮಾಡ್ರಿ, ಅನ್ನ ನೇರವಾಗಿ ನೋಡಿದರೆ ಅವ್ರಿಗೆ ಯಾಕೋ ಅದನ್ನ ಬಗ್ಗೆ ಅಸಹ್ಯತನ ಜುಗುಪ್ಸ ಹುಟ್ಟದ. ಅನ್ನದ ದಶಾವತಾರಗಳವ, ಇಡ್ಲಿ ದ್ವಾಸೆ ಎಲ್ಲ ಅನ್ನದ ದಶಾವತಾರ. ಅದೇ ಒಂದು ಅರಶಿನ ಪುಡಿ ಹಾಕಿರಿ ಅದು ಚಿತ್ರಾನ್ನ, ಕೊಬ್ಬರಿ ಹಾಕಿದ್ರೆ ಅದನ್ನು ಇನ್ನೊಂದು ಯಾವುದು, ಖಾರ ಪುಡಿ ಹಾಕಿದ್ರೆ ಅದು ಪುಳಿಯೋಗರ, ಕೇಸರಿ ಪುಡಿ ಹಾಕಿ ಸಕ್ಕರೆ ಹಾಕಿರಿ ಅದು ಕೇಸರಿ ಭಟ್, ಎಲ್ಲ ಒಂದೇ ದಶಾವತಾರಗಳಿವೆ ಎಲ್ಲ ಅನ್ನದ್ದು. ಬಣ್ಣ ಬದಲು ಮಾಡಿರಿ, ರೂಪ ಬದಲು ಮಾಡಿರಿ, ಹೋಗ್ತದೆ. ಹಿಂಗಾಗಿ ನಮಗೂ ನಿಮಗೂ ಅದಕ್ಕೆ ನಮ್ಮ ಸಂಸ್ಕೃತಿಯೊಳಗೆ ಮೇಲೆ ಮೇಲೆ ಹಬ್ಬ ಹುಣ್ಣಿಮೆ ನವರಾತ್ರಿ ದೀಪಾವಳಿ ಶಿವರಾತ್ರಿ ಮಹಾರಾತ್ರಿ ಇವೆಲ್ಲ ಯಾಕೆ ಬರ್ತಾವೆ ಮೇಲೆ ಮೇಲೆ? ಏನಲ್ಲ, ನಮಗೆ ಧರ್ಮ ಅಂಬೋ ಅನ್ನ ಉಣ್ಲಿಕ್ಕೆ, ನೀತಿ ಎಂಬುವ ಅನ್ನ ಉಣ್ಲಿಕ್ಕೆ, ತತ್ವ ಅಂಬೋ ಅನ್ನ ಉಣ್ಲಿಕ್ಕೆ ಬ್ಯಾಸ. ಆವ ರೋಗವು ನನಗೆ ದೇವಧನ್ವಂತರಿ. ಅದಕ್ಕೆ ನನಗೆ ಯಾಕೋ ಹರಿಮೂರ್ತಿ ಕಾಣಿಸೋ ಎನ್ನ ಕಂಗಳಿಗೆ ಆವ ರೋಗವು ನನಗೆ ದೇವಧನ್ವಂತರಿ ಅಂತ ಕೇಳಿದ ಹಂಗೆ ನನಗೆ ಏನೋ ಬೇಡ. ಅದಕ್ಕಿಂತ ಒಂದು ಬೇರೆ ಬೇರೆ ಆ ಅನ್ನಕ್ಕೆ ವಿವಿಧ ರೂಪವನ್ನು ಕೊಟ್ಟಂತೆ ನಮಗೆ ನಮ್ಮ ಸಂಸ್ಕೃತಿಯೊಳಗೆ ಅದಕ್ಕೆ ಭಾಗವತ ಬೇರೆ ಒಂದು ಹಬ್ಬ ಹುಣ್ಣಿಮೆ ಮತ್ತೊಂದು ಏನಾದರೂ ಒಂದು ರೂಪ ಕೊಟ್ಟು ನಮಗೆ ಒಟ್ಟು ಆ ದೇವರು ಆ ಧರ್ಮ ಆ ನೀತಿ ಆ ಸತ್ವ ಆ ಮಾರ್ಗದೊಳಗೆ ನಾವು ಮುಂದುವರಿಯುವಂತೆ ಇದಕ್ಕೆ ಇದನ್ನು ಮಾಡಿಕೊಟ್ಟಿರ್ತಕ್ಕಂಥ ಉಪಾಯಗಳು ಅನ್ನುವಂಥ ದೃಷ್ಟಿಯೊಳಗೆ ಅದಕ್ಕೆ ನೀತಿ ರುಚಿಯಾಗಿ ಬರಬೇಕು ಸಮಾಜಕ್ಕೆ. ಅದಕ್ಕೆ ನೀತಿಯನ್ನು ರುಚಿಯಾಗಿ ಕೊಡಬೇಕು. ಭಾರಿ ಚಂದ ಇರ್ತಾರೆ ವಿಷಯ ಅದೇ, ನೀತಿಯನ್ನೇ ನೀತಿಯನ್ನು ನೀತಿಯಾಗಿ ಹೇಳಿದರೆ ಸಮಾಜ ಸ್ವೀಕಾರ ಮಾಡಲಿಕ್ಕೆ ಅಸಮರ್ಥ ಆಗಿದೆ. ಆದರೆ ಅದೇ ನೀತಿಯನ್ನು ರುಚಿಯಾಗಿ ಹೇಳಬೇಕು. ಇದೇ ಪಂಚತಂತ್ರದ ಜೀವಾಳ. ಮಕ್ಕಳಿಗೆ ಉಪದೇಶ ಮಾಡಬೇಕಾಯಿತು, ಅವ್ನು ಹೇಳಿದೆ ಏನಪ್ಪ ಹಂಗೆ ಹೇಳ್ತೀನಿ ಅಂತ, ನಾನು ಕಥೆ ರೂಪದಿಂದ ಹೇಳ್ತೀನಿ ನೀವು ಕಲಿ ಮಾಡಬೇಡ್ರಿ ಅಂತ. ಅದಕ್ಕೆ ಕಥೆಯ ರೂಪದಿಂದ ನೀತಿಯನ್ನು ಒಬ್ಬ ರಾಜನ ಮಗನಿಗೆ ಉಪದೇಶ ಮಾಡಿ ಅವನು ಪರಿವರ್ತನೆ ಮಾಡಿದ, ಅದಕ್ಕೆ ನಾವು ಪಂಚತಂತ್ರ ಅಂತ ಹೇಳ್ತೀವಿ. ಹಂಗೆ ಒಬ್ಬ ರಾಜ ಇದ್ದ, ಅವ ಹಣ್ಣು ತಾವು ತೊಗೊಂಡು ಬಂದ, ಸೇಬು ಹಣ್ಣು ಬೇಕಾಗ್ತಿತ್ತು, ದಿನ ಅವ್ನು ತಿನ್ನಬೇಕು ಅಂತ ಹೇಳ್ಯಾರ. ಯಾಕೆಂದರೆ ಅವ್ರಿಗೆ ಡಾಕ್ಟರ್ಸ್ಗೆ ಗುಡ್ಡು ಬಾಯಿ ಹೇಳಿಕ್ ಬರ್ತದಂತ, ಸೇಬು ತಿಂದ್ರೆ ದಿನ ಒಂದೊಂದು ಅಂತ ಅದೋ ಆರ್ಟಿಕಲ್ ಓದಿದ ಡಾಕ್ಟರ್. ಅವ ರಾಜ ಸೇಬು ತರಿಸಿದ್ದ, ಸೋವಿ ತಂದಿದ್ದೇವೆ ಕಡಿಮೆ ಬೆಲೆಯಲ್ಲಿ ತಂದಿದ್ದೇವೆ ಅಂದರೆ ರಾಜಕ್ಕೆ ಸಂತೋಷ ಆಗ್ತದೆ ಅಂತ ತಿಳ್ಕೊಂಡು ಮಂತ್ರಿ 10 ರೂಪಾಯಿಗೆ ಒಂದು ತಂದಿದ್ದರು, ಇದು ತುಂಬ ಒಳ್ಳೆ ಚೀಪಾಗಿ ತಂದಿದ್ದೇನೆ 5 ರೂಪಾಯಿಗೆ ಅಂತ ಹೇಳಿದ. ಯಾಕೆ ರಾಜ ಸಂತೋಷ ಆಗಲಿ ಅಂತ ಎತ್ತಿ ಹೋಗಿದ ರಾಜ ಅದನ್ನ. ಇಂಥ ರಸ್ತಾಕ ಮಾಲು ಸಸ್ತೇಮೆ ಅಂತಂದಂಗೆ, ಯಾರೋ ರಸ್ತಾದ ಮಾಲು ತೊಗೊಂಡು ಬಂದು ಮಗನೇ ಇಂಥ ತಿಂತೀನಿ ಏನು ನಾನು ಅಂತಂದ. ಗಾಬರಿ ಆತದು, ಅದು ಹೊಸ ಮಂತ್ರಿ ಇತ್ತದು, ಹಳೆ ಮಂತ್ರಿನ ಜಗಾದಿಂದ ಸರಿಸಿ ಹಿಂಗೆ ಮೇಲೆ ಮೇಲೆ ಚೇಂಜ್ ಆಗ್ತಿರ್ತಾವಲ್ಲ ಅವೇನು ಅವರವ್ರ ಪೋರ್ಟ್ಫೋಲಿಯೋ ಹಂಗೆ ಚೇಂಜ್ ಆಗಿ ಬಂದಿದ್ದೀವ. ಅದಕ್ಕೆ ಹಿಂಗಾಯ್ತು ಹಿಂಗೆ ಬೈದರು ಅಂತ ದಡ್ಡ ತಾಯಿಲ್ಲ ಹಣ್ಣು ಅವನ್ನೆಲ್ಲ ಅವನೇ ಎಣ್ಣೆ ಹೆಚ್ಚು ಒರೆಸಿದ. ಅದೇ ಸೇಬು ಅಕ್ಕೊಂದು ಕೆಂಪು ಕಾಗದ ಸುತ್ತಿದ. ಮಹಾರಾಜ್ ಇದು ನಾವು ಸ್ಪೆಷಲ್ಲಾಗಿ ನಾವು ಇದನ್ನು ಕಾಶ್ಮೀರದಿಂದ ತರಿಸಿದ್ದೇವೆ, ಇವು 150 ರೂಪಾಯಿಗೆ ಹೊಂದಿವು ಹಣ್ಣು ಇಂಥವ ಹಂಗಾರೆ ಭಾರಿ ಭಾರಿ ಹಣ್ಣು ಇರಬೇಕು ಅಂತ. ಅದೇ ಹಣ್ಣೇ ಸ್ವಲ್ಪ ಬಣ್ಣ ಹಚ್ಚಿ ಎಣ್ಣೆ ಹಚ್ಚಿದೆ ತಿಕ್ಕಿದೆ ಹೊಳಿ ಹಂಗೆ ಮಾಡಿ ಮತ್ತು ಅವನು ಕೆಂಪು ಕಾಗದ ಸುತ್ತಿಕೊಂಡು ಬಂದ. ಹಿಂಗೆ ಸಮಾಜಕ್ಕೆ ಇದು ಹುಚ್ಚುತನ ಆಗುತ್ತೆ, ಬೆಲೆಯುಳ್ಳದ್ದು ಒಂದು ಸ್ವೀಕಾರ ಮಾಡ್ತಾರೆ, ಅದಕ್ಕೆ ರುಚಿಯಾಗಿ ಕೊಡ್ಬೇಕು ನೋಡಿ. ಇದು ಕಾಶ್ಮೀರದ ಸೇಬು ಇವು ಭಾಳ ತುಟ್ಟಿ ಅಲ್ಲಿ ಬೆಳೆದಿರ್ತಾರೆ ಅಂಥೇಳಿ ಕೆಂಪು ಕಾಗದ್ದಾಗ ಅದನ್ನು ಕೆಂಪು ಕೆಂಪು ಕಾಗದ ಸುತ್ತಿ ಅದನ್ನು ಕೊಟ್ಟರೆ ಅದೇ ಹಣ್ಣೆ. ಹಂಗೆ ನೀತಿಯನ್ನೇ ರುಚಿಯಾಗಿ ಕೊಡಬೇಕು, ಸಮಾಜ ಸ್ವೀಕಾರ ಮಾಡ್ತದೆ. ನೀತಿ ನೀತಿಯಾಗಿ ಬಂದರೆ ಅದನ್ನು ಸ್ವೀಕಾರ ಮಾಡುವಷ್ಟು ಮನೋಭೂಮಿಕ ಮನುಷ್ಯರ ಸಿದ್ಧಿರುವುದಿಲ್ಲ. ಇದೇ ಕಸಿ ಇದನ್ನು ಸುರುಚಿ ಹೇಳ್ತಾಳೆ. ಏ ಹುಚ್ಚ, ನನಗೆ ಅನ್ನಿಸ್ತಾನ ರಾಜ ನಾ ಸುರುಚಿ, ಅದಕ್ಕೆ ನನ್ನನ್ನು ಅವಲಂಬಿಸುವ ಯಾವ ಉತ್ಥಾನ ಪಾದ. ನಿನಗೆ ಈ ಸ್ಥಾನ ಬೇಕಾಗಿದ್ದರೆ ಗರ್ಭೇತ್ವಂ ಸಾಧಯ ಆತ್ಮಾನಂ ಯದಿಚ್ಛಸಿ ವರಾಸನಂ. ಈ ಉನ್ನತ ಸ್ಥಾನ ನನ್ನ ಹೊಟ್ಟೆಗೆ ಹುಟ್ಟಿವ, ಆರಾಧಯ ಅಧೋಕ್ಷಯ ಪಾದ ಪದ್ಮಂ ಹೋಗ್ ಅಂತ ಕಳ್ಳಿ ತಳ್ಳಿದ ಕೂಡಲೇ ಬಂತು ಹುಡುಗ. ಮಾತು ಸಪತ್ನ ಸ ದುರುಕ್ತಿ ವಿದ್ಧ. ಆ ಮಾತು ಮಗುವಿನ ಮನಸ್ಸಿಗೆ ಬಹಳ ನೋವು, ಒಳ್ಳೆ ದೀರ್ಘವಾದ ಶ್ವಾಸೋಚ್ಛ್ವಾಸ, ಬಿಚ್ಚುತ್ತಾ ಇದ್ದಾನೆ ಅಳ್ತಾ ಇದ್ದಾನೆ ಬಂದ. ಆದರೆ ಅದು ಸುನೀತಿಯ ಮಗ, ಸುನೀತಿಯ ಮಗ. ತಾಯಿ ಕೇಳಿದ್ಲು
ನಿನಗೇನಾಯ್ತು, ಯಾಕೆ ಕಳಿಸ್ತಾ ಇದ್ದೀನಿ? ಬಾಯಿ ಬಿಡಲಿಲ್ಲ, ಕಾರಣ ಹೇಳಿಲ್ಲ. ನಾ ಹೇಳಬೇಕು, ತಂದಿ ನನ್ನನ್ನು ತೊಡೆ ಮೇಲೆ ಕೂಡಿಸಿಕೊಳ್ಳಿಲ್ಲ ಅಂತ ನಾನು ಹೇಳಬೇಕು. ನನ್ನ ತಾಯಿಗೆ ತಂದಿ ಮೇಲೆ ಸಿಟ್ಟು ಬರ್ತದೆ, ಸುರುಚಿ ಮೇಲೆ ಸಿಟ್ಟು ಬರ್ತದೆ. ಹಾಗೆ ಇನ್ನೊಬ್ಬರನ್ನ ಸಿಟ್ಟಿಗೆ ಎಬ್ಬಿಸೋದು ನನ್ನ ಕರ್ತವ್ಯ ಅಲ್ಲ, ನಮ್ಮ ತಾಯಿ ಸಿಟ್ಟಿಗೆ ಎಬ್ಬಿಸಬಾರ್ದು ಅಂತ ಈ ಸುನೀತಿಯ ಮಗ ಹೇಳಿದೆ. ಧ್ರುವ ಯಾರು ಹೇಳಿದರು? ತತ್ ಪೌರಮುಖಾತ್ ನಿತಾಂತಂ ನಿಶಮ್ಯ. ಅವಾಗಂದು ಹೇಳಿದ ತಾಯಿ ಕೇಳ್ತಾ ಕಾರಣ ಸುನೀತಿ, ಅದು ನೀತಿಯ ಮಗ ಹೇಳಿಲ್ಲ ಧ್ರುವ. ಆವಾಗ ನಾಗರಿಕರು ಹೇಳಿದರು, ನಾವು ಹೇಳ್ತೀವಿ ಕೇಳು, ಹಿಂಗೆ ಮಾಡಿದವ ಉತ್ಥಾನ ಪಾದ, ಅದಕ್ಕೆ ಈ ಮಗು ಮನಸ್ಸಿಗೆ ನೋವಾಗಿದೆ, ಅದನ್ನ ಹೇಳ್ತಾ ಇಲ್ಲ, ಅದು ಹೇಳ್ತಾ ಇಲ್ಲ, ನಾವು ಹೇಳ್ತೀವಿ ಅಂತ. ಆಕೆ ಕೇಳಿದ ಮೇಲೆ ಅಲ್ಲಿ ಸಿಟ್ಟು ಬಂತೇನು ಅಂತ. ಹ್ಞೂ ಹ್ಞೂ, ಸಿಟ್ಟೆ ಬರಲಿಲ್ಲ ಆಕೆಗೆ. ಮಗ ಹೇಳ್ತಾರೆ, ಮಾ ಅಮಂಗಲಂ ತಾತ ಪರೇಶು ಮಂಸ್ಥ. ನಮಗೆ ಇನ್ನೊಬ್ಬರು ಕೆಟ್ಟ ಮಾಡ್ಯಾರ ಅಂತ ನಾವು ಅವರಿಗೆ ಕೆಟ್ಟದ್ದನ್ನು ಆಗಲಿ ಅಂತ ಎಂದೂ ಬಯಸಬಾರ್ದಪ್ಪ, ಎಂದೂ ಬಯಸಬಾರ್ದು. ಅದಕ್ಕೆ ಸತ್ಯಂ ಸುರುಚ್ಯ ಅಭೀತಂ ಭವಾನ್ ಮೇ ಯತ್ ದುರ್ಭಗಾಯ. ಖರೆ ಅದ, ನನ್ನ ಹೊಟ್ಟೆಯೊಳಗೆ ನೀ ಹುಟ್ಟಿ, ಅದಕ್ಕೇನು ಮಾಡಲಿಕ್ಕಾಗ್ತದೆ? ಇದಕ್ಕೆಲ್ಲ ನಮ್ಮ ಕರ್ಮ, ಅವಳದೇನು ತಪ್ಪಲ್ಲ, ಯಾರ್ದೂ ತಪ್ಪಲ್ಲ ಅಂತ ದೊಡ್ಡ ಉಪದೇಶ ಮಾಡಿದ್ರು. ಆದರೆ ಇಷ್ಟೇ, ಅವಳು ಹೇಳಿದ ವಾಕ್ಯದೊಳಗೆ ಒಂದು ಮಹತ್ವದ ಅಂಶ ಇದೆ. ಆರಾಧಯ ಅಧೋಕ್ಷಜ ಪಾದಪದ್ಮ. ಭಗವಂತನ ಉಪಾಸನೆ ಮಾಡು ಅಂತ ಹೇಳಲ್ಲ, ಅವಶ್ಯವಾಗಿ ಮಾಡೋದು ಅಂಥೇಳಿ ಅವಶ್ಯವಾಗಿ ಹೋಗು, ನಾನು ಸಂತೋಷದ. ನಿನ್ನ ಜೊತೆಗೆ ನಾ ಇರುವುದಿಲ್ಲ, ಆದರೆ ದೇವರು ಇರ್ತಾನೆ ಯಾವಾಗಲೂ ಎಲ್ಲರ ಜೊತೆಗೆ. ಹೋಗು ನೀನು, ಅವಶ್ಯವಾಗಿ ಹೋಗು, ಇದು ನೀತಿ. ದೇವರು ಯಾವಾಗಲೂ ಇರ್ತಾನೆ ಅನ್ನೋ ಧೈರ್ಯದಿಂದ ಅದನ್ನು ಕಳಿಸ್ತಾ ಇದ್ದಾಳೆ. ಅದಕ್ಕೆ ಹೊಂಟಿತು ದುಃಖ. ಅವ ಧ್ರುವ ಕಾಡಿಗೆ ಹೊರಟ, ಹಾದಿಯೊಳಗೆ ನಾರದರು ಭೇಟಿ ಆಗ್ತಾರೆ. ನಾರದರು ಆ ಮಗುವಿನ ತಲೆ ಮೇಲೆ ಕೈ ಕೇಳಿದರು, ನಿನಗೆ 5 ವರ್ಷ, ಎಲ್ಲಿ ಹೊಟ್ಟಿದ್ದಿ ನೀನು ಅಂತ. ನಾನು ಕಾಡಿಗೆ ಹೊಂಟಿದ್ದೇನೆ ಅಂತ. ಎದಕ್ಕೆ? ನಮ್ಮ ಮಲತಾಯಿ ನನಗೆ ಬಿರ್ಸಿ ಮಾತಾಡಿದ್ಲು, ಅದಕ್ಕೆ ನಾನು ಹೊಂಟಿದ್ದೇನೆ ಅಂತ. ನಕ್ಕ ಮಾನ ಅಂದರೆ ಏನು, ಅವಮಾನ ಅಂತ ಎದಕ್ಕಂತಾರೆ ಎಂಬುದು ತಿಳಿಯುವಷ್ಟು ವಯಸ್ಸು ನಿಂದಲ್ಲ. ಸುಮ್ಮ ಬಿಟ್ಟುಬಿಡ, ಅವೆಲ್ಲ ಏನು ಮಾಡ್ತೀವಿ? 5 ವರ್ಷಕ್ಕೆ ಮಾನ ಅವಮಾನ ಇದನ್ನು ವಿಭಾಗ ಮಾಡುವಷ್ಟು ತಿಳುವಳಿಕೆ ಇರುವುದಿಲ್ಲಪ್ಪ. ಇವೆಲ್ಲ ತುಂಬ ಏನು ಮಾಡ್ತೀವಿ? ಹೋಗಿ ಸೀದಾ. ಅದು ಅಲ್ಲೇ ಕಾಡ ಪಶುಗಳು ಹಿಂಸ, ಅದರಿಂದ ಜೀವನಕ್ಕೆ ಭಯ ಅದ, ತಿರುಗಿ ಹೋಗು, ಉಪವಾಸ ವನವಾಸ, ತಿರುಗಿ ಹೋಗು ಅಂದರು. ಧ್ರುವ ಅಂದ ನಾರದರ, ಒಳ್ಳೆ ಧರ್ಮ ಮಾರ್ಗಕ್ಕೆ ನಾವು ಹೋಗ್ತೀವಿ ಅಂದರೆ ಅವಶ್ಯವಾಗಿ ದೇವರಿದ್ದಾನೆ ಸಂರಕ್ಷಣೆ ಮಾಡ್ತಾನೆ ಅಂತ ಪ್ರೋತ್ಸಾಹ ಮಾಡಬೇಕು. ಹೇ, ಅದನ್ನೇನು ಮಾಡ್ತೀನಿ ಅಂತ. ಯಾರೋ ಒಂದು ನನಗೆ ಆಚಾರ, ಇದ್ಯಾಕೋ ಇದು ನೌಕರಿ ಬೇಡ, ಸ್ವಲ್ಪ ಏನೋ ಸ್ಪಿರಿಚುವಲ್ ಆಗಿ ಆಧ್ಯಾತ್ಮಿಕವಾಗಿ ಜೀವನದಾಗ ಒಂಥರ ಸಾಧನೆ ಮಾಡ್ಬೇಕಂತ ಅನಿಸಿದ ಅಂತ ಒಬ್ಬ 30 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ಬಂದು ಹೇಳಿದರೆ, ಅದ್ಯಾಕೆ ನಾವ ಈ ಮಾರ್ಗಕ್ಕೆ ಬಂದು ಒದ್ದಾಡ್ಲಿಕ್ಕೆ ಹತ್ತೀವಿ, ನೀ ಯಾಕೆ ಮತ್ತೆ ಬರ್ತೀವಿ? ಹಿಂಗೆ ಹೇಳುವ ಮಂದಿನೇ 100ಕ್ಕೆ 100 ಅದ. ಹಿಂಗೆ ಅಂತಾರೆ, ಹಿಂಗೆ ಅನ್ನು. ಏ, ನಾವು ಗುರುಕುಲ ಕಲೀಲಿಕ್ಕೆ ಹೋದ್ವಿ, ಶಾಲೆ ಕಲಿಯೋದು ಬಿಟ್ಟು ಓಡಿ ಹೋದ್ವಿ. ಮೊನ್ನೆ ಅಂದರೆ ಯಾವುದಕ್ಕೆ ಶಾಲೆ ಕಲಿ ಹೋದ್ರಿ? ಅಲ್ಲಿ ಏನು ಅದರಿಂದ ಏನಾಗೋದು? ಹೊಟ್ಟೆ ಏನು ತುಂಬ್ತದೆ? ಅದೇ ನಹಿ ನಹಿ ರಕ್ಷತಿ ದುಃಖೀಕರಣ ಇದ್ದಂಗೆ ಏನು ಹೊಟ್ಟೆ ಹಾಕ್ತದೆ? ಈ ಶಾಸ್ತ್ರ ಆಯ್ತು ನೋಡಿ ಏನು ಮಾಡ್ತೀರಿ ಅಂತ. ಯಾವಾಗಲೂ ನೀತಿ ಮೇಲೆ ಜನರಿಗೆ ವಿಶ್ವಾಸ ಕಡಿಮೆ, ರುಚಿ ಮೇಲೆ ವಿಶ್ವಾಸ ಹೆಚ್ಚು. ಅದಕ್ಕೆ ಅದರ ನೀತಿ ಹೇಳ್ತು, ದೇವರಿದ್ದನ್ನು ಸಂರಕ್ಷಣೆ ಮಾಡೋ, ನಾವು ಯಾರು ನಿನ್ನ ಸಂರಕ್ಷಣೆ ಮಾಡೋರು, ಹೋಗು ಅಂತ. ನಾರದರು ಪರೀಕ್ಷೆ ಮಾಡಲಿಕ್ಕೆ, ಅಲ್ಲೋ ನಿನಗೆ ಏನು ಮಾನ ಅಂದರೆ ಅವಮಾನ ಏನು, ಇದರ ವಿಂಗಡಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ತಿರುಗಿ ಹೋಗಿ, ಸುಮ್ಮನೆ ಏನು ಮಾಡ್ತೀರಿ ಅಂತ. ನಾರದರ ಧರ್ಮಕ್ಕೆ ಧರ್ಮ ಮಾಡಿದಾಗ ಹೋಗ್ತೀನಿ ಅಂದವ್ರಿಗೆ, ನಿಮ್ಮನ್ನೆಲ್ಲ ಸಂರಕ್ಷಣೆ ಮಾಡಿದವರು ಯಾರು? ದೇವರು. ನನ್ನನ್ನು ಅವನೇ ಸಂರಕ್ಷಣೆ ಮಾಡ್ತಾನೆ. ಸಂರಕ್ಷಿತ ರಕ್ಷತಿ ಯೋ ಹಿ ಗರ್ಭೆ. ಗರ್ಭದಾಗಿದ್ದಾಗ ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ಇಂದ್ರಿಯಗಳನ್ನು ಕೊಟ್ಟು ನಮ್ಮನ್ನು ಕಾಪಾಡಿ ಬೆಳೆಸಿದವನು ಯಾರು? ಅವನೇ ಮುಂದೂ ಕಾಪಾಡ್ತಾನೆ. ಅದಕ್ಕೆ ಯಾಕೆ ನಾರದರೆ ಹಂಗೆ ತಪ್ಪಂತೀರಿ ಅಂತಂದ. ಅಂದ ಕ್ಷಣಕ್ಕೆ ನಾರದರು ಏನಿಲ್ಲ, ಭಾಳ ಸಂತೋಷ ಆಯ್ತು ಅಂಥೇಳಿ ಅವನಿಗೆ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶ ಮಾಡಿ ಮಾಡುವ ಕ್ರಮ ಸಾಧನೆ ಮಾಡುವ ದೃಷ್ಟಿ. ಪ್ರಾಮಾಣಿಕತೆ ಪರಿಶ್ರಮ ನಿಷ್ಠಾ ಇದ್ದರೆ 6 ತಿಂಗಳದಾಗ ದೇವರು ಸಿಗ್ತಾನೆ. ಲೈಟಾಗಿ ತೊಗೊಂಡಿದ್ದರೆ ಆ 60,000 ಜನ್ಮ ಅದು ಸಿಗುವುದಿಲ್ಲ ದೇವರು. ನಾವು ಎಷ್ಟೇ ಸಾಲಿ ವರ್ಷಾನುಗಟ್ಟಲೆ ಅಟೆಂಡ್ ಆಗಿವೆ ಅಂತ ಯಾರು ಮಾರ್ಕ್ಸ್ ಹಾಕುವುದಿಲ್ಲ. ಆದರೆ ಪರಿಪಕ್ವತಾ ಅಧ್ಯಯನದೊಳಗೆ ಎಷ್ಟು ಬಂದದ ಅದು ನಮ್ಮ ಜೀವನದಾಗ ಎಷ್ಟು ಬಂದದ ಅದಕ್ಕೆ ಮಾರ್ಕ್ಸ್ ಸಿಗುವುದು.
ಹಂಗೆ ಧ್ರುವನ ಜೀವನದೊಳಗೆ ದೇವರ ಒಲುಮೆ, ಅವನ ವಂಶದ ಮುಂದುವರಿಯುವಿಕೆ, ಇದೆಲ್ಲ ಉತ್ಥಾನಪಾದ ಮಂದಿ. ಅದು ಹೆಂಗೆ ನಾವು ತಪ್ಪುತ್ತೀವಿ ಅನ್ನಕ್ಕೆ ಧ್ರುವ ಒಂದು ತಪ್ಪಿದ. ಅವನೇ ಹೇಳ್ತಾನೆ, ಅಲ್ಲ ದೇವರೇ ಇದ್ದಾಗ ಏನೋ ಒಂದು ಮ್ಯಾಲ ಹೈಯೆಸ್ಟ್ ಪೋಸ್ಟ್ ಕೊಡುವಂತ ಬೇಡಿದೆ, ಏನು ಫಲಿತಿದ್ದು ಅಂತ. ನನಗೊಂದು ಮಂತ್ರಿ ಪದ ಕೊಡುವಂತ ಬೇಡಿದೆ ಹಂಗಿದೆ, ಅಲ್ಲ ಹೈಯೆಸ್ಟ್ ಪೋಸ್ಟ್ ನನಗೆ. ದೇವರೇ ಇದ್ದಾಗ ಏನು ಕಡಿಮೆ ಇತ್ತು ಕೊಡಲಿಕ್ಕೆ, ಅವಾಗ ಸಮರ್ಥ ಇದ್ದ. ಒಂದು ಸುಭಾಷಿತ, ಕೌಪೀನ ಆಚ್ಛಾದನ ಪ್ರಾಯ ವಾಂಛ ಕಲ್ಪದ್ರುಮಾದಪಿ ಜಾಯತೆ ಯದ ಅಪುಣ್ಯಾನ ಸೋಪರಾಧ ಸ್ವದೋಷಜ. ದೇವರು ಒಲ್ದಾಗ ಕಲ್ಪವೃಕ್ಷದ ಮುಂದೆ ಹೋಗಿ ನೀವು ಏನು ಬೇಡ್ತೀರಿ ಅದನ್ನು ಕೊಡುವ ಕಲ್ಪವೃಕ್ಷದ ಮುಂದೆ ಏನಿಲ್ಲ, ಒಂದು ಕೌಪೀನ ಕೊಡು ಅಂತ. ಕೌಪೀನ ಅದೇ ಕಫನ್ ಅಂತ ಆಯಿತು ಮುಂದೆ ಉರ್ದುದೊಳಗೆ. ಕೌಪೀನ ಅಂತದೇನಿದೆ, ಕೌಪೀನ ಆಚ್ಛಾದನ ಪ್ರಾಯ, ಒಂದು ಕೌಪೀನ ಕೊಡ್ರಿ ಅಂತ ಕೇಳಿದರೆ ಬೆಲ್ಲಾ ಚಾಚಾ ಮನೆಗೆ ಹೋಗಿ ಏನಿಲ್ಲ ನಮಗೊಂದು ಒಂದು ಎಂಟನೇ ಕೊಡ್ರಿ ಅಂತ ಕೇಳಿದಾಗ ಕೇಳಿದವ್ರು ನಮಗೆ ಅವಮಾನ ಆಗಲಿಕ್ಕಿಲ್ಲ, ಕೊಡೋರಿಗೆ ಅವಮಾನ ಆಗ್ತದೆ. ಅಂಥ ದೇವರು ಸಿಕ್ಕಾಗ ಬೇಡಿ ಒಂದು ಏನು ನಿನ್ನ ಅನುಗ್ರಹ ಸಾಕು ಅಂತ ಕೇಳೋದು ಬಿಟ್ಟು ನನಗೂ ಒಂದು ಯಾವುದೋ ನಿಗಮ ಮಂಡಳಿ ಅಧ್ಯಕ್ಷ ಕೊಟ್ಟಂಗೆ ಒಂದು ಹೈಯೆಸ್ಟ್ ಪೋಸ್ಟ್ ಕೊಡು ಅಂತ ಏನು ಹುಚ್ಚುತ್ತಾಗಿ ಕೇಳಿದ್ದು ನಾನು ಅಂತ. ಇಲ್ಲಿ ಜೀವನ ಅರ್ಥನೆ ಇವ ತಪ್ಪಿದ ಪ್ರಹ್ಲಾದ ಅದನ್ನು ತಿದ್ದುಕೊಂಡ. ಹಂಗೆ ಜೀವನದಾಗ ದೇವರೇ ಸಿಕ್ಕಾಗ ದೇವರಿಂದ ಬೇಡಬಾರ್ದು, ದೇವರನ್ನೇ ಬೇಡಬೇಕು. ದುರ್ಯೋಧನ ದೇವರಿಂದ ಬೇಡಿದ, ಅರ್ಜುನ ದೇವರನ್ನೇ ಬೇಡಿದ, ಸಮಸ್ತವನ್ನು ಪಡೆದ ಅನ್ನುವ ಒಂದು ಸಾಂಕೇತಿಕವಾಗಿ ಧ್ರುವ ಅವನು ಪಶ್ಚಾತ್ತಾಪ ಪಡ್ತಾನೆ. ದೇವರನ್ನೇ ಬೇಡಬೇಕು, ನಾವು ತಪ್ಪಿಸ್ತೀವಿ. ಜೀವನದ ದೇವರಿಂದ ಬೇಡುವ ಪ್ರವೃತ್ತಿಗಿಂತ ಭಗವಂತನನ್ನೇ ಪಡೆಯುವ ದೊಡ್ಡ ಪ್ರವೃತ್ತಿ, ಅದು ನೀತಿಯಿಂದ ಬರಬೇಕಾದದ್ದು. ಸ್ವಲ್ಪ ಈ ಸಂಪ್ರದಾಯದಿಂದ ಹೆಂಗೆ ಬಂತು ಅಂತ ಹೆಂಗೆ ತಿಳಿಸ್ತಾ ಅದು ಇದೇ ಉತ್ಥಾನ ಪಾದ. ದೇವರ ಮಹತ್ವನೋ ಆ ಧ್ರುವ ಪದವಿ ಮಹತ್ವದ್ದು, ಇದು ಉತ್ಥಾನ ಪಾದ ಧ್ರುವ ಪದವಿ ಮಹತ್ವದ್ದು ಅಂತ ಅದನ್ನು ಪಡೆದ. ದೇವರು ಮತ್ತೆ ಮರಿಯಾಗಿ ಹೋಗ್ಬಿಟ್ಟ, ಇದೇ ಉತ್ಥಾನ ಪಾದ. ಇದೇ ವಂಶದಾಗ ಜ್ಞಾನ ಮುಖ್ಯನೋ ಕರ್ಮ ಮುಖ್ಯನೋ, ಹೇ ಕರ್ಮನೇ ಮುಖ್ಯ ಅಂದ ಅವ ಪ್ರಾಚೀನ ಬರಿ. ಆಸ್ತಿಕ್ತ ನಾಸ್ತಿಕ್ತ, ಆಸ್ತಿಕತೆ ಮುಖ್ಯ ಅದನ್ನು ಬಿಟ್ಟ, ನಾಸ್ತಿಕತೆ ಮುಖ್ಯ ಅಂದ ಪೃಥ್ವರಾಜ, ಆಸ್ತಿಕತೆ ಮುಖ್ಯ ಅಂದ ಪೃಥ್ವರಾಜ. ಅವ ವೇನ ವೇನ ನಾಸ್ತಿಕತೆಯ ಪ್ರತೀಕ, ಪೃಥು ಆಸ್ತಿಕತೆಯ ಪ್ರತೀಕ, ಪ್ರಾಚೀನ ಬರಹಿ. ಇದು ಬರೋಬ್ಬರ ಇದೇ ಉತ್ಥಾನ ಪಾದದ ಮೆಂಟ್ಯಾಲಿಟಿ ಹೆಂಗೆ ಬರ್ತದೆ ಸೈಕಾಲಜಿ ಹೆರಿಡಿಟರಿ ಅಂತೀನಿ, ಜೆನೆಟಿಕ್ ಇನ್ಫ್ಲೂಯೆನ್ಸು. ಭಾಳ ಚಂದ ಸೈಕಾಲಜಿ, ಫಿಲಾಸಫಿ, ತತ್ವಜ್ಞಾನ, ಇತಿಹಾಸ, ಭಾಗವತದ ಪುರಾಣ, ವೇದವ್ಯಾಸರು ಇದನ್ನು ಕೇಳಿರಿ ಕಥೆ, ನಿಮಗೇನು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಅದನ್ನು ನಾಳೆ ಈ ಮುಂದಿನ ಕಥೆಗಳನ್ನು ತಿಳಿಸಲಿಕ್ಕೆ ಪ್ರಯತ್ನಿಸಿ.